Tags will appear. Comments will appear here. List. ಎಲ್ಲರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್. ಭಾನುವಾರ ಕರ್ಫ್ಯೂ, ಇದಾಗಲೇ ಕರ್ನಾಟಕದಲ್ಲಿ ಮೂರನೇ ಕರ್ಫ್ಯೂ ಭಾನುವಾರ. ಜೊತೆಗೆ ಒಂದು ವಾರದ ಲಾಕ್ಡೌನ್ ಬೇರೆ ಇತ್ತು ನಮ್ಮ ಬೆಂಗಳೂರಿನಲ್ಲಿ. ಸೊ ತಾವು ಹೇಗೆ ಕಳೆದ್ರಿ ಅಂತ ನಾನು ಊಹಿಸಬಲ್ಲೆ, ಯಾರ್ಯಾರಿಗೆ ಏನೇನು ತೊಂದರೆ ಆಗಿರ್ಬೋದು ಅಂತ. ಇರಲಿ. ಸೊ ಐ ವೆಲ್ಕಮ್ ಒನ್ಸ್ ಅಗೇನ್ ಒನ್ ಅಂಡ್ ಆಲ್ ದೋಸ್ ಹೂ ಆರ್ ಆಲ್ ವಾಚಿಂಗ್ ಮೀ through this live Facebook show from all over the globe. So ಈ ಒಂದು ಭಾನುವಾರ ಪ್ರತಿಯೊಬ್ಬ ಕನ್ನಡಿಗ, ಪ್ರತಿಯೊಬ್ಬ ಸ್ವಾಭಿಮಾನಿ ಕನ್ನಡಿಗ ಸಾಕಷ್ಟು ಹೆಮ್ಮೆ ಪಡ್ತಕ್ಕಂಥ ಕಲಾವಿದ. ಯಾಕೆಂದರೆ ಆ ಕಲಾವಿದರು ಸ್ವಾಭಿಮಾನಕ್ಕೆ ಹಾಗೂ ಒಂದು ಮಾನವ ಸಹಜವಾದಂಥ ಒಂದು ಮಾನವೀಯ ಮೌಲ್ಯಕ್ಕೆ ಹಾಗೂ ಮಾನವೀಯತೆಗೆ ಇನ್ನೊಂದು ಹೆಸರು ಅಂತಲೇ ಅವ್ರನ್ನ ಹೇಳ್ಬೋದು. ಅಭಿನಯದಲ್ಲಿ ಅವರು ಭಾರ್ಗವನಾದರು, ಅವರು ನಿಜ ಜೀವನದಲ್ಲಿ ಕೂಡ ಒಬ್ಬ ಕರುಣಾಮಯಿಯಾಗೆ ಬದುಕಿದಂಥವರು. ಬಲಗೈಯಲ್ಲಿ ಕೊಟ್ಟಿದ್ದನ್ನು ಎಡಗೈಗೆ ಗೊತ್ತಾಗದೇ ಇರತಕ್ಕಂಥ ಒಂದು ರೀತಿ ಕರ್ಣನ ಹಾಗೆ ಬಾಳದಂಥ ಒಬ್ಬ ಮಹಾನ್ ಕಲಾವಿದರು. ನಾನು ಮಾತಾಡ್ತಾ ಇರೋದು ಸಾಹಸಸಿಂಹ ಅಭಿನಯ ಭಾರ್ಗವ, ಕನ್ನಡ ಚಿತ್ರರಂಗದ ಯಜಮಾನ, ಕರ್ನಾಟಕ ಸುಪುತ್ರ, ಕನ್ನಡಮ್ಮನ ಚಿನ್ನದಂಥ ಮಗ, ಮೈಸೂರು ರತ್ನ, ಕನ್ನಡಿಗರ ಹೃದಯ ಸಿಂಹಾಸನದ ರಾಜಾದಿರಾಜ, ಸಾಮ್ರಾಟ್, ಕರ್ನಾಟಕದ ಜನನಾಯಕ ಹಾಗೂ ಅಭಿಮಾನಿಗಳ ನೆಚ್ಚಿನ ದಾದ. ಹೆಸರು ಇನ್ನು ಹೇಳೋ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ. ಆದರೆ ಅವರು ನಾವು ದಿನಾ ಬೆಳಗ್ಗೆ ಎದ್ದು ದೇವ್ರ ಪೂಜೆ ಮಾಡುವಾಗ ಕೂಡ ನಾವು ನಮ್ಮ ಶ್ರೀಮನ್ ನಾರಾಯಣನಿಗೆ ಹೆಸರು ಹೇಳುವಾಗ ಕೂಡ ಅವ್ರ ಹೆಸರನ್ನು ಹೇಳಲೇಬೇಕಾಗತ್ತೆ. ಶುಕ್ಲಾಂ ಬರದರಂ ವಿಷ್ಣುಂ ಅಂತ. ಅಷ್ಟೇ ಒಂದು ಶ್ವೇತವರ್ಣದ ವ್ಯಕ್ತಿತ್ವ, ವ್ಯಕ್ತಿ ಮನಸ್ಸು ಕೂಡ ಅಷ್ಟೇ ಬಿಳಿಹಾಳಿಯಂತೆ ಒಂದು ಮನಸ್ಸು ತಿಳಿಯಾದಂಥ ಒಬ್ಬ ವ್ಯಕ್ತಿ ನಮ್ಮ ನಿಮ್ಮ ಎಲ್ಲರ ಮೆಚ್ಚಿನ ಡಾಕ್ಟರ್ ವಿಷ್ಣುವರ್ಧನ್. ಅವರ ಈ ಒಂದು ಕಾರ್ಯಕ್ರಮ ನಾನು ಪ್ರಪ್ರಥಮ ಬಾರಿಗೆ ಅನುಭವನೇ ಇಲ್ಲದೆ ಆಗ ಒಂದು ಫೇಸ್ಬುಕ್ ಲೈವ್ ಶೋ ಮಾಡಿದ್ದೆ. ಆವಾಗ ಕೂಡ ನೀವೆಲ್ಲರೂ ಸಾಕಷ್ಟು ಮೊದಲನೇ ಕಾರ್ಯಕ್ರಮಕ್ಕೆ ಒಳ್ಳೆ ಉತ್ತೇಜನ ಕೊಟ್ಟಿದ್ದಿರಿ. ಮತ್ತೊಮ್ಮೆ ಒಂದು ಅಪಾರ ಸ್ನೇಹಿತರ ಒಂದು ಕೋರಿಕೆಯ ಮೇರೆ ಮತ್ತೊಮ್ಮೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಮಾಡ್ತಾ ಇದ್ದೀನಿ. ಎಲ್ಲ ಸೇರ್ತಾ ಇರೋರಿಗೆ, ಸೇರಬೇಕು ಅಂತ ಇರೋರಿಗೆ, ಒಂದು ಕಾರ್ಯಕ್ರಮಕ್ಕೆ ಬರ್ತಿರೋರಿಗೆ ಸ್ವಾಗತ ಕೋರ್ತಾ ದೇವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮನ ಶುರು ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಥಮಂ ವಕ್ರತುಂಡಂ ಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ರಂ ತು ಚತುರ್ದಕಂ ಲಂಬೋದರಂ ಪಂಚಮಂ ಚ ಸೃಷ್ಟಮಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜೇಂದ್ರಂ ಧೂಮ್ರವರುಣಂ ತಥಾಷ್ಟಮಂ ನವಮಂ ಬಾಲಚಂದ್ರಂ ಚ ದಶಮಂ ತು ವಿನಾಯಕಂ ಏಕಾದಶಂ ಶ್ರೀ ಗಣಪತಿಂ ದ್ವಾದಶಂ ತು ಗಜಾನನಃ ದ್ವಾದಶೈತಾನಿ ನಾಮಾನಿ ತ್ರಿಸಂಖ್ಯಸ್ಯ ಪಠೇ ನರಃ ನ ಚ ವಿಘ್ನಭಯಂ ತಸ್ಯ ಸರ್ವಸಿದ್ಧಿಕರಂ ಪ್ರಭೋ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವಥಾ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನೀಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ ಶುಕ್ಲಾಂ ವರದರಂ ವಿಷ್ಣುಂ ಶಶಿವರುಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ.
ಸರ್ವ ಮಂಗಳ ಮಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನೀಲಕಂಠಾಯ ರುದ್ರಾಯ ಮೃತ್ಯುಂಜಯಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹದೇವಾಯ ತೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸ್ನೇಹಿತರೆ, ಕಳೆದ ಸಾರಿ ಕಾರ್ಯಕ್ರಮ ಭಾಳ ಒಂದು ಅಲ್ಪಾವಧಿ, ಯಾಕೆಂದರೆ ಮೊದಲನೇ ಕಾರ್ಯಕ್ರಮ ಅದು ನನ್ನ ಫೇಸ್ಬುಕ್ ಲೈವ್ ಕಾರ್ಯಕ್ರಮ ಅಂತಲೇ ನಾನೊಂದು ಆ ಕಾನ್ಸೆಪ್ಟ್ ತೊಗೊಂಡಿದ್ದು. ಪ್ರಪ್ರಥಮ ಬಾರಿಗೆ ಏಪ್ರಿಲ್ 30ನೇ ತಾರೀಕು ಅವತ್ತೇ ಋಷಿ ಕಪೂರ್ ಅವರು ಕೂಡ. ನಮಸ್ಕಾರ ಬಂದವ್ರಿಗೆಲ್ಲ, ನಮಸ್ಕಾರ, ವೆಲ್ಕಮ್ ದೋಸ್ ಹೂ ಆರ್ ಆಲ್ ಆಲ್ರೆಡಿ ಜಾಯಿನ್ಡ್ ಆ್ಯಂಡ್ ಲೇಟರ್ ಐ ವಿಲ್ ಜಸ್ಟ್ ಚೆಕ್ ಹೂ ಆರ್ ಆಲ್ ದೇರ್. ಸೊ ಲೆಟ್ ಮೀ ಮೇಕ್ ಎ ಕ್ವಿಕ್ ಸ್ಟಾರ್ಟ್ ಆಫ್ ದ ಪ್ರೋಗ್ರಾಮ್. ಸೊ ಅವತ್ತು ಡಾಕ್ಟರ್ ವಿಷ್ಣುವರ್ಧನ್, ವಾಟ್ ಎವರ್ ಐ ಆಮ್ ಟುಡೇ, ನಾನು ಇವತ್ತೇನೇ ಇದ್ರು ಬಿಕಾಸ್ ಆಫ್ ದ ಅಡ್ಮಿರೇಷನ್, ಇನ್ಸ್ಪಿರೇಷನ್ ಆ್ಯಂಡ್ ಮೋಟಿವೇಷನ್, ವಾಟ್ ಎವರ್ ಐ ಗಾಟ್ ದಟ್ ಥ್ರೂ ದಟ್ ಗ್ರೇಟ್ ಲೆಜೆಂಡ್, ಆ್ಯಂಡ್ ಐ ಆಮ್ ಎ ಗ್ರೇಟ್ ಫಾಲೋಯರ್ ಆಫ್ ಆಲ್ ಹಿಸ್ ಅಚೀವ್ಮೆಂಟ್ಸ್ ಆ್ಯಂಡ್ ಹಿಸ್ ಆ್ಯಕ್ಟಿಂಗ್ ಸ್ಟೈಲ್, ಹಿಸ್ ವೇ ಆಫ್ ಹೌ ಹೀ ಲೆಡ್ ಹಿಸ್ ಲೈಫ್ ಆಸ್ ಎ ಸಕ್ಸಸ್ಫುಲ್ ಆರ್ಟಿಸ್ಟ್ ಆ್ಯಂಡ್ ಆಲ್ಸೋ ಎ ಪರ್ಫೆಕ್ಟ್ ಡೌನ್ ಟು ಅರ್ಥ್ ಹ್ಯೂಮನ್ ಬೀಯಿಂಗ್. ಸೊ ರೈಟ್ ಫ್ರಮ್ ಮೈ ಚೈಲ್ಡ್ಹುಡ್, ಪ್ರತಿಯೊಬ್ಬರಿಗೆ ಅಪ್ಪ ಅಮ್ಮ ಚಿಕ್ಕ ವಯಸ್ಸಲ್ಲಿ ಮೊದಲು ಅನ್ನ ತಿನ್ನಿಸ್ತಾರೆ, ಆಮೇಲೆ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ಅದ್ರ ಜೊತೆಗೆ ನನಗೆ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಸಿನಿಮಾ ತೋರಿಸಿ ಒಂದು ಅಕ್ಷರ ಅನ್ನೋದು ಎಷ್ಟು ಮನುಷ್ಯನಿಗೆ ಅನಿವಾರ್ಯನೋ, ಎಷ್ಟು ಮುಖ್ಯನೋ, ಅಷ್ಟೇ ಮುಖ್ಯವಾಗಿ ನನಗೆ ಅವರ ಒಂದು ಚಿತ್ರದಿಂದ ನನಗೆ ಸಿಕ್ತು. ಇವತ್ತು ಕೂಡ ನಾನೊಬ್ಬ ಏನಾದರೂ ತಕ್ಕ ಮಟ್ಟಕ್ಕೆ ಸಾಧನೆ ಮಾಡಿದರೆ ಅಥವಾ ಏನಾದರೂ ಜೀವನದಲ್ಲಿ ಒಂದು ಸ್ವಲ್ಪ ನಾನು ಸೆಟಲ್ ಆಗಿದ್ದರೆ ಅದಕ್ಕೆ ಅವರಿಂದ ಸಿಕ್ಕಂಥ ಒಂದು ಪ್ರೇರೇಪಣೆಯೇ ಕಾರಣ. ಸೊ ಅದೆಲ್ಲ ಮುಂದೆ ಮಾತಾಡೋಣ. ಕೋರಿಕೆ ಸಾಕಷ್ಟಿದೆ ಗೀತೆಗಳದು, ಕಳಸಲಿ ಹಾಡಿದ್ದನ್ನು ಆದಷ್ಟು ಹಾಡಬೇಡ, ಸಾಕಷ್ಟು ಹಳೆ ಹಾಡು ಹಾಡಿದೆ, ಈ ಸರಿ ರಾಕಿಂಗ್ ಹಾಡಬೇಕು ಅಂತ ಭಾಳಷ್ಟು ಜನ ಫಾಸ್ಟ್ ನಂಬರ್ಗಳು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಹಾಡುಗಳು ಬೇಕು ಅಂತ ಕೇಳಿದ್ರು. ಲಾಸ್ಟ್ ಟೈಮು ಐ ಗೇ ಮೋರ್ ಇಂಪಾರ್ಟೆನ್ಸ್ ಟು ಸಾಫ್ಟ್ ನಂಬರ್, ದೀಸ್ ಟೈಮ್ ಇಟ್ ವಿಲ್ ಬಿ ಎ ಟೋಟಲ್ ಮ್ಯೂಸಿಕಲ್ ಬೊನಾನ್ಸಾ ವಿತ್ ಲಾಡ್ ಆಫ್ ಎಕ್ಸ್ಟ್ರಾವಗ್ಯಾನ್ಸಾ. ಓಕೆ, ಲೆಟ್ ಮೀ ಸ್ಟಾರ್ಟ್ ಮೈ ಶೋ. ಕರ್ನಾಟಕದ, ಅದು ಕರ್ನಾಟಕ ಕಂಡಂಥ ಒಂದು, ಇಡೀ ಭಾರತ ದೇಶ ಕಂಡಂಥ ಒಂದು ಸುವರ್ಣ ಯುಗ ಅಂದರೆ ಅದು ನಮ್ಮ ವಿಜಯನಗರ ಸಾಮ್ರಾಜ್ಯ. 14, 15, 16ನೇ ಶತಮಾನದವರೆಗೂ ಆ ಒಂದು ಸುವರ್ಣ ಯುಗ ಇತ್ತು. ಅದರಲ್ಲೂ ಕೃಷ್ಣದೇವರಾಯನ ಒಂದು ಕಾಲ ಕರ್ನಾಟಕದ ಇತಿಹಾಸದಲ್ಲಿ ಅಚ್ಚಳಿಯದಂಥ ಒಂದು ಕಾಲ ಅಂತ ಹೇಳ್ಬೋದು. ಅದನ್ನು ಸೂಚನೆ ಮಾಡುವಂಥ ಒಂದು ಹಾಡು ಕೃಷ್ಣ ರುಕ್ಮಿಣಿ, ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ರಮ್ಯಾಕೃಷ್ಣ. ರಮ್ಯಾಕೃಷ್ಣ ಆಮೇಲೆ ಎಲ್ಲ ಭಾಷೆಗಳಲ್ಲಿ ಮಾಡಿ ಸಾಕಷ್ಟು ಯಶಸ್ವಿ ನಟಿ ಅನ್ನಿಸ್ಕೊಂಡ್ರು, ಆದರೆ ಅವರಿಗೆ ಮೊದಲನೇ ಯಶಸ್ವಿ ಕೊಟ್ಟಂಥ ಚಿತ್ರ ನಮ್ಮ ಕನ್ನಡದ ಕೃಷ್ಣ ರುಕ್ಮಿಣಿ, ಭಾರ್ಗವ ಅವರ ನಿರ್ದೇಶನದಲ್ಲಿತ್ತು. ದೊಡ್ಡರಂಗೇಗೌಡರು ಈ ಹಾಡನ್ನು ಬರೆದಿದ್ದರು, ಮತ್ತು ಖ್ಯಾತ ಮಹಾನ್ ಸಂಗೀತ ನಿರ್ದೇಶಕರಲ್ಲಿ ಒಬ್ಬರು, ಲೆಜೆಂಡ್ ಅಂತಲೇ ಹೇಳ್ಬೋದು, ಕೆ ವಿ ಮಹಾದೇವನ್ ಇದಕ್ಕೆ ಸಂಗೀತ ಮಾಡಿದರು. ಹಾಡೋಣ ಕರ್ನಾಟಕದ ಇತಿಹಾಸದಲ್ಲಿ. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ, ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ. ಕರ್ನಾಟಕದ ಇತಿಹಾಸದಲ್ಲಿ ಜ್ಯೋತಿಯು ವಿದ್ಯಾರಣ್ಯರು ಅನುಗ್ರಹ ಕೈದ ಭೂಮಿ ಇದೆ. ಜ್ಞಾನದ ಜ್ಯೋತಿಯು ವಿದ್ಯಾರಣ್ಯರು ಅನುಗ್ರಹ ಕೈದ ಭೂಮಿ ಇದೆ. ಹಕ್ಕ ಬುಕ್ಕರು ಆಡಿದರೆಲ್ಲಿ ಅರುಷದ ಮಳೆಯನು ಎಲ್ಲೂ ಚೆಲ್ಲಿ ವಿಜಯದ ಕಹಳೆಯ ಭೂ
ಓದಿದರು ವಿಜಯನಗರ ಸ್ಥಾಪನೆ ಮಾಡಿದರು ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗರ ಕಥೆಯನ್ನು ಹಾಡುವೆ ಕೇಳಿ ನಾ ಹಾಡುವೆ ಕೇಳಿ ಹಾಡುವೆ ಕೇಳಿ ನಾ ಹಾಡುವೆ ಕೇಳಿ ಗಂಡರ ಗಂಡ ಧೀರ ಪ್ರಚಂಡ ಕೃಷ್ಣ ದೇವರಾಯ ಆಡಿದ ವೈಭವದೇ ಗಂಡರ ಗಂಡ ಧೀರ ಪ್ರಚಂಡ ಕೃಷ್ಣ ದೇವರಾಯ ಆಡಿದ ವೈಭವದೇ ಕಲಿಗಳ ನಾಡು ಕವಿಗಳ ಬೀಡು ಕಲಿಗಳ ನಾಡು ಕವಿಗಳ ಬೀಡು ಎನಿಸಿತು ಹಂಪೆಯು ಆ ದಿನವೇ ಕನ್ನಡ ಬಾವುಟ ಹಾರಿಸಿದ ಮಧುರೆವರೆಗೂ ರಾಜ್ಯವ ಅರಳಿಸಿದ ಕರ್ನಾಟಕದ ಇತಿಹಾಸದಲ್ಲಿ ಹಾಯ್ ಹಾಯ್ ಸಂಗೀತ ನಾಟ್ಯಗಳ ಸಂಗಮವಿಲ್ಲೇ ಶಿಲ್ಪ ಕಲೆಗಳ ತಾನವಿದೆ ಸಂಗೀತ ನಾಟ್ಯಗಳ ಸಂಗಮವಿಲ್ಲೇ ಶಿಲ್ಪ ಕಲೆಗಳ ತಾನವಿದೆ ಭುವನೇಶ್ವರಿಯ ತವರೂರಿಲ್ಲೇ ಯತಿಗಳ ದಾಸರ ನೆಲೆನಾಡಿಲ್ಲೇ ಪಾವನ ಮಣ್ಣಿದು ಹಂಪೆಯದು ಯುಗ ಯುಗ ಅಳಿಯದ ಕೀರ್ತಿ ಇದು ಕನ್ನಡ ಭೂಮಿ ಕನ್ನಡ ನುಡಿಯು ಕನ್ನಡ ಕೀರ್ತಿ ಎಂದೆಂದು ಬಾಳಲಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ ಧನ್ಯವಾದಗಳು ಥ್ಯಾಂಕ್ ಯು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಪಾಳ್ಗೆ ಸಿರಿಗನ್ನಡಂ ಆಳ್ಗೆ ಸಿರಿಗನ್ನಡಂ ಏಳ್ಗೆ ವಿತ್ ಯುವರ್ ಪರ್ಮಿಷನ್ ನೀವೆಲ್ಲ ಪರ್ಮಿಷನ್ ಕೊಟ್ಟರೆ ಸಾರಿ ಥ್ಯಾಂಕ್ ಯು ನನಗೂ ನೆನಪಿದೆ ಸೆಪ್ಟೆಂಬರ್ 23, 1988 ಇದು ರಾಜ್ಯದಾದ್ಯಂತ ಬಿಡುಗಡೆಯಾದಂಥ ಚಿತ್ರ ಕೃಷ್ಣ ರುಕ್ಮಿಣಿ. ಸೊ ಕಳೆದ ಸರಿನೇ ನಾವು ಸಾಕಷ್ಟು ವಿಷ್ಣುವರ್ಧನ್ ಅವರ ಜೀವನದ ಬಗ್ಗೆ ಹಲವಾರು ವಿಷಯಗಳು ಮಾತಾಡಿದ್ವಿ. ಸಾಂದರ್ಭಿಕವಾಗಿ ಇವಾಗಲೂ ಕೂಡ ಡಾಕ್ಟರ್ ವಿಷ್ಣುವರ್ಧನ್ ಅವರ ಚಿತ್ರದ ಒಂದು ಮಾಹಿತಿಗಳು ಅಥವಾ ಅವರ ಒಂದು ಚಿತ್ರ ಜೀವನದ ಬಗ್ಗೆ ಅಥವಾ ಯಾವ್ದಾದ್ರು ಅವರ ಜೀವನದಲ್ಲಿ ನಡೆದಂತಹ ಒಂದು ರೋಚಕ ಘಟನೆಗಳ ಬಗ್ಗೆ ನಾವು ಖಂಡಿತ ಮಾತಾಡೋಣ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಕಾರ್ಯಕ್ರಮನ ಮುಂದುವರಿಸ್ತಾ ಸಾಕಷ್ಟು ಒಂದು 25 ಹಾಡುಗಳ ಕೋರಿಕೆ ನನ್ನ ನ್ಯಾಷನಲ್ ಕಾಲೇಜಿನ ಸ್ನೇಹಿತರು, ಅಂದರೆ ನಾವೆಲ್ಲರೂ ಬಸವನಗುಡಿ ನ್ಯಾಷನಲ್ ಕಾಲೇಜೇ. ಒಂದು ಪುಣ್ಯ ಏನು ಅಂದರೆ, ಯಾವ ವೇದಿಕೆ ಮೇಲೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಾಟಕ ಮಾಡ್ತಿದ್ರು ಅಥವಾ ಅವರ ಪ್ರತಿಭಾ ಕೌಶಲ್ಯನ ಮೆರಿತಿದ್ರು, ಅದೇ ವೇದಿಕೆ ಮೇಲೆ ನನಗೂ ಕೂಡ ನನ್ನ ಒಂದು ಪ್ರತಿಭೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು. ಯಾಕೆಂದರೆ ಚಿಕ್ಕ ವಯಸ್ಸಿಂದಲೇ ನಾನು ನನ್ನ ಅನುರೇಣು ತೃಣ ಕಾಷ್ಟದಲ್ಲಿ ರಕ್ತದ ಕಣಕಣದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ತುಂಬಿದ್ರಿಂದ ನ್ಯಾಷನಲ್ ಕಾಲೇಜ್ ಬಸವನಗುಡಿಗೆ ಸೇರಬೇಕು ಅಂತ ನಾನು ಹಠ ಮಾಡಿ. ಅಂದರೆ ನಮ್ಮ ತಂದೆಯವ್ರಿಗೂ ಕೂಡ ಅಲ್ಲಿ ಸಾಕಷ್ಟು ಸ್ನೇಹಿತರಿದ್ದರು. ಅಲ್ಲಿ ಅವ್ರ ಆಸೆಯೂ ಅದೇ ಆಗಿತ್ತು, ನಾನು ನ್ಯಾಷನಲ್ ಕಾಲೇಜಲ್ಲೇ ಓದಬೇಕು. ಯಾಕೆಂದರೆ ಪ್ರತಿಯೊಬ್ಬ ಪ್ರತಿಭಾವಂತರಿಗೆ ಕಲಾವಂತರಿಗೆ ಅಥವಾ ಕಲಾವಿದರಿಗೆ ಅದೊಂಥರ ಈಡನ್ ಗಾರ್ಡನ್ ಇದ್ದಂಗೆ.
ಅಲ್ಲಿ ಒಂದ್ಸರಿ ನ್ಯಾಷನಲ್ ಒಂದು ಕಾಲ ಇತ್ತು, ನ್ಯಾಷನಲ್ ಕಾಲೇಜಿಂದ ಪಾಸ್ ಆಗಿ ಬಂದವನು ಅಂದ್ರೆ ಅವನು ಒಬ್ಬ ವಿದ್ಯಾವಂತನ ಜೊತೆ ಅವನೊಬ್ಬ ಉತ್ತಮ ಪ್ರತಿಭಾವಂತ ಅಂತಲೂ ಒಂದು ಕಾಲದಲ್ಲಿ ಕರಿತಿದ್ರು. ಅದನ್ನ ಡ್ರಾಮಾ ಕಾಲೇಜು, ಸಂಗೀತದ ಕಾಲೇಜು, ಮಡಿ ಕಾಲೇಜು, ಏನೇನು ನಮ್ಮ ಕಾಲೇಜ್ಗೆ ಹೆಸರಿತ್ತು. ಅಂಥ ಕಾಲೇಜಿನ ಒಂದು ಮಹಾನ್ ಪ್ರತಿಭೆ 1968 ರಿಂದ 1978 ರವರೆಗೂ BSc CBZ ಓದಿದಂಥ ನಮ್ಮ ಹೆಚ್ ಎಲ್ ನಾರಾಯಣ ರಾಯರ ದ್ವಿತೀಯ ಪುತ್ರ ಶ್ರೀ ಸಂಪತ್ ಕುಮಾರ್ ಅವರೇ ನಮ್ಮ ನಿಮ್ಮ ಎಲ್ಲರ ಡಾಕ್ಟರ್ ವಿಷ್ಣುವರ್ಧನ್. ಕೋರಿಕೆ ಮೇಲೆ ಇನ್ನೊಂದು ಹಾಡು ಹೇಳೋಣ. ಚಿತ್ರ 2004 ಸುವರ್ಣ ಮಹೋತ್ಸವನ ಆಚರಿಸಿದಂಥ ಕರ್ನಾಟಕದ ಹೆಮ್ಮೆಯ ಕುಳ್ಳ ದ್ವಾರಕೀಶ್ ನಿರ್ಮಾಣದ, ಪಿ ವಾಸು ನಿರ್ದೇಶನದ, ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್, ಅಭಿನಯ ಚತುರ ರಮೇಶ್ ಅರವಿಂದ್ ಹಾಗೂ ಎಂದೆಂದೂ ಕನ್ನಡಿಗರು, ಕನ್ನಡಿಗರು ಮಾತ್ರ ಅಲ್ಲ ಇಡೀ ಭಾರತೀಯ ಚಿತ್ರರಂಗ ಮರೆಯಲಾರದಂಥ ನಟಿ ಸೌಂದರ್ಯ ಅಭಿನಯದ ಆಪ್ತಮಿತ್ರ ಚಿತ್ರದ ಕವಿರಾಜ್ ರಚನೆಯ, ಗುರುಕಿರಣ್ ಸಂಗೀತ ನಿರ್ದೇಶನದ, ಮಧು ಬಾಲಕೃಷ್ಣ ಮೂಲ ಗಾಯಕರು, ಒಂದು ಸಣ್ಣ ಪ್ರಯತ್ನ. ಯಾಕೆಂದರೆ ಅವರು ಒಂಥರ ಜೂನಿಯರ್ ಯೇಸುದಾಸ್ ಅಂತಲೇ ಕರೀತಾರೆ. ಅವರ ಮಟ್ಟಕ್ಕೆ ಬೇಸ್ ತೊಗೊಳಕ್ಕಂತೂ ನನ್ನ ವಾಯ್ಸ್ ನನಗೆ, ಯಾಕೆಂದರೆ ನಂದು ಭಾಳ ಸಾಫ್ಟ್ ವಾಯ್ಸ್, ಅವ್ರದ್ದು ಭಾಳ ಬೇಸ್ ಇದೆ, ನಂದು ಭಾಳ ಶಾರ್ಪ್ ವಾಯ್ಸ್, ತೊಂದರೆ ಆದರೂ ಪರವಾಗಿಲ್ಲ, ಪ್ರಯತ್ನ ಮಾಡೋಣ. ಓಕೆ, ಪ್ರಯತ್ನ ಯಾವತ್ತೂ ಫಲಿಸತ್ತೆ. ಕಣ ಕಣದೆ ಶಾರದೆ ಕಲಿತಿ ಹೇಳು ಕಾಣದೆ. ಜನನ ಕುಹಾಡು ಮರನ ಕುಹಾಡು ಲಾಲಿ ಚರಮಗಳು ಪ್ರತಿಯದೆಯಾಳ ಲನುದಯ ತಾಳ ಗೀತೆ ಪಲುಕಿಮಲು ಕೊರಳಿನಲ್ಲಿ
ನೆಲದಾಚೆ ಹರಿಯುವ ಭಾಷೆ ಒಂದೇ ಜಗದೊಳಗೆ ಅವರಿವರಿಲ್ಲ ಸರಿ ಸಮರಲ್ಲ ಅಂತ ಸ್ವರಗಳಿಗೆ ಕಣ ಕಣದೆ ಶರೇ ಕಲೆ ತಿಹಳು ಕಣದೆ ವನವನದ ಜರಿ ಜರಿಯ ಜುಳು ಜುಳು ಧ್ಯಾನ ವಿಧ ವಿಧದ ನುಡಿಸುತ್ತಿರಲು ಕಣ ಕಣದೆ ಶರೇ ಕಲೆ ತಿಹಳು ಕವಿರಾಜ್ ಕವಿರಾಜನೇ ಆಗೋಗಿದ್ದಾರೆ ಅಲ್ವಾ. ಇಷ್ಟು ಸಿಂಪಲ್ ಆಗಿ ಸಂಗೀತದ ಮಹತ್ವ ಹೇಳಿದ್ದಾರೆ. ಸ್ವಲ್ಪ ಔಟ್ ಆಫ್ ಫೋಕಸ್ ಆಗುತ್ತೆ, ಅದು ಬೇರೆ. ಮೊನ್ನೆ ಸ್ವಲ್ಪ ಬರೀ ಒಂದು ಆ್ಯಂಗಲಲ್ಲಿ ಕಾಣ್ತಿದೆ ಅಂತ ಆಮೇಲೆ ನಮ್ಮ ನಾಗೇಶಣ್ಣ ಅಂದರೆ ನಮ್ಮ ನನ್ನ ಹೆಸರಿನವರು ನಮ್ಮ ಕೆನರಾ ಬ್ಯಾಂಕ್ ಅರಿಕೆರೆ ಬ್ರಾಂಚ್ ಮ್ಯಾನೇಜರ್ ಹೇಳಿದರು. ಸೊ ಇವಾಗ ಹೇಗಿದೆ ಒಂದು ಸ್ವಲ್ಪ ಹೇಳಿದ್ರೆ, ನಾಗೇಶ್ ರಾಯರೇ ನಮಸ್ಕಾರ. ಇಬ್ಬರು ನಾಗೇಶ್ಗಳೇ. ಹಾಯ್ ಸುನೀತಾ, ವಿನೇತ್ ಹಾಯ್. ಅವಿನಾಶ್ ಗೌಡ್ರೆ ಹೇಗಿದ್ದೀರಿ? ಶ್ರೀನಿವಾಸ್ ವಿವೇಕ್, ಸಾರಿ, ವಾಟ್ ಎವರ್ ಹ್ಯಾಪನ್ಡ್ ನನಗೂ ಗೊತ್ತಾಯಿತು, ನಿಮ್ಮ ಫೋನ್ ನಂಬರ್ ಗೊತ್ತಿರಲಿಲ್ಲ. ಎಕ್ಸ್ಟ್ರೀಮ್ಲಿ ಸಾರಿ ವಿವೇಕ್, ಆ್ಯಂಡ್ ಆಲ್ವೇಸ್ ವಿ ಆರ್ ಆಲ್ ದೇರ್ ವಿತ್ ಯು, ಡೋಂಟ್ ವರಿ, ಡೋಂಟ್ ವರಿ. ಸಾರಿ, ಇಲ್ಲಿ ಲೈವಲ್ಲಿ ಬೇಡ. ಸೊ ಆಲ್ವೇಸ್ ಮೈ ಕಂಡೋಲೆನ್ಸಸ್ ಆರ್ ದೇರ್ ವಿತ್ ಯು. May God bless you. Thank you, ma, for watching. I hope Srinivas B. Vivekandre, my good old friend from Hospet. I'm right? Yeah. Biswajit ji, thank you. Oh, H. Narasimurthy gale, namaskara. Oh, nam netrakka. ಆ್ಯಂಡ್ ನೇತ್ರಕ್ಕ ಅಂತ ಇಲ್ಲಿ ವಾಚ್ ಮಾಡ್ತಿದ್ದಾರೆ. ಅವ್ರ ಮಗ ಪ್ರೇಮ್ ಸಾಗರ್ ಅಂತ ಹಲವಾರು ಮ್ಯೂಸಿಕಲ್ ರಿಯಾಲಿಟಿ ಶೋನಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿ ನೌ ಹೀಸ್ ಎ ಗ್ರ್ಯಾಜುಯೇಟ್ ನೌ ಐ ಥಿಂಕ್ ಹೀ ಈಸ್ ಡೂಯಿಂಗ್ ಹಿಸ್ ಪೋಸ್ಟ್ ಗ್ರ್ಯಾಜುಯೇಟ್ ಇನ್ ಅಗ್ರಿಕಲ್ಚರ್. ಇವರು ಕೂಡ ಒಂದು ಸ್ಕೂಲಲ್ಲಿ ಹೆಡ್ ಮೇಡಮ್ ಆಗಿದ್ದಾರೆ, ಇವರೇ ಒಂದು ಶಾಲೆ ನಡೆಸ್ತಿದ್ದಾರೆ ಶಿರಾಳಕೊಪ್ಪದಲ್ಲಿ. ಥ್ಯಾಂಕ್ ಯು ನೇತ್ರಕ್ಕ. ನಮಸ್ತೆ ಹೇಮಾ ಮ್ಯಾಮ್. ರಮೇಶ್ ಅಣ್ಣ ನಮಸ್ತೆ. ನಮ್ಮ ಅಂಬೇಡ್ಕರ್ ಸಂಘದ ಅಧ್ಯಕ್ಷರು, ನನ್ನ ನಿಜವಾದ ನನ್ನ ಜೀವನದ ಆಪ್ತ ಬಾಂಧವ, ಆಪದ್ ಬಾಂಧವ, ಆಪ್ತ ಮಿತ್ರ, ಆಪ್ತ ರಕ್ಷಕ ಎಲ್ಲನೂ. ಅವನ 10 ಜನ್ಮ ಎತ್ತಿದ್ರು ಅವ್ನು ಋಣ ತೀರ್ಸೋಕ್ಕಲ್ಲ ಅಂತ ಸ್ನೇಹಿತರು. ಸೊ ಇವತ್ತು ನಾನೇನಾರು ಆರ್ಕೆಸ್ಟ್ರಾದಲ್ಲಿ ಎಸ್ಟಾಬ್ಲಿಷ್ ಆದೆ ಅಂದರೆ ಅವರ ಸಂಘಟನೆ ನನಗೆ ಕೊಟ್ಟಂಥ ಒಂದು ಸಪೋರ್ಟು. ಥ್ಯಾಂಕ್ ಯು ರಮೇಶ್. ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ನಮಸ್ಕಾರ ಸರ್. ನಂಗೆ ಯಾಕೋ ಕನ್ಫ್ಯೂಸ್ ಆಗ್ತಿದೆ, ಅವರೇನಾ ನಮ್ಮ ಎಕ್ಸ್ ಮಂತ್ರಿಗಳು? ಹಾಂ ಬನ್ನಿ, ಮಲ್ಲಿಕಾರ್ಜುನ್ ಮಾಲಿಕ್ ಮಾವಿನಕೆರೆ ಮಲ್ಲಿಕಾರ್ಜುನ್ ಎಸ್ ಎಸ್. ಓಕೆ 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 ಫ್ರೆಂಡ್ಸ್, ಥ್ಯಾಂಕ್ ಯು. ಒಂಚೂರು ಫೋಕಸ್ಸು ಆ್ಯಂಗಲು ಈ ಕಡೆ ಆ ಕಡೆ ಸ್ವಲ್ಪ ಮ್ಯಾನೇಜ್ ಮಾಡಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ. ಸೊ ಕಾರ್ಯಕ್ರಮನ ಮುಂದುವರಿಸ್ತಾ ಮತ್ತೊಂದು ಸೂಪರ್ ಡೂಪರ್ ಹಿಟ್ ಹಾಡಾಡೋಣ. ಆಪ್ತ
ಮಿತ್ರ ಆದ್ಮೇಲೆ ಇದೇ ಕಾನ್ಸೆಪ್ಟ್ನ ಇಟ್ಕೊಂಡು ಅದರ ಸೀಕ್ವೆಲ್ ಅಂತಾನೆ ಕರೆಸ್ಕೊಂಡಂಥ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅವರ ಚಿತ್ರ ಜೀವನದ ಅಥವಾ ಜೀವನದ ಕಟ್ಟಕಡೆಯ ಚಿತ್ರ 200ನೇ ಚಿತ್ರ ಲಯನ್ 200 ನಾಟ್ ಔಟ್ ಅಂತಾನೆ ಒಂದು ಈ ಹೆಸರಿನಲ್ಲೇ ಒಂದು ಅವರ ಒಂದು ಇದು ಬಂತು ಒಂದು ಆಲ್ಬಮೇ ಬಂತು ಅಂತಹ ಒಂದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಕಟ್ಟಕಡೆಯ ಚಿತ್ರ ಅವರು ರಾಜನ ರೂಪದಲ್ಲಿ ಬಹಳ ಸುಂದರವಾಗಿ ಕಂಡಂಥ ಈ ಒಂದು ಹಾಡು ಗುರುಕಿರಣ್ ಸಂಗೀತ ನಿರ್ದೇಶನದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ರೆಕಾರ್ಡ್ ಮಾಡಿದಂಥ ಕಡೆ ಹಾಡು ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಅಂತಲೂ ಇದು ಹೇಳ್ತಾರೆ. ಏಕೆಂದರೆ ಇದು ರೆಕಾರ್ಡ್ ಆದಾಗ ಡಾಕ್ಟರ್ ವಿಷ್ಣುವರ್ಧನ್ ಅವರು ಚಿಕಿತ್ಸೆಗೋಸ್ಕರ ಮೈಸೂರಲ್ಲಿರ್ತಾರೆ. ಅಲ್ಲೇ ಫೋನ್ ಮಾಡಿ ಹೇಳ್ತಾರೆ ಅರ್ಧ ಜೀವ ನಾನು ನೀ ಕೊಟ್ಟಿದೆಯಪ್ಪ ನನ್ನ ಹಾಡಿಗೆ ಅಂತ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಅಂಥದ್ದೇ ಒಂದು ಹಾಡು, ಒಂದು ಹಾಡೋದೇ ಒಬ್ಬ ಗಾಯಕನಿಗೆ ಒಂದು ದೊಡ್ಡ ಚಾಲೆಂಜು, ಪ್ರಯತ್ನ ಪ್ರಯತ್ನ ಅಷ್ಟೆ. ಎಲ್ಲ ಭಾರ ಸಾಹಸಸಿಂಹ ಅವರ ಒಂದು ಅವ್ರಿಗೆ ಹಾಕ್ಬಿಟ್ಟು ಹಾಡೋದು. ಸಾರಿ 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 ಫ್ರೆಂಡ್ಸ್, ಸಾರಿ ಸಾರಿ, ಲಾಸ್ಟ್ ಕಾರ್ಯಕ್ರಮದಲ್ಲಿ ಇದು ಹಾಡಿದ್ದೆ. ಕಗ್ಗದಂತೆ ಮೊಣಚು ನಿನ್ನ ಕಣ್ಣ ಹರಿಚು ಬಾಲ ಸೀಡು ಮಿಂಚು ನಿನ್ನ ನಗೆಯ ಸಂಚು ಕಡ್ಗದಂತೆ ಮೊಣಚು ನಿನ್ನ ಕಣ್ಣ ಹರಿಚು ಬಾಲ ಸೀಡು ಮಿಂಚು ನಿನ್ನ ನಗೆಯ ಸಂಚು ನೋಡು ಪಾದ ನಿನ್ನ ಪಾದ ಹೆಚ್ಚೆಯಿರುವೆಡೆ ಭೂಕಂಪನ ಗುಟ್ಟಾಗಿ ನಡೆಯುತ್ತಿದೆ ಬೆದರಿದ ನಿನ್ನ ಸೌಂದರ್ಯಕ್ಕೆ ವೈಹಾರಕ್ಕೆ ಜಡಕತಿಯ ಸೂರ್ಯ ಗರನೆ ಕರ ಗರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣೆ ಗರನೆ ಕರ ಗರನೆ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣೆ ನನ್ನ ಮಣಿ ಗಜ ಕೋಮಿನಿ ನಡೆವೆ ಜಡಗೆ ತಲೆ ತಿರುಗಿದೆ ತಿರುಗಿದೆ ಅವನಿಲ್ಲವೇ
ದಂತ ದಂತ ಬಣ್ಣ ಟೊಂಕ ಟೊಂಕ ಸಣ್ಣ ಇಂಥ ಕಾಂತಿಯನ್ನ ಕಂಡುತ್ತಾರೆ ಕಿನ್ನ ದಂತ ದಂತ ಬಣ್ಣ ಟೊಂಕ ಟೊಂಕ ಸಣ್ಣ ಇಂಥ ಕಾಂತಿಯನ್ನ ಕಂಡುತ್ತಾರೆ ಕಿನ್ನ ನಿನ ಕಂಡು ಮುದಗೊಂಡು ಸೋನನ್ನೆ ಅರಿಯದ ಈಶ್ವರನು ನಿನ ಅಂದಕಿದ ಶರಣು ಒಲಿದು ಬಾ ನಲಿದು ಬಾ ಸವಿಸಲಾಪಕ್ಕೆ ಪಲ್ಲಂಗಕ್ಕೆ ಮದನ ಮಲವ ವದಿಸೋಣ ನಾಗವಲ್ಲೇ ಗರನೆ ಗರ ಗರನೆ ತಿರುಗಿದೆ ತರಣಿ ನಿನ್ನ ನೋಡಿ ತರುಣೆ ಗರನೆ ಗರ ಗರನೆ ತಿರುಗಿದೆ ತರಣಿ ನಿನ್ನ ನೋಡಿ ತರುಣೆ ಗಗನಾಮಣಿ ಗಜ ಗೋಮಣಿ ತಲುಕು ನಡೆಗೆ ಜಡಗೆ ತರ ತಿರುಗಿದ ತಿರುಗಿದೆ ಮನೆಯಲ್ಲಿ ನಾಗವಲ್ಲೇ ಥ್ಯಾಂಕ್ ಯು. ಏಕೆಂದರೆ ಇದು ಒಂದು ಚಾಲೆಂಜಸ್ ರೀ ಇಂಥ ಹಾಡನ್ನು ಹಾಡೋದು. ಆದರೆ ಬಾಲಸುಬ್ರಹ್ಮಣ್ಯಂ ಅಂಥ ಒಬ್ಬ ಮೇರು ಶಿಖರಕ್ಕೆ, ಅಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿನಯದ 100ರಲ್ಲಿ 98 ಭಾಗ ಹಾಡಿದ್ದು ಬಾಲಸುಬ್ರಹ್ಮಣ್ಯಂ ಅವರು. ಅವರೇ ಹೇಳ್ಕೊಂಡಾಗೆ ಅವರ ಕೆಲವೇ ಕೆಲವು ಒಂದು 3-4 ಜನ ಆ್ಯಕ್ಟ್ರ್ಗಳಲ್ಲಿ ಪ್ರತಿ ಒಂದು ಚಿತ್ರಕ್ಕೂ ಮ್ಯೂಸಿಕ್ ಡೈರೆಕ್ಟರ್ಗಳನ್ನ ಅಥವಾ ಚಿತ್ರದ ನಿರ್ಮಾಪಕರನ್ನ ಅವರು ಕಾಂಟ್ರಾಕ್ಟಲ್ಲೇ ಸೈನ್ ಮಾಡಿಸ್ಕೋತಾರೆ. ನನ್ನ ಹಾಡನ್ನ ಬಾಲಸುಬ್ರಹ್ಮಣ್ಯಂ ಹಾಡಬೇಕು ಅಂದರೆ ಈ ಮೊದಲು ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಕಾಂಬಿನೇಷನ್ನ ಶರೀರ ಮತ್ತು ಶರೀರ ಅಂತಾರಲ್ಲ, ಅದೇ ರೀತಿಯೇ ಇದು ಅದಕ್ಕಿಂತ ಹೆಚ್ಚಿಗೆ ಹೆಚ್ಚು ಕಮ್ಮಿ 200 ಚಿತ್ರಗಳಲ್ಲಿ 193-194 ಚಿತ್ರಗಳಲ್ಲಿ ಬಾಲಸುಬ್ರಹ್ಮಣ್ಯಮೇ ಇವರಿಗೆ ಈ ಶರೀರಕ್ಕೆ ಶರೀರ ಆಗಿರೋದು. ಈ ಹೊಸ ಹಾಡುಗಳು ಒಂದು 2-3 ಹಾಡಿದ ಮೇಲೆ ಒಂದು ಹಳೆಯ ಸುಂದರವಾದ ಗೀತೆನ ಹಾಡೋ ಒಂದು ಯೋಚನೆ ಮಾಡ್ತಾ ಇದ್ದೀನಿ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿನಯ ಜೊತೆಗೆ ಆರ್ತಿ ಮತ್ತು ದೀಪ ಅಭಿನಯದಲ್ಲಿ ಮೂಡ್ ಬಂದಂಥ ನಾನಿರುವುದೇ ನಿನಗಾಗಿ ಚಿತ್ರದ ಒಂದು ಸುಂದರವಾದಂಥ ಪ್ರೇಮಮಯವಾದಂಥ ಒಂದು ಗೀತೆ ನಿಮಗಾಗಿ. ರಾಜನ್ ನಾಗೇಂದ್ರ ಅವರ ಒಂದು ಉತ್ಕೃಷ್ಟವಾದ ಸಂಗೀತ ಕೂಡ ಆಗಿದೆ. ಕುಂಕುಮವಿರುವುದೇ ಹಣೆಗಾಗಿ ಅರಳಿದ ಹೂವು ಮುಡಿಗಾಗಿ ಶುಭ ದಿನ ಕಾದಿದೆ ನಮಗಾಗಿ ನಾನಿರುವುದೇ ನಿನಗಾಗಿ ಕುಂಕುಮವಿರುವುದೇ ಹಣೆಗಾಗಿ ಅರಳಿದ ಹೂವು ಮುಡಿಗಾಗಿ ಶುಭ ದಿನ ಕಾದಿದೆ ನಮಗಾಗಿ ಕೈಜಾರಿದ ಮುತ್ತೊಂದು ಕೈ ಸೇರಿತು ತಾ ಬಂದು ಹೊಸ ಹರುಷ ಪ್ರತಿ ನಿಮಿಷ ಶಾಂತಿ ನೀಡಿತು ನನಗೆಂದು ನಿನಗಾಸವೆ ನಾನಾಗಿ ನನ್ನ ಕೈ ಸೇರೆ ಕನಸುಗಳು ನನಸಾಗಿ ಬಾಡು ಹೊನ್ನಿನ ಕಡಲಾಗಿ ಹೊಸತನ ಕಾಣುವಾಯಾಗಿ ಕುಂಕುಮವಿರುವುದು
ನಾನಿರುವುದೆ ನಿನಗಾಗಿ, ಕುಂಕುಮವಿರುವುದೆ ಹಣೆಗಾಗಿ, ಅರಳಿದ ಮುಳಿಗಾಗಿ, ಶುಭ ದಿನ ಕಾದಿದೆ ನಮಗಾಗಿ. ನನ್ನಾಸೆಯ ಹೂವಾಗಿ, ನನ್ನೊಲವಿನ ಜೇನಾಗಿ, ಜೊತೆಯಲ್ಲಿ ಒಂದಾಗಿ, ಎಂದು ನೀನಿರು ಸುಖವಾಗಿ. ನಾನು ನೋಡುವ ಕಣ್ಣಾಗಿ, ನಾ ಹಾಡುವ ಬೆಳಕಾಗಿ, ಸೇರು ನನ್ನಲ್ಲಿ ಹಿತವಾಗಿ, ಹೊಸತನ್ನ ಕಾಣುವ ಹಾಯಾಗಿ, ಕುಂಕುಮವಿರುವುದೇ ಹಣೆಗಾಗಿ, ಅರಳಿದ ಮುಡಿಗಾಗಿ, ಶುಭ ದಿನ ಕಾದಿದೆ ನಮಗಾಗಿ, ನೀನಿರುವೆ ನನಗಾಗಿ, ನಾನಿರುವುದೇ ನಿನಗಾಗಿ, ಧನ್ಯವಾದಗಳು ಸ್ನೇಹಿತರೆ. ಸ್ನೇಹಿತರೆ, ಸಾಕಷ್ಟು ಸ್ಲೋ ಹಾಡುಗಳೆಲ್ಲ ಕೇಳ್ತಾ ಇದ್ದೀವಿ, ಹಾಡ್ತಾ ಇದ್ದೀವಿ. ಸ್ವಲ್ಪ ಇನ್ನು ಫಾಸ್ಟ್ ಹಾಡುಗಳು, ಯಾಕೆಂದರೆ ಈ ಕಾರ್ಯಕ್ರಮ ಮಾಡಿದ ಮೂಲ ಉದ್ದೇಶನೇ ಸ್ವಲ್ಪ ಎಲ್ಲ ಥರದ ಕೇಳುಗರಿಗೆ, ಶ್ರೋತೃಗಳಿಗೆ ಅಥವಾ ವೀಕ್ಷಕರಿಗೆ, ಪ್ರೇಕ್ಷಕರಿಗೆ, ಯಾಕೆಂದರೆ ನೋಡ್ತಾನೂ ಇದ್ದೀರಾ, ಕೇಳ್ತಾನೂ ಇದ್ದೀರಾ ನನ್ನನ್ನು. ಸೊ ಎಲ್ಲ ಥರದ ಎಲ್ಲ ಅಭಿರುಚಿ ಉಳ್ಳತಕ್ಕಂಥ ಪ್ರೇಕ್ಷಕರಿಗೆ ತಣಿಸ್ಬೇಕು ಅಂತಲೇ ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ಇನ್ನೊಂದು ಹೆಸರಲ್ಲೂ ಎಲ್ಲರೂ ಕರೀತಾರೆ, ದಾದಾ ಅಂತ, ವಿಷ್ಣು ದಾದಾ ಅಂತಲೂ ಕೂಡ ಅವ್ರನ್ನ ಕರೀತಾರೆ. ಇದು ಪೊಲೀಸ್ ಮತ್ತು ದಾದಾ ಅವ್ರದೇ ನಿರ್ಮಾಣದ ಚಿತ್ರ, ಅದರಲ್ಲಿ ಬಂದಿತ್ತು. ಆದರೆ ದಾದಾ ಅನ್ನೋ ಒಂದು ಸಿನಿಮಾ ಅವರೇ ಪಿ ವಾಸು ಅವರ ಡೈರೆಕ್ಷನಲ್ಲಿ ಅಭಿನಯಿಸಿದರು. ಅದು ದ್ವಿಪಾತ್ರದಲ್ಲಿ ಒಂದು ಬಹಳ ಸುಂದರವಾದಂತಹ ಒಂದು ಅಭಿನಯವನ್ನು ಆ ಚಿತ್ರದಲ್ಲಿ ನೀಡಿದರು. ವಿಜಯಾನಂದಕ್ಕೆ ಸಂಗೀತ ಮಾಡಿದ್ರೆ ಅದರ ಒಂದು ವಾದ್ಯ ಸಹಕಾರ ಅಂತ ನೋಡಿ, ಆರ್ಕೆಸ್ಟ್ರೈಸೇಷನ್ ಅದನ್ನು ಮಾಡಿದವರು ವಿ ಎಸ್ ದಿಲೀಪ್ ಕುಮಾರ್ ಅಂತ. ವಿ ಎಸ್ ದಿಲೀಪ್ ಕುಮಾರ್ ಈಸ್ ನನ್ ಅದರ್ ದ್ಯಾನ್ ದ ಪರ್ಸನ್ ಹೂ ಸೆಕ್ಯೂರ್ಡ್ ಫಸ್ಟ್ ಆಸ್ಕರ್ ಅವಾರ್ಡ್ ಫಾರ್ ಇಂಡಿಯಾ. ಈಸ್ ನನ್ ಅದರ್ ದ್ಯಾನ್ ಎ ಆರ್ ರೆಹಮಾನ್. ಸಂಗೀತ ಮಾಂತ್ರಿಕ ಅಂತಲೇ ಕರೀತಾರೆ ಅವರು. ಇದಕ್ಕೆ ಆರ್ಕೆಸ್ಟ್ರೈಸೇಷನ್ ಮಾಡಿದರು. ಕೇಳೋಣ ಕೋರಿಕೆ ಮೇರೆಗೆ ದಾದಾ ಚಿತ್ರದ ಗೀತೆ. ಈ ದ್ರೋಹ ವಂಚನೆ ಕಂಡು ಈ ವ್ಯಕ್ತಿಯು ಹುಡುಗನು ಮತ್ತೇರಿ ಕೊಪ್ಪಿದ ಜನರ ಸೊಕ್ಕೆಲ್ಲ ಮುರಿಯುವನು. ವೇಷದ ರೋಷದ ಸದ್ದಳಗಿಸುವ ಯಮನು ದಾದಾ ದಾದಾ ಆ
ಶಕುನಿ ಜನರ ಮೋಸದಾಟ ಬಯಲಿ ಕೆಳೆ ಬಧೀರನು ಮುಳ್ಳು ಕಂಡ್ರೆ ಮುಳ್ಳಿನಿಂದ ಕೀಳುವಂತ ಶೂರನು ಲೂಟಿ ಮಾಡೋ ಜನ ಏಟು ತಿಂದಾಗಿದೆ ಪ್ರೀತಿಗೆ ಸೋಲುವ ನೀತಿಗೆ ಬಾಗುವ ನುಂಗ ಜನರ ಕಂಡ ಮನವು ಎಂದು ಹೋಯ್ತು ಈ ದಿನ ದುಷ್ಟ ಜನಗೆ ಶಿಕ್ಷೆ ನೀಡಿ ಶಿಷ್ಟರನ್ನು ಕಾಯುವನು ಕಿಚ್ಚು ಇವನಲ್ಲಿದೆ ರೊಚ್ಚು ಮೈ ತುಂಬಿದೆ ಉಕ್ಕಿನ ತೋಳಿಗೆ ಬೆಟ್ಟವೆಲ್ಲರಿಗಿದೆ ಈ ದ್ರೋಹ ವಂಚನೆ ಕಂಡು ಈ ವ್ಯಕ್ತಿಯು ಹೊಟ್ಟಿಯನು ಮತ್ತೇರಿ ಕೊಪ್ಪಿದ ಜನರ ಸೊಕ್ಕೆಲ್ಲ ಮುರಿಯುವನು ದ್ವೇಷದ ರೋಷದ ಸತ್ತಡಗಿಸುವ ಯಮನು ದದಾ ದದಾ ಸ್ನೇಹಿತರೆ ಸಾಕಷ್ಟು ಡಾಕ್ಟರ್ ವಿಷ್ಣುವರ್ಧನ್ ಅವರ ಬಗ್ಗೆ ಮಾತಾಡಲಿಕ್ಕಿದೆ. ಯಾಕೆಂದರೆ ಅವರು ಬರೀ ಯಶಸ್ಸು ಮಾತ್ರ ಅಲ್ಲ, ಅದರ ಜೊತೆ ನೋವು ವಿವಾದ, ಅವ್ರು ಹೋಗಿ 11 ವರ್ಷ ಆಗ್ತಾ ಬಂತು, ಇವತ್ತು ಕೂಡ ಅವ್ರಿಗೆ ಅವರ ಮೇಲೆ ಸಾಕಷ್ಟು ಅವರ ಆತ್ಮದ ಜೊತೆಗೂ ಒಂದು ರೀತಿ ತಾರತಮ್ಯಗಳು ಅಥವಾ ಪಾರ್ಶಿಯಾಲಿಟಿ ಡಿಸ್ಕ್ರಿಮಿನೇಷನ್ ವಾಟ್ ಎವರ್ ಯು ಕಾಲ್ ಇಟ್ ಅಸ್. ನಮ್ಮ ಶ್ರೀನಿವಾಸ್ ಜಿ ಅಂದರೆ ನಮ್ಮ ವೀರಕಪುತ್ರ ಶ್ರೀನಿವಾಸ್ ಜಿ ವಿ ಎಸ್ ಎಸ್ ಅಧ್ಯಕ್ಷರನ್ನ ನೋಡ್ತಿದ್ರೆ ಅವರ ಒಂದು ಯೂಟ್ಯೂಬ್ ಕಾರ್ಯಕ್ರಮಗಳಿದೆ ವೀರಲೋಕ ಅಂತ ಕನ್ನಡ ಮಾಣಿಕ್ಯದಲ್ಲಿ, ತಾವು ದಯವಿಟ್ಟು ಒಂದ್ಸಲಿ ಸಬ್ಸ್ಕ್ರೈಬ್ ಮಾಡಿ. ನಿಜವಾದ ಒಬ್ಬ ಕಲಾವಿದ ಭಾರತೀಯಲ್ಲ, ಇಡೀ ಪ್ರಪಂಚದಲ್ಲಿ ಶಾರೀರಿಕವಾಗಿ ಮಾನಸಿಕವಾಗಿ ಹಿಂಸೆ ಮತ್ತು ಶೋಷಣೆ ಅನುಭವಿಸಿರೋ ನಟ ಯಾರಾದರೂ ಇದ್ರೆ ಅದು ಡಾಕ್ಟರ್ ವಿಷ್ಣುವರ್ಧನ್. ಅಷ್ಟಾದರೂ ನಿಮಗೆ ಫೀನಿಕ್ಸ್ ಗೊತ್ತಲ್ಲ, ಅದನ್ನು ಕತ್ತರಿಸಿ ಹಾಕೋದ್ರಿಂದ ಮಾಡಿದ್ರೆ ಅದು ಹುಟ್ಟಿ ಹುಟ್ಟಿ ಬರ್ತಿತ್ತಂತೆ. ಆ ರೀತಿ ಅವರು ಹುಟ್ಟು ಬಂದು ತಮ್ಮ ಛಲದಿಂದ ತಮ್ಮ ಎಫರ್ಟಿಂದ ಸ್ವಸಾಮರ್ಥ್ಯದಿಂದ ತಮ್ಮ ಪರಿಶ್ರಮದಿಂದ ಇಡೀ 7 ಕೋಟಿ ಕನ್ನಡಿಗರ ಹೃದಯ ಸಿಂಹಾಸನದಲ್ಲಿ ರಾಜಾದಿರಾಜನಾಗಿ ಇವತ್ತು ಅವರು ಮೆರೀತಿದ್ದಾರೆ. ಯಾವುದೋ ಯಾರೋ ಹಬ್ಬಿಸಿದ ಒಂದು ಸುಳ್ಳು ಊಹಾಪೋಹ ಒಂದು ದೊಡ್ಡ ಚಿತ್ರ, ಅದ್ರ ಬಗ್ಗೆ ನಾನು ಮತ್ತೆ ಮಾತಾಡೋಕ್ಕೆ, ಯಾಕೆಂದರೆ ಇನ್ನೊಬ್ಬ ಮೇರು ಶಿಖರದ ನಟನ ಬಗ್ಗೆ ಮಾತಾಡೋಕ್ಕೆ ಮಾಡಬೇಕಾಗ್ತದೆ. ಅದು ಯಾಕೆಂದರೆ ಅವರು ಪ್ರತಿಯೊಬ್ಬರಿಗೂ ಇಡೀ ಕನ್ನಡಿಗರಿಗೆ ಅವರ ಆರಾಧ್ಯ ದೈವ, ಅದು ಅದರಲ್ಲಿ ಬೇರೆ ಮಾತಿಲ್ಲ. ಸೊ ಆದರೆ ಈ ಅಷ್ಟೇ ಒಬ್ಬ ಪ್ರತಿಭಾವಂತ ನಟ, ಒಬ್ಬ ಪ್ರಭಾವಿ ನಟನಿಗೆ ಕೂಡ ಈ ರೀತಿಯಾದಾಗ ಒಂದು ನಿಜವಾದ ಒಂದು ಕನ್ನಡದ ಮನಸ್ಸು, ನಮ್ಮ ಕನ್ನಡದ ನಟನಿಗೆ ಈ ರೀತಿ ಆಗಬೇಕಾ, ಅದು ನಮ್ಮ ಕನ್ನಡ ನಾಡಲ್ಲೇ ಹೀಗಾಗಬೇಕಾ ಅನ್ನೋ ಒಂದು ನೋವು ಇರುತ್ತೆ. ಅದು ಅವಾಗ ಅವಾಗ ನಿಮಗೆ ಏನೇನಾಯಿತು ಅಂತ ಒಂದು ಚೂರು ಹೇಳ್ತಾ ಇರ್ತೀನಿ. ಈಗ ಮುಂದೆ ನಾನು ಹಾಡೋ ಒಂದು ಹಾಡು ನನಗೆ ಹೆಮ್ಮೆ ತರುವಂಥದ್ದು, ಒಂದು ಚಿತ್ರ ಗೀತಪ್ರಿಯ ಅವರ ನಿರ್ದೇಶನ ಮತ್ತು ಗೀತ ರಚನೆ, ವಿಜಯ್ ಭಾಸ್ಕರ್ ಸಂಗೀತ. ಈ ಚಿತ್ರದ ಪ್ರಾಯಶಃ ಒಳಾಂಗಣದ ಹಲವಾರು ದೃಶ್ಯಗಳು ಚಿತ್ರೀಕರಣ ಆಗಿದ್ದು ಸದಾಶಿವನಗರದಲ್ಲಿರೋ ನನ್ನ ದೊಡ್ಡಪ್ಪ ಆಗಿದ್ದಂಥ ಡಾಕ್ಟರ್ ಬಿ ಜಿ ಎಸ್ ಮೂರ್ತಿ ಅವರ ಮನೆಯಲ್ಲಿ, ಅದರಲ್ಲಿ ಒಂದು
ಪರ್ಕೆಲಿ ಡಾಕ್ಟರ್ ವಿಷ್ಣುವರ್ಧನ್ ಮತ್ತೆ ಆರ್ತಿ ಅವರ ಸಂಬಂಧಕ್ಕೆ ಒಬ್ಳು ಬಿರ್ಕ್ ತರ್ತಾಳೆ ಅವ್ರ ಬಗ್ಗೆ, ಅವರಿಬ್ಬರು ಕ್ಯಾರೆಕ್ಟರ್ ಅಸಾಸಿನೇಷನ್ ಎಲ್ಲ ಮಾಡಿ. ಅವಾಗ ಅವರ ಸ್ನೇಹಿತೆಯರು ಅಂದರೆ ಹೆಂಗಸರೇ ಸೇರ್ಕೊಂಡು ಆಕೆಗೆ ಪರ್ಕೆಲಿ ಹೊಡೆದು ಬುದ್ಧಿ ಕಲಿಸ್ತಾರೆ. ಆ ದೃಶ್ಯ ನಮ್ಮ ದೊಡ್ಡಪ್ಪನ ಮನೆ ಹಾಲು ಅಥವಾ ಬಳ್ಳಿ ಹೂವಿಗಾಸರೆ ಹಾಡಲ್ಲಿ ತೋರಿಸೋ ಬೆಡ್ರೂಮ್ ಸೀನು, ಅದು ನಮ್ಮ ಅಲ್ಲೇ ಶೂಟಿಂಗ್ ಆಗಿರೋದು. ಸೊ ಹಲವಾರು ಪ್ರಾಯಶಃ ಭಾಗಗಳು ಅಲ್ಲೇ ಶೂಟಿಂಗ್ ಆಗಿದ್ದು. ಇದು 1981-82 ಆರಂಭದಲ್ಲಿ ಅಂದರೆ ಜನವರಿನಲ್ಲಿ, ಅಂದರೆ 81ರಲ್ಲಿ ಶೂಟಿಂಗ್ ಆದರೂ 82ರಲ್ಲಿ ರಿಲೀಸ್ ಆಯ್ತಿದ್ದು. ಸೊ ಭಾಳ ಒಂದು ಸುಂದರವಾದ ಚಿತ್ರ. ಇನ್ನೊಂದು ಈ ಚಿತ್ರದ ಮಜಾ ಏನು ಅಂದರೆ, ಆರ್ತಿಯವರು ಒಬ್ಬ ಸ್ಪೋರ್ಟ್ಸ್ ಗರ್ಲ್ ಆಗಿರ್ತಾರೆ, ಒಬ್ಬರು ಸೈಕ್ಲಿಂಗ್ ರೇಸ್ ಚಾಂಪಿಯನ್ ಆಗಿರ್ತಾರೆ. ಅವರು ಪ್ರಾಕ್ಟೀಸ್ ಮಾಡ್ಕೊಂಡು ರೋಡಲ್ಲಿ ಬರಬೇಕಾದ್ರೆ ಒಂದು ಅಪಘಾತಕ್ಕೀಡಾಗಿ ಆಕೆ ತನ್ನ ಎರಡೂ ಕಾಲು ಕಳ್ಕೊಂಡು ಇರ್ತಾರೆ. ಆ ಕೇಸನ್ನು ಹ್ಯಾಂಡಲ್ ಮಾಡುವಂಥ ಪೊಲೀಸ್ ಆಫೀಸರ್ ಆಕೆಗೆ ಒಂದು ಬಾಳು ಕೊಡುವಂಥ ಒಂದು ಚಿತ್ರ. ಅದಾದ ಮೇಲೆ ಒಬ್ಬ ಅಂಗವಿಕಲೆಯಾಗಿ ತನ್ನ ಸುಂದರವಾದ ಗಂಡ ನಾಳೆ ಎಲ್ಲಿ ತನ್ನ ಕೈ ತಪ್ಪೋಗ್ತಾನೋ ಅಂತ ಆಕೆ ಒಂದು ಮಾನಸಿಕ ಖಿನ್ನತೆಗೆ ಒಳಗಾಗುವಂಥ ಒಂದು ಚಿತ್ರ. ಆದರೆ ಕೊನೆಗೆ ಪ್ರೀತಿನೇ ಗೆಲ್ಲತ್ತೆ ಎಲ್ಲ ಅನುಮಾನ ಊಹಾಪೋಹದ ಮುಂದೆ ಅಂತ. ಇನ್ನೊಂದು ಈ ಚಿತ್ರದ ವೈಶಿಷ್ಟ್ಯ ಏನಂದರೆ, ಇಡೀ ಪಿಕ್ಚರ್ನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಪೊಲೀಸ್ ಆಫೀಸರ್ ಆಗಿ ಕಂಡುಬಂದರು, ಪಿಕ್ಚರಲ್ಲಿ ಒಂದೇ ಒಂದು ಫೈಟಿಂಗ್ ಇಲ್ಲ, ಒಬ್ಬನು ವಿಲನ್ ಇಲ್ಲ. ಸೊ ದಟ್ ಈಸ್ ಅ ಸ್ಪೆಷಾಲಿಟಿ ಆಫ್ ದಟ್ ಮೂವಿ. ಅದು ಗೀತಪ್ರಿಯಾಗಿ ಗೀತಪ್ರಿಯಾನೇ ಸಾಟಿ ಅಂತ ಒಂದು ಚಿತ್ರ ಮಾಡಿದ್ದಕ್ಕೆ ಈ ಹಾಡು ನಿಮಗಾಗಿ. ಎಲ್ಲರೂ ನಾವು ಪ್ರೀತಿಸೋಣ, ನೀವು ನಮ್ಮ ಪ್ರೀತಿ ನೋಡಿ, ನಮ್ಮ ನೀವು ನಮ್ಮನ್ನು ಪ್ರೀತಿಸ್ತೀರಲ್ಲ, ಲವ್ ಯು ಆಲ್. ಪ್ರೀತಿಸಿ ನಾಡು ಎನಿಸಿ ನಾಡು, ಪ್ರೀತಿಯೇ ಬಾಳಿನ ಒಲುಮೆಯ ಹಾಡು. ಪ್ರೀತಿಸಿ ನಾಡು ಎನಿಸಿ ನಾಡು, ಪ್ರೀತಿಯೇ ಬಾಳಿನ ಒಲುಮೆಯ ಹಾಡು. ಪ್ರೀತಿಯೇ ದೇವನು ನೀಡಿದ ಕೊಡುಗೆ, ಪ್ರೀತಿಯೇ ಆಗಲಿ ಮನಸ್ಸಿಗೆ ಉಡುಗೆ, ಪ್ರೀತಿಯೇ ಎಂದು ಪಾವನ ಜ್ಯೋತಿ, ಪ್ರೀತಿಯೇ ಎಂದು ಪಾವನ ಜ್ಯೋತಿ. ಪ್ರೀತಿಯ ಬಾಡಿಗೆ ಪ್ರೀತಿಯ ನೀತಿ, ಪ್ರೀತಿಸಿ ನಾಡು ಎನಿಸಿ ನಾಡು, ಒಲುಮೆಯ ಹಾಡು. ಬಾಯಿಯ ಮಡಿಲಲ್ಲಿ ಪ್ರೀತಿಯ ಬೆಸುಗೆ, ಅರೆಯರ ವಯಸ್ಸಲ್ಲಿ ಪ್ರೀತಿಯ ಹೊಸಗೆ, ಪ್ರೀತಿಯ ಭಾವ ಆಳಪಾರ, ಪ್ರೀತಿಯ ಭಾವ ಆಳಪಾರ. ಪ್ರೀತಿಯ ಬಾಳಿಗೆ ಅಮೃತಧಾರ, ಪ್ರೀತಿಸಿ ನೋಡು ಪ್ರೇಮಿಸಿ ನೋಡು, ಧನ್ಯವಾದಗಳು ಸ್ನೇಹಿತರೆ. ಕೇಳ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, ಸಂತೋಷ ನೀವು ಪಡ್ತಾ ಇದ್ದೀರಾ, ನನಗೂ ನಿಮಗೆ ಸಂತೋಷ ಪಡಿಸ್ತಾ ನನಗೂ ಸಂತೋಷ ಆಗ್ತಿದೆ. ಸಾಕಷ್ಟು ಹಾಡುಗಳ ಒಂದು ಕೋರಿಕೆ ಇದೆ. ಕಾರ್ಯಕ್ರಮ ಮುಂದುವರಿಸ್ತಾ ಮತ್ತೊಂದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸುಮಧುರವಾದ ಸುಂದರವಾದ ಹಾಡು ನಿಮಗೋಸ್ಕರ ಹಾಡ್ತೀನಿ. ಇದು ಕೋರಿಕೆ ಮೇರೆಗೆ ಹಾಡ್ತಾ ಇರೋದು.
ಎಲ್ಲಿ ಏನಾದರೂ ಸ್ವಲ್ಪ ಲೋಪ ದೋಷ ಕಂಡು ಬಂದಲ್ಲಿ ದಯವಿಟ್ಟು ತುಂಬ ಹೃದಯದಿಂದ ನಿಮ್ಮ ಕ್ಷಮೆ ಇರುತ್ತೆ ಅಂತ ಅಂದ್ಕೋತೀನಿ. ಸೊ ನೋಡಿದ್ರೆ ಆವಾಗ ಮಾತಾಡ್ತಾ ಮಾತಾಡ್ತಾ ಯಾವುದೋ ಪೆನ್ ಡ್ರೈವ್ಗೆ ಇನ್ಯಾವುದೋ ಪೆನ್ ಡ್ರೈವ್ ಹಾಕಿದೆ, ಸಾರಿ. ಸೊ ಸಾಕಷ್ಟು ಹಾಡುಗಳಿಗೆ ಒಂದು 25 ಹಾಡಕ್ಕೆ ಕೋರಿಕೆ ಇದೆ. ನಂದು ಕೆಲವು ನಂದೇ ಆದಂಥ ಕೆಲವು ಸೆಲೆಕ್ಷನ್ ಇದೆ, ಅದು ನಾನು ಹಾಡ್ತೀನಿ. ಜೊತೆಗೆ ಒಂದು 2-3 ಹಾಡು ಹಾಡಬೇಕು ಅಂದ್ಕೊಂಡೆ, ಯಾಕೋ ಅದು ಕೂಡ ಬರಲಿಲ್ಲ. 2 ಹಾಡು, ಒಂದು ಚಾಣಕ್ಯ ಚಿತ್ರದ ಯಾರಿಗೂ ಕಾಣದ ಮರೆಯಲ್ಲಿ ಎಲ್ಲೋ ದೇವರು ಅಡಗಿಲ್ಲ ಅದು, ಆಮೇಲೆ ಕುಂತಿಪುತ್ರ ಚಿತ್ರದ ಅಮ್ಮ ಎಂದರೆ ಕೋಟಿ ಪುಣ್ಯವು. ನಿನ್ನೆ ಮೊನ್ನೆ ಬೇರೆ ಯಾವುದೋ ಬೇಡದಿರೋ ವಿಷಯದಲ್ಲಿ ಸ್ವಲ್ಪ ಬೇಡದಂದ್ರೆ ಅದು ಕ್ಷುಲ್ಲಕನೇ, ಅದು ಸ್ವಲ್ಪ ಅಲ್ಲಿ ಬ್ಯುಸಿಯಾಗಿ ನಾನು ಆ ಕಡೆ ತುಂಬ ಕಾನ್ಸಂಟ್ರೇಟ್ ಮಾಡಿದ್ರಿಂದ ಈ ಹಾಡುಗಳ ಕಡೆ ನಾನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ ಅದು 2 ಕಲಿಯೋಕ್ಕೆ. ಸೊ ಟ್ರ್ಯಾಕ್ ಎಲ್ಲ ರೆಡಿ ಇತ್ತು, ಎಲ್ಲನೂ ಇತ್ತು. ಸೊ ಏನು ಮಾಡ್ತೀರಾ, ಎಲ್ಲ ಯಾವಾಗ ಇನ್ನೊಂದ್ಸಲಿ ಯಾವಾಗಲೂ ಖಂಡಿತ ಹಾಡ್ತೀನಿ ಅದು. ಸೊ ಕಾರ್ಯಕ್ರಮನ ಮುಂದುವರಿಸ್ತಾ ಹಾಡೋಣ. ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ಕರ್ಣ ಅಂತಲೂ ಕರೀತಾರೆ, ಅವರ ಕುಚಿಕ್ಕು ಗೆಳೆಯನ್ನು ಕೂಡ ಹಾಗೆ ಕರೀತಾರೆ, ಕಲಿಯುಗ ಕರ್ಣ ಅಂತ. ಆದರೆ ಇವರು ಯಾವ ರೀತಿ ಕರ್ಣ ಅಂದರೆ, ಕರ್ಣನಾದರೂ ದಾನ ಮಾಡಿದ್ದು ಹೇಳ್ಕೊಳ್ಳೋನು ಇವರು, ಅದಕ್ಕೆ ನಾವು ಕೈ ಮೇಲೆ ಬಲಗೈಲಿ ಕೊಟ್ಟಿದ್ದು ಎಡಗೈಲಿ ಗೊತ್ತಾಗ್ತಾ ಇಲ್ಲ. ಆ ಥರ ಎಷ್ಟೋ ಜನಕ್ಕೆ, ನಾನು ಹಲವಾರು ಜನಗಳಿಂದ ಹಲವಾರು ದಾಖಲೆಗಳಿಂದ ಕೇಳ್ಪಟ್ಟಂಗೆ, ಇವರೆಲ್ಲರೂ ಹೊರಗಡೆ ಶೂಟಿಂಗ್ಗೋ ಅಥವಾ ಇನ್ಯಾವುದಾದ್ರೂ ಹೊರಗಡೆ ಔಟ್ ಸ್ಟೇಷನ್ನು ಅಥವಾ ಎಲ್ಲರೂ ಪ್ರೇಕ್ಷಣೀಯ ಅಥವಾ ಒಂದು ಸಾರ್ವಜನಿಕ ಸ್ಥಳಕ್ಕೆ ಹೋದರು ಅಂದರೆ, ಇವರ ಕಾರಲ್ಲಿ ಯಾವಾಗಲೂ ಒಂದು 4-5 ಹಣ್ಣಿನ ಬುಟ್ಟಿಗಳು ಅಥವಾ ಸ್ವಲ್ಪ ಶಾಲ್ಗಳು ಅಥವಾ ಎನ್ವಲಪ್ಗಳು, ಯಾಕೆಂದರೆ ಅಲ್ಲಿ ಎಲ್ಲೆಲ್ಲೋ ಅಭಿಮಾನಿಗಳು ಅಥವಾ ಕಷ್ಟದಲ್ಲಿರೋ ಜನ ಬಂದು ತಮ್ಮ ಕಷ್ಟ ಇವ್ರಿಗೆ ಹೇಳ್ಕೊಳ್ಳೋರು. ಇವರು ಏನು ಮಾಡೋರು ಅಂದರೆ, ಅವರವರ ಒಂದು ಅವಶ್ಯಕತಾನುಸಾರವಾಗಿ ಅವ್ರಿಗೇನು ಅವ್ರ ಅಥವಾ ಅವ್ರ ಪರಿಸ್ಥಿತಿ ಅನುಸಾರವಾಗಿ ಒಂದೊಂದು ಕವರ್ನಲ್ಲಿ ಇಷ್ಟು ಇಷ್ಟು ಅಂತ ಅವರು ತಾವು ಕಷ್ಟಪಟ್ಟಿದ್ದು ಅಮೌಂಟು. ಅವ್ರಿಗೇನು ಸುಮ್ಮನೆ ಬಂದಿಲ್ಲ, ಅವರೇನು ದೊಡ್ಡ ರಾಯಲ್ ಫ್ಯಾಮಿಲಿಯಿಂದನೂ ಬಂದವರಲ್ಲ, ಒಂದು ಮಧ್ಯಮ ವರ್ಗದ ಬ್ರಾಹ್ಮಣ ಕುಟುಂಬದಿಂದ ಬಂದಂಥವರು. ಅದು ತುಂಬ ಕುಟುಂಬ, 6-6 ಜನ ಮಕ್ಕಳನ್ನು ಅವ್ರ ತಂದೆ ತಾಯಿ ಮುಂದೆ ತರೋಕ್ಕೆ ಪಾಡು ಪಾಡು ಪಟ್ಟಿದ್ದಾರೆ. ಆ ಥರದ ಒಂದು ಫ್ಯಾಮಿಲಿಯಿಂದ ಬಂದವರು. ಇದೆಲ್ಲ ಏನೇ ಅವರು ದಾನ ಧರ್ಮ ಮಾಡಿದ್ದು, ಇವರ ಸ್ವಂತ ಬೆವರು ಸುರಿಸಿ ರಕ್ತ ಬಸಿದು ದುಡ್ದಂಥ ದುಡ್ಡು. ಸೊ ಹೀಗಿರ ಆ ಥರ ಯಾವುದೋ ಒಂದು ಇವರು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಒಂದು ಹಣ್ಣು ಮುದುಕಿ ಬಂದು ಇವರು ಯಾವುದೋ ಚಿತ್ರಾನ ನೋಡಿ, ಯಜಮಾನ ಯಜಮಾನನೇ ನೋಡಿ, ನಮ್ಮ ಮನೆಯಲ್ಲಿ ನನ್ನ ಮಕ್ಕಳು ಮತ್ತು ಮೊಮ್ಮಕ್ಕಳು ವ್ಯಾಜ್ಯ ಮಾಡ್ಕೋತಾ ಇದ್ರಪ್ಪ, ನಿನ್ನಿಂದ ನಿನ್ನ ಸಿನಿಮಾ ನೋಡಿ ಮಕ್ಕಳು ಒಂದಾದರು ಅಂತ ಒಂದು ಹೇಳಿದ ಘಟನೆಗೆ ಆಕೆಗೆ ಅಲ್ಲೇ ಕೂಡಿಸಿ ಇವರು ಶಾಲ್ ಹೊದಿಸಿ ಆಕೆಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಹಣ್ಣು ಕೊಟ್ಟು, ಜೊತೆಗೆ ಅದು ಎಷ್ಟೋ ಅದ್ರ ಒಳಗೆ ಎತ್ತಿತ್ತು ಅಂತ ಅವರೊಬ್ಬರಿಗೆ ಗೊತ್ತಿರ್ತಾ ಇತ್ತು ಅದು ಅಮೌಂಟು, ಅದು 1000 ಗಟ್ಟಲೆ ಇರೋದು ಅದು ಅವ್ರು ಕೊಡ್ತಾ ಇದ್ದಿದ್ದು. ಆ ಥರ ದಾನ ಮಾಡಿ ಆಮೇಲೆ ಇನ್ನೊಂದು, ಯಾರಿಗೆ ಸಹಾಯ ಮಾಡಿದ್ರು ಅವ್ರು ಮೊದಲನೇ ಹೇಳ್ತಾ ಇದ್ದಿದ್ದು ಮಾತು, ದಯವಿಟ್ಟು ನಾನು ಕೊಟ್ಟೆ ಅಂತ ನೀವು ಹೇಳಬೇಡಿ, ಯಾರಿಗೂ ಹೇಳಕ್ಕೆ ಹೋಗಬೇಡಿ, ದೇವರು ನನಗೆ ಕೊಟ್ಟ ನಾನು ನಿಮಗೆ ಕೊಟ್ಟೆ ಅಂತ. ಇನ್ನೊಂದು, ಈ ಒಂದು ಹಾಡಿನ ನಂತರ ಅವರ ಮತ್ತೊಂದು ಉದಾರತನದ ಒಂದು ಇದು ನಿಮಗೆ ಕತೆ ಹೇಳ್ತೀನಿ, ಹೇಳೋಣ. ಈಗ ಹಾಡೋಣ 1986 ಬಿಡುಗಡೆಯಾದಂಥ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಶ್ರೀಮತಿ ಸುಮಲತಾ ಅಭಿನಯದ, ಭಾರ್ಗವ ನಿರ್ದೇಶನದ, ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ನಿರ್ಮಾಣದ ಕರ್ಣ ಚಿತ್ರದ ಈ ಒಂದು ಸೂಪರ್ ಡೂಪರ್ ಹಿಟ್ ಗೀತೆ. ಎಲ್ಲ ಯುವಕರಿಗೆ ಈ ಹಾಡು, ಯುವಕರೇ ಈ ತಾನೇನು
ನೀರು ಅಂಗಾಡಿ ಮೈಸೋಕುವಾಗ ಅಲೆಯ ಮೇಲೆ ಹಿತವಾಗಿ ತೇದಾಡುವಾಗ ಸುತ್ತ ನೀರು ಅಂಗಾಡಿ ಮೈಸೋಕುವಾಗ ಅಲೆಯ ಮೇಲೆ ಹಿತವಾಗಿ ತೇದಾಡುವಾಗ ಆ ಸುಖ ಹೇಳಲು ಕಾಣಲು ಮಾತಲು ನನ್ನ ಜೊತೆಯಲ್ಲಿ ಪ್ರೇಯಸಿ ನಿನ್ನಿರುವಾಗ ಆಕಾಶವೋ ಮಾತಾಡವೋ ಓಕೆ ಓಕೆ ನನ್ನ ಕೇಳೆ ಕಂಬಿ ಮೇಲೆ ಓಡಾಡೋ ಈ ಗಾಡಿಯಲ್ಲಿ ಪಯಣ ಮಾಡೋ ಅವಕಾಶ ನನ್ನ ಬಾಡಿನಲ್ಲಿ ಕಂಬಿ ಮೇಲೆ ಓಡಾಡೋ ಈ ಗಾಡಿಯಲ್ಲಿ ಪಯಣ ಮಾಡೋ ಅವಕಾಶ ನನ್ನ ಬಾಡಿನಲ್ಲಿ ಈ ದಿನ ಬಂದಿದ್ದು ಸಂತಸ ಹಾಗೆ ಬಾನಲ್ಲಿ ಹಾರಾಡುತ್ತಿರುವೆ ಬೆಳ್ಳಿ ಮುಗಿಲ ಮೇಲೇರಿ ತೇಲಾಡುತ್ತಿರುವೆ ಹಕ್ಕಿ ಹಾಗೆ ಬಾನಲ್ಲಿ ಹಾರಾಡುತ್ತಿರುವೆ ಬೆಳ್ಳಿ ಮುಗಿಲ ಮೇಲೇರಿ ತೇಲಾಡುತ್ತಿರುವೆ ಕನಸನ್ನು ಕಾಣದ ಕೆಲಸವು ದೊರೆಯಿತು ನನ್ನ ಜೊತೆಯಲ್ಲಿ ಪ್ರೇಯಸಿ ನಿನ್ನಿರುವಾಗ ಆಕಾಶವೋ ಮಾತಾಳವೋ ಓಕೆ ಓಕೆ ನನ್ನಾಣೆ ಕೇಳೆ ಸಣ್ಣ ಅದೇ ಹಾಡ್ತಾ ಇರ್ತೀವಲ್ಲ ಕೊನೆಗೆ ಓಕೆ 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 ಹಾಗೆ ಬರಬೇಕಾಯಿತು ಸ್ವಲ್ಪ ಅದೇ ಕಂಟಿನ್ಯೂಸ್ ಆಗಿ ಹಾಡ್ತಾ ಇರೋದು ಜೊತೆಗೆ ಬೇರೆ ಕಾಣಿಸ್ತಕ್ಕಂಥ ನಾರ್ಮಲ್ ಸಿಂಗರ್ ಏನಿದ್ದಾರೆ ಅವರು ಸ್ಕ್ರಿಪ್ಟ್ ಇಟ್ಕೊಂಡಿರ್ತಾರೆ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ ಅಲ್ಪ ಸ್ವಲ್ಪ ನಾನಾದಷ್ಟು ತಪ್ಪು ಮಾಡಲಿಕ್ಕೆ ಮಿಸ್ಟೇಕ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಅದು ನ್ಯಾಯನೂ ಅಲ್ಲ ಒಬ್ಬ ಕಲಾವಿದನಿಗೆ ನುರಿತ ಕಲಾವಿದನಿಗೆ ಆದರೆ ಆಗೋಗುತ್ತೆ ಯಾವುದು ಕೆಲವು ಸಲ ಅದು ಯಾವುದು ಉದ್ದೇಶಪೂರ್ವಕವಾಗಿರಲಿಲ್ಲ ಅಲ್ವಾ ನಾನು ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕರ್ಣನ ಗುಣಗಳನ್ನ ನಾನು ನಿಮ್ಗೆ ಹೇಳ್ತಿದ್ದೆ ಒಂದು ಸಲ ಮೈಸೂರು ನಿಮ್ಮ ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಅವರು ಹುಟ್ಟು ಬೆಳೆದಿದ್ದೆಲ್ಲ ಮೈಸೂರಲ್ಲಿ ಆಮೇಲೆ ಬೆಂಗಳೂರಿಗೆ ಬಂದು ಸೆಟ್ಲ್ ಆದರು ನಮ್ಮ ಶಂಕರ್ಪುರ ಬಸವನಗುಡಿಲಿ ಹೆಮ್ಮೆ ನಾನು ಇವಾಗ ಅಲ್ಲೇ ಸೆಟ್ಲ್ ಆಗಿರೋನು ಅಂತ ನಾನು ಆದರೆ ನಾನು ಹುಟ್ಟು ಬೆಳೆದಿದ್ದು ಜಯನಗರ ಈಗ ಸೆಟ್ಲ್ ಆಗಿರೋದು ಬಸವನಗುಡಿ ಅವರು ಹುಟ್ಟು ಬೆಳೆದಿದ್ದು ಮೈಸೂರು ಆಮೇಲೆ ಜೀವನ ಒಂದು ಶಿಕ್ಷಣ ಎಲ್ಲ ಪಡೆದಿದ್ದು ಬಸವನಗುಡಿ ಕೊನೆಗೆ ಸೆಟ್ಲ್ ಆಗಿದ್ದು ಜಯನಗರ ನೋಡಿ ಹೇಗೆ ವ್ಯತ್ಯಾಸ ಸೊ ಒಂದು ಅವರ ಒಬ್ಬರು ದೂರದ ರಿಲೇಟಿವ್ ಲೀಲಕ್ಕ ಅಂತನೋ ಏನೋ ಇದು ನಾನು ಟಿ ವಿಲಿ ಸ್ವತಃ ನೋಡಿದ್ದಂಥ ಒಂದು ಸಂದರ್ಶನದ ಮಾತು ಆಕೆ ಮಾಡಿದ್ದು ಆಕೆ ಮೈಸೂರಿನ ಒಂದು ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಹೆಡ್ ನರ್ಸು ಆಗ ಒಂದು ತೀರ ದಟ್ಟ ದರಿದ್ರದಲ್ಲಿರೋ ಒಂದು ಬಡ ಹೆಂಗಸು ಕ್ಯಾನ್ಸರ್ನನ್ನು ನರಳುತ್ತಿರ್ತಾರೆ ಹಾಗಾಗಿ ಆ ಕ್ಷಣಕ್ಕೆ ಒಂದು ಚಿಕಿತ್ಸೆ ಆಗಬೇಕಾಗಿರುತ್ತೆ ಒಂದು 30-40 ಸಾವಿರ ರೂಪಾಯಿಗಳ ಅವಶ್ಯಕತೆ ಇರುತ್ತೆ ಆಕೆ ಜೀವ ಉಳಿಸ್ಬೇಕು ಇನ್ನೊಂದು ಕಡೆಗೆ ಆಕೆಗೆ ಯಾರೂ ಸಹಾಯ ಮಾಡೋರು ಇರಲ್ಲ ಅಂಥ ಸಮಯದಲ್ಲಿ ಆಕೆ ಏನು ಮಾಡ್ತಾರೆ ಫೋನ್ ಮಾಡಿ ಕುಮಾರ
ನಾನು ಈ ಥರ ಬೆಂಗಳೂರಲ್ಲಿ ಯಾವುದೋ ಒಂದು ಕೆಲಸಕ್ಕೆ ನಿನಗೋಸ್ಕರ ನೋಡೋಕ್ಕೆ ಬರ್ತಾ ಇದ್ದೀನಪ್ಪ, ನಾನೇ ಬರ್ತೀನಿ ಅಂತ ಪಾಪ ಹೆಡ್ ನರ್ಸ್ ಆಗಿರೋ ಅವರೇ ಒಂದು ಕರುಣೆಯಿಂದ ಆ ಹೆಂಗಸಿನ ಮೇಲೆ ಲೀಲಕ್ಕ ಅಂದ್ಕೊಂತೀನಿ, ಆ ಲೀಲಕ್ಕನೇ ಈ ನನ್ನ ನೆನಪಿರೋ ಪ್ರಕಾರ ಬೆಂಗಳೂರಿನಲ್ಲಿರೋ ನಮ್ಮ ಸಾಹಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಮನೆಗೆ, ಸಾಹೇಬ್ರ ಮನೆಗೆ ಬರ್ತಾರೆ. ಒಬ್ಬ ನೆಂಟರು ಬಂದಾಗ ಏನೇನು ಅವರಿಗೆ ಉಪಚಾರಗಳು ನಡೀಬೇಕು ಎಲ್ಲ ನಡೆದು, ಏನು ಲೀಲಕ್ಕ ಇದ್ದಕ್ಕಿದ್ದಂಗೆ ಬಂದಿದೆಯಾ ಹೀಗೆ ಅಂತ ಕೇಳಿದಾಗ, ನೋಡೋ ಈ ಥರ ಹೀಗಾಗಿದೆ ಕಣೋ, ಏನಾದ್ರು ಒಂಚೂರು ನಿನ್ನ ಕೈಲಿ ಸಹಾಯ ಮಾಡೋಕ್ಕಾಗತ್ತೇನೋ ಅಂತ ಹೇಳಿ ಆಕೆಯ ಮೆಡಿಕಲ್ ರಿಪೋರ್ಟು ಆಕೆಯ ಎಲ್ಲ ಇಡೀ ಕೇಸ್ ಫೈಲ್ ಎಲ್ಲ ತೋರಿಸ್ತಾರೆ ಆಕೆ. ಸೊ ಇವರು ಎಲ್ಲ ಬೂಟ ಎಲ್ಲ ಆದಮೇಲೆ ಕೂರಿಸ್ಕೊಂಡು ಕಳಿಸೋವಾಗ ಆಕೆ ಕೈನಲ್ಲಿ ಆಕೆ ಹೆಸರಿಗೆ ಒಂದು ಏನು ಅವಶ್ಯಕತೆ ಇದೆಯೋ ಅದ್ರಿಗೆ ಎರಡರಷ್ಟು ಮೊತ್ತದ ಒಂದು ಅಮೌಂಟಿನ ಚೆಕ್ ಕೊಡ್ತಾರೆ. ಏಯ್ ಇವಳು ಈ ಅಮ್ಮನ ಚಿಕಿತ್ಸೆಗೆ ಅವಶ್ಯಕತೆ ಇರೋದು ಇಷ್ಟೇ ಕಣೋ, ಚಿಕಿತ್ಸೆ ಕೊಟ್ಟಮೇಲೆ ಅವಳು ಏನು ಮಾಡಬೇಕು, ಆಮೇಲೆ ಆಕೆ ಗತಿ ಏನು, ಮಕ್ಕಳುಗಳು ಎಲ್ಲರೂ ಕಷ್ಟದಲ್ಲಿದ್ದಾರೆ ಅಂತೀಯ, ಏನೋ ಒಂದು ಸಹಾಯ ಆಗುತ್ತೆ, ದಯವಿಟ್ಟು ನಾನು ಕೊಟ್ಟೆ ಅಂತ ಹೇಳಬೇಡ, ಅದಕ್ಕೆ ನಾನು ನಿನ್ನ ಹೆಸರಿಗೆ ಆ ಚೆಕ್ ಬರೆದಿರೋದು, ಆಸ್ಪತ್ರೆ ಹೆಸರಿಗೂ ಬಂದಿಲ್ಲ. ಏ ಹಾಗಾದರೆ ನಾನೇ ಆ ಅಮ್ಮನಿಗೆ ಏನು ಚಿಕಿತ್ಸೆ ಇದೆಯೋ ಅಷ್ಟು ಮಾತ್ರ ಕೊಟ್ಟು ಇನ್ನೆಲ್ಲ ನಾನೇ ದುಡ್ಡು ತಿಂದ್ಬಿಟ್ರೆ ಏನು ಮಾಡ್ತೀಯ ಅಂತ ಕೇಳಿದಾಗ, ಆಯಿತು ನೀನು ಇವತ್ತೊಂದು ದಿನ ದುಡ್ಡು ತಿನ್ಬೋದು, ಮೇಲೆ ನೋಡೋಕೆ ಒಬ್ಬ ಇದ್ದಾನೆ, ನಾಳೆ ಅದ್ರ ಎರಡರಷ್ಟು ನಿನಗೆ ಬೇರೆ ಕಡೆಯಿಂದ ವಸೂಲಿ ಮಾಡ್ತಾನೆ ಅಂತ ಸಂತೋಷವಾಗಿ ಹೇಳಿ ನಕ್ಕ ಕಳಿಸ್ಕೊಟ್ರು. ಅದು ಡಾಕ್ಟರ್ ವಿಷ್ಣುವರ್ಧನ್ನಲ್ಲಿ ಇದ್ದಂಥ ಒಂದು ಮಹಾನ್ ಗುಣ. ಅದಕ್ಕೆ ಅವ್ರನ್ನ ಎಲ್ಲ ಜನಗಳು ಕೂಡ ಕರುಣಾಮಯಿ ಸಿರಿವಂತ ಹೃದಯವಂತ ಅಂತ ಕರೆಯೋದು. ಕೋರಿಕೆ ಮೇಲೆ ಹಾಡೋಣ. ಡಾಕ್ಟರ್ ವಿಷ್ಣುವರ್ಧನ್ ಅವರ 150ನೇ ಚಿತ್ರ ಮೋಜುಗಾರ ಸೊಗಸುಗಾರ ಚಿತ್ರದ ಕನ್ನಡವೇ ನಮ್ಮಮ್ಮ. ಎಲ್ಲ ನಮ್ಮ ನ್ಯಾಷನಲ್ ಕಾಲೇಜ್ನವ್ರ ಕೋರಿಕೆ ಸಮಯ, ನಾನು ಒಂಚೂರು ನೋಡ್ತೀನಿ ಯಾರ್ಯಾರ್ದು ಏನೇನು ಬರೆದಿದ್ದೀರಾ ಅಂತ ಇದು ಈ ಹಾಡಾದ ತಕ್ಷಣ. ಕನ್ನಡದ ಸಿದ್ಧ ಆಡೋದಕ್ಕೆ ಎದ್ದ, ಕನ್ನಡಕ್ಕೆ ಇವನು ಸಾಯೋದಕ್ಕೆ ಸಿದ್ಧ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿಬಳು, ನಮ್ಮ ಕಾಪಾಡೋ ಗುರು ಇಬಳು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ನಲಿದಾಡೋ ನೀರಿಬಳು, ನಾವು ಉಸಿರಾಡೋ ಕಾಡಿಬಳು. ತುಂಬಿದ ಕಿಚ್ಚ ತುಂಬಿದ ಕಿಚ್ಚ ತುಂಬಿದ ಕಿಚ್ಚ ತುಂಬಿದ ಕಿಚ್ಚ. ಸರಳ ಸರಳ ಇದು ವಿರಳ ವಿರಳ ಇದು ಕನ್ನಡವೇ ನಮ್ಮಮ್ಮ,
ಅವಳಿಗೆ ಕೈ ಮುಗಿಯಮ್ಮ ಹರಿದಾಡೋ ನೀರಿಬಳು ನಾವು ಉಸಿರಾಡೋ ಕಾಡಿಬಳು ಅಭಿಮಾನ ಆದಂತೆ ದೂರಭಿಮಾನ ವಿಷವಂತೆ ಸವಿಸೋರು ನಾವಂತೆ ನೀರಭಿಮಾನ ಬೇಡಂತೆ ಕನ್ನಡ ತೀ ಅಗ್ನೈದು ಅವಳ ದಯ ಹಾಡು ಇದು ಅವಳ ಬಯಕೆ ಇದು ನಮಗೆ ಹರಕೆ ಇದು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿಬಳು ನಮ್ಮ ಕಾಪಾಡೋ ಕುರುಗಿಬಳು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ನಲಿತಾಡೋ ನೀರಿಬಳು ನಾವು ಉಸಿರಾಡೋ ಸಿದ್ಧವೋ ಸಿದ್ಧವೋ ಕನ್ನಡಕ್ಕೆ ಬಾಳಲು ಸಿದ್ಧವೋ ಬದ್ಧವೋ ಕನ್ನಡಕ್ಕೆ ಸಾಯಲು ಈಗಂತೂ ನಾವು ಒಂಚೂರು ನೀರು ಕುಡಿಯೋಕ್ಕೆ ಮಾತಾಡೋ ನಲಿದಾಡೋ ನೀರಿವಳು ಕನ್ನಡಾಂಬೆ ಸ್ವಲ್ಪ ಗಂಟ್ಲು ಬಾಮ್ಮ ಇನ್ನೂ ಸ್ವಲ್ಪ ಪವರ್ ಬರಲಿ ಹಾಗೆ ಯಾರ್ಯಾರಿದ್ದಾರೆ ಇನ್ನೊಂದ್ಸರಿ ನೋಡ್ಬಿಡೋಣ ಮುತ್ತಿನಹಾರ ಚಿತ್ರದ ಕೊಡಗಿನೋಳು ಬೆಡಗಿನೋಳು ನಾನು ತುಂಬ ಹುಡುಕಿದೆ ನಮ್ಮ ನ್ಯಾಷನಲ್ ಕಾಲೇಜಿನ ಸ್ನೇಹಿತರು ಹಾಡನ್ನು ಕೇಳಿದ್ರು ಮ್ಯೂಸಿಕ್ ಎಲ್ಲಿದ್ರೇನಂತೆ ಹಾಗೆ ಹಾಡ್ಬಿಡೋಣ ಲಲಲಲ್ಲ ಕೊಡಗಿನೋಳು ಬೆಡಗಿನೋಳು ನನ್ನೆಂಡು ನಂಜಿ ಮದುವೆಯಾಗಿ ಅವಳ ಕೂಡ ಕಳೆದೆ ಒಂದು ಸಂಜೆ ನಂಜಿ ನಂಜಿಯೊಡನೆ ಸಂಜೆ ಲಲಲಲ್ಲ ತಾಲಿಯ ಸರ್ಗು ಕೈನ ದೀಪ ಇಡ್ಕೊಂಡು ಬಂದು ನಂಜಿ ತಲ್ಗೆ ಸರ್ಗು ಕೈನ ದೀಪ ಇಡ್ಕೊಂಡು ಬಂದು ನಂಜಿ ಪ್ರಾಣ ಬಂದ ರವಿಯ ವರ್ಮ ಚಿತ್ರ ಎಂದೇ ಗೆಂಜಿ ನಕ್ಲಿ ನಂಜಿ ನಕ್ಲು ಅಲ್ಗಡ್ಕಿಂಜಿ ಲಲಲಲ್ಲ ಹಸುರು ಗಾಜು ಹಸುರು ರೌಕ್ಯ ತಟ್ಕೊಂಡಿದ್ದು ನಂಜಿ ಗುಂಡು ಒಡೆಯ ಗೊಂಡು ನಾನು ಅತ್ರಕೋದೆ ಅಂಜಿ ನಂಜಿ ಕೈಯ ಮುಡ್ದೆ ಅಂಜಿ ಲಲಲ್ಲ ಮೆಲ್ಗೆ ಮುಚ್ಚಿಸಕೋದೆ ತಲ್ಗೆ ಮಲ್ಗೆ ಹೂವಿನಾರ ಮೆಲ್ಗೆ ಮುಡ್ಸಕೋದೆ ತಲ್ಗೆ ಮಲ್ಗೆ ಹೂವಿನಾರ ಗಂಡನ ಸೆ ನಂಜಿ ನಕ್ರ ಅಲ್ಲು ಮುತ್ತಿನಾರ ನಂಜಿ ನಕ್ರ ಮುತ್ತಿನಾರ ಮೊದಲ ರಾತ್ರಿ ಗಂಡ ಹೆಂಡ್ರು ಕುಡ್ಕೊಳಕ್ಕೆ ಮೊದಲು ಆಣೆ ಮಾಡಿ ಮಾಡಿ ಕುಂತು ಮನ್ಸು ಅದ್ದು ಬದ್ದು ಮುಂದೆ ಐತೆ ಕಚ್ಕ ಮಚ್ಚಲು ಲಲಲ್ಲ ಮಂಚಾಯಿತು ಹೂವಿನೊಳಗಡೆ ನಾಚಿಕೆ ಇತ್ತು ಮನ್ಸಿನೊಳಗಡೆ ಮುತ್ಕೊಟ್ರೆ ಮೂಗಡ್ಡ ಬೆಳಕಿದ್ರೆ ನಮಗಡ್ಡ ಲಲ ಲಲ ಕತ್ಲಾದರೂ ಇತ್ತು ಹುಣ್ಣಿಮೆ ಅವಳಾದಳು ನನಗೆ ಪೌರ್ಣಿಮೆ ನಾನಂದೆ ಮುತ್ತು ಬೇಕಾ ಅವಳಂದು ಮಗು ಬೇಕಾ ನಂಗೂ ಹೊಸ್ತು ಅವಳಿಗೂ ಹೊಸ್ತು ಬ್ಯಾಡ ನಂಪ ಜೀತಿ ನಂಗೂ ಹೊಸ್ತು ಅವಳಿಗೂ ಹೊಸ್ತು ಬ್ಯಾಡ ನಂಪ ಜೀತಿ ಪ್ರೀತಿ ಮಾಡಕ್ಕಿತ್ತು ನಮಗೆ ಮದುವೆ ಆದ್ರೆ ಸೀತಿ ಕೇಳೋರೆಲ್ಲ ನಂಪ ಜೀತಿ ಹೇ ನಮ್ಮಕ್ಕೆಗೆ ಮೂರು ತಿಂಗಳು ನನ್ನ ಆಸೆಗೆ ತುಂತು ದಿನಗಳು ನನ್ನ ಹೆಂಡತಿ ಬರೆದು ಕಳಿಸಿದ್ಲು ಈ ತಂತಿ ಬರೆದು ಕಳಿಸಿದ್ಲು ಅಪ್ಪ ನೀನು ಅಮ್ಮ ನಾನು ಅಪ್ಪ ನೀನು ಅಮ್ಮ ನಾನು ಮೆಲ್ಗೆ ನಡೆಯ ಮೆಲ್ಗೆ ನಡೆಯ ಕೊಡಗಿನೂರ ಹರಣಿ ಅಯ್ಯ ಎಡವೆ ಬಿದ್ರೆ ಹೆರಿಗೆ ನೋವು ತಾಳಲಾರೆ ತರುಣಿ ನೀನು ತಾಳಲಾರೆ ತರುಣಿ ಅಯ್ಯೋ ಅಯ್ಯೋ ಬಯಕೆ ಆಗ್ತಿದೆ
ಅಯ್ಯೋ ಅಯ್ಯೋ ಬಯಕೆ ಆಗ್ತಿದೆ, ಹುಳಿ ಮಾವು ತಿನ್ಬೇಕನ್ಸ್ತಿದೆ, ಹುಳಿ ಮಾವು ಯಾವ ಗ್ರಾಚಾರ ನೀನು. ಕಾವೇರಮ್ಮ ಕೊಟ್ಲು ನನಗೆ ಒಳಗಳು ತುಂಬಿದ ಮೂಟೆ, ಕಾವೇರಮ್ಮ ಕೊಟ್ಲು ನನಗೆ ಹೊರಗಳು ತುಂಬಿದ ಮೂಟೆ, ನೊಂಜು ಹೊಟ್ಟೆ ನಾಗ ಬೆಳೆಯೋ ಕುನಿಗೆ ಇದೆ ನಮ್ಮ ಕ್ವಾಟೆ, ನಂಜಿ ನನ್ಗೆ ಗಂಡ್ ಮಗೂನ ಎತ್ಕೊಟ್ಲು ಅಂದ್ರೆ ಕೇಳು, ನಂಜಿ ನಂಗೆ ಗಂಡ್ ಮಗೂನ ಎತ್ಕೊಟ್ಲಂದ್ರೆ ಕೇಳು, ಇಂಡಿಯಾ ದೇಶ ಮುತ್ತೋ ಸತ್ರು ಸಿಗ್ದಾಗ್ತೀನಿ ಸೀಳು, ಸಿಗ್ದಾಗ್ತೀನಿ ಸೀಳು. ಜಯ ಅಪ್ಪ. ಏನೋ ಅಂತೇಳಿ ನಮಗೆ ಜೀವನದಲ್ಲಿ ಗೊತ್ತಿಲ್ಲದಿರೋ ಹೆರಿಗೆ ನೋವು ಈ ಹುಳಿ ಮಾವು ಬಯಕೆ ಎಲ್ಲ ತರಿಸ್ಬಿಟ್ರು ನಮ್ಮ ನ್ಯಾಷನಲ್ ಕಾಲೇಜು, ಅದರಲ್ಲೂ ನಮ್ಮ ನ್ಯಾಷನಲ್ ಕಾಲೇಜ್ ಬಸವನಗುಡಿ 99 ಬ್ಯಾಚ್ನ ಒಬ್ಬ ಮಹಾತಾಯಿ ಅಡ್ಮಿನ್ ಇದ್ದಾರೆ, ಅವರು ನೋಡ್ತಿರ್ಬೇಕು. ನೋಡೋಣ ಯಾರ್ಯಾರು ಇದ್ದೀರಾ, ಒಂದು ನಿಮ್ಮೆಲ್ಲರಿಗೂ ಒಂದು ನಮಸ್ತೆ ಹೇಳಬೇಕಲ್ಲ. ಎಚ್ ನರಸಿಂಹಮೂರ್ತಿ ಸಿಕ್ಕಿದ್ರು. ನಮಸ್ತೆ ಮಧುಸೂದನ್ ಭೀಮಸೇನ ರಾಯರೇ, ಹೆಸರು ಕೇಳಿ ಸಂತೋಷ ಆಯಿತು. ಪ್ರಥಮೋ ಹನುಮನ್ನಾಮೋ ದ್ವಿತೀಯೋ ಭೀಮಯೋ ಚ ಪೂರ್ಣ ಪ್ರಜ್ಞ ತೃತೀಯಸ್ಥೋ ಭಗವತ್ ಕಾರ್ಯ ಸಾಧಕ. ಹೆಸರಿನಲ್ಲೇ ಕೃಷ್ಣನೂ ಇದ್ದಾನೆ, ಭೀಮಾನೂ ಇದ್ದಾನೆ, ನಮಗೆ ಮುಖ್ಯವಾಗಿ ಬೇಕಾದವರು. ಗುರುಜಿ ನಮಸ್ತೆ. Well, it's showing very few people's name. I don't know why. Oh, is it in a very focus mode? Yeah. Thank you. So this is Muthinahara. ಬರೀ ಕರ್ನಾಟಕ ಚಿತ್ರ ರಂಗದಲ್ಲಿ ಒಂದು ಹೊಸ ಅಲೆಯನ್ನೇ ಎಬ್ಬಿಸಿದಂಥ ಚಿತ್ರ ಅದು. ನನಗೆ ಬೇಜಾರಿದೆ, ಇಂಥ ಒಂದು ಸೃಜನಶೀಲ ಹಾಗೂ ದೇಶಭಕ್ತಿ ಹಾಗೂ ಇವತ್ತು ಯಾವ ಒಂದು ನೆರೆ ರಾಷ್ಟ್ರ ನಮ್ಮ ದೇಶದ ಭೂಮಿಯನ್ನು ಕಬಳಿಸ್ಲಿಕ್ಕೆ ಇವತ್ತು ನಮ್ಮ ಗಡಿ ಪ್ರದೇಶದಲ್ಲಿ ಹುನ್ನಾರವನ್ನು ನಡೆಸ್ತಿದೆ, ಜೊತೆಗೆ ಇತ್ತೀಚೆಗಷ್ಟೇ ರಾಷ್ಟ್ರದ ಹತ್ತತ್ರ 45 ಜನ ಸೈನಿಕರನ್ನು ಬರೀ ಮುಷ್ಟಿಯೇಟಿನಲ್ಲೇ ನಮ್ಮ ಭಾರತೀಯ ಯೋಧರು ಹೊಡೆ ಸಾಯಿಸಿದ್ರು. ಆ ದೇಶದ ಒಂದು ಕ್ರೌರ್ಯ ಈ ಚಿತ್ರದಲ್ಲೂ ತೋರಿಸಿದ್ದಾರೆ. 1962 ಭಾರತ ಚೀನಾ ಯುದ್ಧನ, ಅದರಲ್ಲಿ ಸೈನಿಕರನ್ನ ಎಷ್ಟು ಕ್ರೂರವಾಗಿ ಅವರು ನಡೆಸ್ಕೋತಾ ಇದ್ರು ಅನ್ನೋದರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ವಿಧ ವಿಧ ರೀತಿಯಲ್ಲಿ ಅವರು ದೇಶದ ಒಂದು ಮಿಲಿಟ್ರಿ ಸೀಕ್ರೆಟ್ಗಳನ್ನ ತಿಳ್ಕೊಳ್ಳೋಕ್ಕೆ ಕೊಡೋ ಹಿಂಸೆ ಒಂದು ಸಾಕ್ಷಿ ಈ ಚಿತ್ರದಲ್ಲಿ. ಸೊ ಇಂಥ ಒಂದು ಮುತ್ತಿನಹಾರ ಚಿತ್ರದ ಒಂದು ಹಾಡು ಕೇಳಿದ್ದು ನನ್ನ ನ್ಯಾಷನಲ್ ಕಾಲೇಜ್ನ ಎಲ್ಲ ಸ್ನೇಹಿತರು ಹಾಡಿದ್ದೀನಿ, ತುಂಬ ಥ್ಯಾಂಕ್ಸ್. ಕಾರ್ಯಕ್ರಮ ಮುಂದುವರಿಸ್ತಾ ಇನ್ನಷ್ಟು ಸುಂದರವಾದ ಗೀತೆಗಳನ್ನು ನಿಮಗೋಸ್ಕರ ಹಾಡೋದಾದರೆ ಕಾರ್ಯಕ್ರಮನ ಮುಂದುವರಿಸ್ತಾ ಮತ್ತೊಂದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿನಯದಲ್ಲಿ ಮೂಡಿ ಬಂದಂಥ ಒಂದು ಸುಂದರವಾದ ಗೀತೆ ನಿಮಗೋಸ್ಕರ ಹಾಡ್ತಾ ಇದ್ದೀನಿ. ಚಿತ್ರ ದೇವರ ಗುಡಿ, ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಡಾಕ್ಟರ್ ಭಾರತಿ ವಿಷ್ಣುವರ್ಧನ್, ಜೊತೆಯಲ್ಲಿ ಕಲಾ ತಪಸ್ವಿ ರಾಜೇಶ್ ಮತ್ತು ಮಂಜುಳ ಅವರ ಒಂದು ಅಮೋಘ ಅಭಿನಯ ಇರ್ತಕ್ಕಂಥ ಚಿತ್ರ. ಹಾಡೋಣ ಈ ಚಿತ್ರದ ಒಂದು ಸುಂದರವಾದ ಗೀತೆ. ಸಾರಿ ಅನಂತ್ ನಾಗು ಬಂದ್ಬಿಟ್ರು. ಚಲುವೆಯಂತದ ಮೊಗಕ್ಕೆ ಕಣ್ಣೇ ಭೂಷಣ, ನಲ
ಅಲ್ಲಿಯುತ ಬಾಳುವ ಮನೆಗೆ ಹೆಣ್ಣೆ ಭೂಷಣ ಚಲುವೆಯ ಅಂದದ ಮುಗಕ್ಕೆ ಕಣ್ಣೆ ಭೂಷಣ ನಲಿಯುತ ಬಾಳುವ ಮನೆಗೆ ಹೆಣ್ಣೆ ಭೂಷಣ ಸುಖ ಸಂಸಾರಕ್ಕೆ ಎಂದು ಸತಿಯೇ ಕಾರಣ ಅನುಬಂಧವು ಎಂದೆಂದು ಮುರಿಯದು ಕೋಪದ ಕಿಡಿಗೆ ರೋಷದ ಮುರಿಗೆ ಒಲವು ಪಾಡದು ದೇಹವು ದೂರಾದರು ಮನಸ್ಸು ಮರೆಯದು ಎಂದು ಸಹಿಸದು ಒಲವಿನ ಜೀವನ ಒಲವಿನ ಜೀವನ ಸುಖಕ್ಕೆ ಸಾಧನ ಚರ್ವಯಂಗರ ಮೊಗಕ್ಕೆ ಕಣ್ಣೇ ಭೂಷಣ ಅಲಿಯುತ ಬಾಡುವ ಮನೆಗೆ ಸುಖ ಸಂಸಾರಕ್ಕೆ ಎಂದು ಸತಿಯೇ ಕಾರಣ. ಸ್ನೇಹಿತರೆ, ಮತ್ತೊಂದು 1970 ವೆನ್ ರಾಜೇಶ್ ಖನ್ನಾ ವಾಸ್ ಇನ್ ಎ ಪೀಕ್ ಆಫ್ ಹಿಸ್ ಕೆರಿಯರ್, ಹಿ ವಾಸ್ ಕನ್ಸಿಡರ್ಡ್ ಆಸ್ ದ ಫಸ್ಟ್ ಸೂಪರ್ ಸ್ಟಾರ್ ಆಫ್ ಇಂಡಿಯನ್ ಫಿಲಮ್ ಇಂಡಸ್ಟ್ರಿ. ಸೊ ಅವರ ಒಂದು ಚಿತ್ರದಲ್ಲಿ ಮಾಡಿದ್ರೆ ಎಂಥ ಒಬ್ಬ ಪೋಷಕ ನಟನೇ ಆಗಿರ್ಬೋದು ಅಥವಾ ಹೀರೋಯಿನ್ನೇ ಆಗಿರ್ಬೋದು, ದೇ ವಿಲ್ ಆಲ್ಸೋ ಕಮ್ ಟು ಲೈಮ್ ಲೈಟ್ ಆ್ಯಂಡ್ ದೇಯರ್ ಕೆರಿಯರ್ ವಿಲ್ ಆಲ್ಸೋ ಚೆರಿಷ್ ಅಂತ ಒಂದು ಮಾತಿತ್ತು. ಅದಕ್ಕೆ ಒಂದು ಉದಾಹರಣೆ ಚಿತ್ರ ಏಕಿ ರಾಸ್ತ, 1970 ಬಂದ ಒಂದು ಆರಾಧನಾ. ನಂತರ ನೆಕ್ಸ್ಟ್ ದೊಡ್ಡ ಸಕ್ಸಸ್ ಅವ್ರಿಗೆ ಕಟಿಪತಂಗಿಗೂ ಮತ್ತು ಆರಾಧನೆಗೂ ಮುಂಚೆ ಬಂದಿದ್ದು ಏಕಿ ರಾಸ್ತ. ಈ ಚಿತ್ರದಲ್ಲಿ ಭಾರತೀಯ ಚಿತ್ರರಂಗ ಕಂಡಂಥ ಮತ್ತೊಬ್ಬ ಪ್ರಬುದ್ಧ ನಟ ಶ್ರೀಮಾನ್ ಬಲರಾಜ್ ಸಹನಿ ಕೂಡ ಇದ್ರು. ರಾಜೇಶ್ ಖನ್ನಾ ಅಲ್ಲಿ ತನಕ ಬಿ ಗ್ರೇಡು ಸಿ ಗ್ರೇಡ್ ಸಿನಿಮಾಗಳಲ್ಲಿ ದಾರಾ ಸಿಂಗು, ಪೃಥ್ವಿರಾಜ್ ಕಪೂರ್ ಅಂತ ಹೀರೋಗಳ ಜೊತೆ ಅಥವಾ ಇನ್ಯಾವುದೋ ಸ್ಟೆಂಟ್ ಮೂವಿಗಳಲ್ಲಿ ಹೀರೋಯಿನ್ ಆಗಿದ್ದಂಥ ಮಮತಾಜ್,
ಆ ಸಿನಿಮಾಯಿಂದ ರಾತ್ರೋ ರಾತ್ರಿ ಶಿ ವಿಲ್ ಗೆಟ್ ಎ ಸ್ಟಾರ್ ವ್ಯಾಲ್ಯೂ, ಶಿ ವಿಲ್ ಬಿಕಮ್ ಎ ಬಿಗ್ ಸ್ಟಾರ್ಗಳು. ಆಗಿನ ದೊಡ್ಡ ದೊಡ್ಡ ಹೀರೋಯಿನ್ಗಳಾದಂಥ ಆಶಾ ಪಾರಿಕ ಅಥವಾ ಆಗ್ತಾನೆ ಬಂದಿದ್ದಂಥ ಹೇಮಾ ಮಾಲಿನಿ, ರಾಕಿ, ತನುಜ ಅಂಥವ್ರಗಿನ್ನ ಒಂದು ಕೈ, ಶರ್ಮಿಳಾ ಟ್ಯಾಗೂರ್ ಆ ಮಟ್ಟಕ್ಕೆ ಹೊರಟೋಗಿರ್ತಾರೆ ಆಕೆ. ಸೊ ಅವರ ಒಂದು ಆ ಸಿನಿಮಾದ ಬಿಡುಗಡೆಯಾಗಿ ಒಂದು 20 ವರ್ಷ ಆದಮೇಲೆ ಕನ್ನಡದಲ್ಲಿ ಸಿನಿಮಾ ಬಂತು 1989 ಒಂದಾಗಿ ಬಾಳು ಅಂತ. ರಿಲೀಸ್ ಆದ ಡೇಟ್ ಬಂದು January 27th, 1989. ಒಂದೇನು ಅಂದರೆ ಅವಾಗ ಮೇನಕಾ ಥಿಯೇಟ್ರು ಡಾಕ್ಟರ್ ವಿಷ್ಣುವರ್ಧನ್ ಅವರು ಸ್ವಲ್ಪ ದಿನ ಎಕ್ಸಿಬಿಟರ್ ಆಗಿದ್ದರು, ಅಂದರೆ ಅವರು ಅವ್ರ ಸ್ನೇಹಿತರೆಲ್ಲ ಸೇರಿ ನಡೆಸ್ತಾ ಇದ್ರು. ಅದಕ್ಕೂ ಮುಂಚೆ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಸಿನಿಮಾಗಳಿಗೆ ಮಾತ್ರ ಮೇನಕಾ ಥಿಯೇಟ್ರು ಒಂದು 2-3 ವರ್ಷ, ಆನಂದು, ರಥಸಪ್ತಮಿ, ಮನಮೆಚ್ಚಿದ ಹುಡುಗಿ ಅವೆಲ್ಲ ಡಾಕ್ಟರ್ ಶಿವರಾಜ್ಕುಮಾರ್ ಅವರ ಸಿನಿಮಾಗಳು, ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ಯಶಸ್ಸು ಕಂಡಿದ್ದು ಅದೇ ಚಿತ್ರದಲ್ಲಿ. ಒಂದಾಗಿ ಬಾಳುವಿಂದ ಇದು ನಮ್ಮ ಇದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಟೀಮಿಗೆ ಬಂತು. ಸೊ ಇದು ಫಸ್ಟ್ ಪಿಕ್ಚರ್ ರಿಲೀಸ್ ಆಗಿದ್ದು. ಚಿತ್ರ ಸಾಕಷ್ಟು ಚೆನ್ನಾಗಿ ಬಂತು. ಮಂಜುಳಾ ಶರ್ಮಾ ಹೀರೋಯಿನ್, ಅದಕ್ಕೂ ಮುಂಚೆ ಅವರು ಒಲವಿನ ಉಡುಗೊರೆ, ನಮ್ಮೂರ ರಾಜ ಅಂತ ಯಶಸ್ವಿ ಚಿತ್ರದಲ್ಲಿ ನಟಿಸಿದವರು. ರಾಜೇಶ್ ಒಬ್ಬ ಅಣ್ಣನ ಪಾತ್ರ, ಬಲರಾಜ್ ಸಹನಿ ಪಾತ್ರ, ಅದೇ ಆ ಚಿತ್ರ ಕದೆ ಜೀವಾಳ ಅಂತ ಹೇಳ್ಬೋದು. ಬಟ್ ಚಿತ್ರ ಒಂದು ಮಟ್ಟಕ್ಕೆ ಓಡ್ತು. ಇವತ್ತು ಟಿ ವಿನಲ್ಲಿ ಒಳ್ಳೆ ಟಿ ಆರ್ ಪಿ ಎಲ್ಲ ಚಾನಲ್ ಅವರು ಇಟ್ಕೊಂಡು ವಾರಕ್ಕೆ 4 ಸಲಿನವರು ಹಾಕ್ತಾರೆ ಈ ಸಿನಿಮಾ. ಒಂದೇನು ಅಂದರೆ ಅಷ್ಟೊತ್ತಿಗಾಗಲೇ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಕಾಲೇಜ್ ಲುಕ್ಕು, ಕಾಲೇಜ್ ಹುಡುಗನ ಲುಕ್ಕು ಹೊರಟೋಗಿತ್ತು. ಈ ವಾಸ್ ಆಲ್ರೆಡಿ ಪ್ರಿಪೇರಿಂಗ್ ಫಾರ್ ಮುತ್ತಿನಹಾರ. ಹಿಸ್ ಲುಕ್ಸ್ ವಾಸ್ ಸಮಥಿಂಗ್ ಸಿಮಿಲರ್ ಟು ದಾದಾ, ಮುತ್ತಿನಹಾರ, ರುದ್ರ, ಆ ಥರದೊಂದು ಲುಕ್ ಇದ್ದಾಗ ಇದರಲ್ಲಿ ಒಬ್ಬ ಕಾಲೇಜ್ ಓದ್ತಿರೋ, ಫೈನಲ್ ಇಯರ್ ಓದ್ತಿರೋ ಹುಡುಗನ ಪಾತ್ರ. ಅಷ್ಟು ಆ ಒಂದು ಪಾತ್ರ ಏನಾಯಿತು, ಅಭಿಮಾನಿಗಳು ಈ ವಾಸ್ ಆಲ್ರೆಡಿ ಮೆಗಾಸ್ಟಾರ್ ಆಗಿದ್ದಂಥ ಕಾಲ, ಎಲ್ಲೋ ಒಂದು ಕಡೆ ಅಭಿಮಾನಿಗಳನ್ನ ಆಕರ್ಷಿಸೋದ್ರಲ್ಲಿ ಸ್ವಲ್ಪ ಹಿಂಜರಿದ್ರು ಚಿತ್ರ ಒಂದು ಉತ್ತಮ ಉತ್ಕೃಷ್ಟ ಚಿತ್ರ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಸೊ ಇದೆಲ್ಲ ಸೋಲು ಗೆಲುವೆಲ್ಲ ಇದ್ದಿದ್ದೆ, ಒಂದು ಆ್ಯಾವ್ರೇಜ್ ಸಕ್ಸಸ್ ಚಿತ್ರ ಆಗಿ ಇವತ್ತು ಕಿರುತೆರೆಯಲ್ಲಿ ದೊಡ್ಡ ಸಕ್ಸಸ್ ಚಿತ್ರ ಆಗಿದೆ. ಈ ಚಿತ್ರದ ಹಿಂದಿನಲ್ಲಿ ಒಂದು ರಫಿ ಅವ್ರದ್ದು ಒಂದು ಒಳ್ಳೆ ಬ್ಯೂಟಿಫುಲ್ ಸಾಂಗ್ ಇತ್ತು. ಒಂದು ಕಾಲೇಜ್ ಪಿಕ್ನಿಕ್ ಹೋದಾಗ ಹೀರೋಯಿನ್ ನೋಡಿ ಹಾಡೋದು, ಅದರ ಕನ್ನಡದ ಕಾಂಟ್ರಾಸ್ಟ್ ಹಾಡು, ಸಬ್ಸ್ಟಿಟ್ಯೂಷನ್ ಹಾಡು ಈ ರೀತಿ ಇದೆ. ಆರ್ ಎನ್ ಜಯಗೋಪಾಲ್ ರಚನೆ, ವಿಜಯ್ ಸಾರಿ ಶ್ಯಾಮ್ ಸುಂದರ್ ಕುಲಕರ್ಣಿ ರಚನೆ, ವಿಜಯ್ ಸಂಗೀತ. ಭಾವನೆಯನ್ನು
ಸಂಭ್ರಮ ತಂದಿರುವೆ ಭೂಮಿಗೆ ನಿನ್ನ ತುಳಿನಾಟವೇನು ಹೇಳುತ್ತಿದೆ ಪ್ರೇಮಿಗೆ ಲಾವಣ್ಯ ಮಿಂಚಿನ ಕಾಂತಿಯರು ಹೊಂದಿದೆ ನಿನ್ನ ಸರಿ ಸ್ನೇಹದಿಂದ ಮುಂಗನಸು ಚಿಮ್ಮಿದೆ ಮುಂಗುರುಳು ಕಪ್ಪು ಮುಗಿಲು ಹಾಲುಗಳು ನಾಟ್ಯ ನವಿಲು ದೇವಿ ಉಮಯ ರಮೆಯ ನಿನ್ನ ಪೂಜೆ ಮಾಡುವ ಹಸಿರು ಚಿಂಬಿನಲ್ಲಿ ಸಾಕಿಯಿಲ್ಲ ಯಾವ ರತಿಯೋ ತುಗಿಯು ನಗೆ ಮೀಟಿದಾಗ ಪ್ರೇಮ ಶುತಿಯೋ ಅಮೃತ ಶಿಲೆ ಕೊಂಬೆ ಅಮರ ಕಲೆಯ ಸೊಬಗು ಸುರ ಗಂಗೆಯ ಸುಖದ ಸೆಲೆಯ ದೇವಿ ಉಭಯ ರಮೆಯ ನಿನ್ನ ಪೂಜೆ ಮಾಡುವ ಆಸೆಯ ಚಿಲುಬಿನಲ್ಲಿ ಸಾಟಿಯಿಲ್ಲ ಯಾವ ರತಿಯೋ ತುಟಿಯು ನಗೆ ಮಿಟ್ಟಿದಾಗ ಪ್ರೇಮ ಶ್ರುತಿಯೋ ಭಾಳ ಸುಂದರವಾಗಿ ಕಾಣ್ತಾರೆ ಈ ಹಾಡಲ್ಲಿ. ಇಟ್ ವಾಸ್ ವೆರಿ ವೆರಿ ಬ್ಯೂಟಿಫುಲ್. ಇದು ಕೂಡ ಅಷ್ಟೇ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ನನಗೆ ಕಣ್ಣಲ್ಲಿ ಪ್ರೀತಿ ಒಂದು ದೊಡ್ಡ ಪಟ್ಟಿನೇ ಬಂದಿತ್ತು ನನಗೆ ವಾಟ್ಸಪ್ ಇದಕ್ಕೆ ನಮ್ಮ ನ್ಯಾಷನಲ್ ಕಾಲೇಜ್ ಸ್ನೇಹಿತರಿಂದ ಕಣ್ಣಲ್ಲಿ ಪ್ರೀತಿ ಕಣ್ಣಲ್ಲಿ ಪ್ರೀತಿ ಬೇಕು ಅಂತ. ಬಟ್ ಅದರ ಟ್ರ್ಯಾಕ್ ಇಲ್ಲ, ಸೊ ನೀವು ಲೇಟಾಗಿ ಕೇಳಿದ್ರಿಂದ ನಾನು ಬೇರೆ ರೆಡಿಯಾಗಿದ್ದೆ. ಸೊ ಅದೇ ಥರನೇ ಒಂದು ಕಾಂಪೋಸಿಟ್ ಸಾಂಗ್, ಯಾಕೆಂದರೆ ಇದ್ರಲ್ಲೂ ಡಾಕ್ಟರ್ ವಿಷ್ಣುವರ್ಧನ್ ಕುಳ್ಕನ್ ಪಾತ್ರ, ಈ ಹಾಡಲ್ಲು ಫುಲ್ಲು ಟೈಟಾಗೇ ಹಾಡೋದು. ಸೊ ಅಂಥ ಒಂದು ಹಾಡು ದ್ವಾರಕೀಶ್ ಅವರ ಒಂದು ಚಿತ್ರ ನೆನಪಿದೆ ಅದು, ಇಂದಿನ ರಾಮಾಯಣ, ರಾಜಚಂದ್ರ ನಿರ್ದೇಶನ. ಭಾಳ ಒಂದು ಚಿಕ್ಕ ಚಿತ್ರ, ಹದಿಮೂರು ರೀಲ್ ಅಷ್ಟೇ ಚಿತ್ರ, ಒಂದು ಮುಕ್ಕಾಲು ಗಂಟೆ ನನ್ನ ಸಿನಿಮಾ. ಒಂದು ಮನೆಯಲ್ಲಿ ಈಗಿನ ಆಧುನಿಕ ಒಂದು ರಾಮಚಂದ್ರ ಅಂದರೆ ಶ್ರೀಧರರು, ತುಳಸಿ ಅಂತ ನಾವು ಎಲ್ಲ ಅವ್ರನ್ನ ಶಂಕರಾಭರಣ ಚಿತ್ರದಲ್ಲಿ ಹುಡುಗನ ಪಾತ್ರ, ಮತ್ತು ಶಂಕರ್ನಾಗ್ ಅವರ ನಗಬೇಕಮ್ಮ ನಗಬೇಕುನಲ್ಲಿ ಅವ್ರ ಅಣ್ಣನ ಮಗಳು ಶಾಂತಿ ಪಾತ್ರ ಪ್ರಮುಖವಾದ ಪಾತ್ರ ನಟಿಸಿದವರು ಈ ಚಿತ್ರದಲ್ಲಿ ಒಂದು ಪ್ರಬುದ್ಧವಾದ ದ್ವಿಪಾತ್ರದಲ್ಲಿ ಕಾಣಿಸ್ಕೋತಾರೆ. ಒಂಥರ ಚಿತ್ರದಲ್ಲಿ ನಾಯಕ ಶ್ರೀಧರ್ ಅಂದರೆ ಅದಕ್ಕೆ ಮಹತ್ತರವಾಗಿರ್ತಿರೋ ಪಾತ್ರ ಅದು. ಇವರು ಒಂಥರ ಸೂತ್ರಧಾರನ ಪಾತ್ರ ಅಂದರೆ ಮನೆಯ ಮತ್ತೊಬ್ಬ ಹಿರಿಯ, ಹೀರೋಗೆ ಚಿಕ್ಕಪ್ಪ, ಹೀರೋಯಿನ್ಗೆ ಚಿಕ್ಕ ಮಾವ, ಅಂದರೆ ಅವರ ಹೀರೋ ತಂದೆ ಸಿ ಆರ್ ಸಿಂಹಂಗೆ ತಮ್ಮ. ಒಂದು ಸಂಪ್ರದಾಯಸ್ಥ ಕುಟುಂಬದಲ್ಲಿ ಇದು ತನ್ನ ಜೀವನದಲ್ಲಿ ನಡೆದಂಥ ಒಂದು ಅನಿರೀಕ್ಷಿತ ಘಟನೆ, ಅಂದರೆ ಅಪಘಾತದಲ್ಲಿ ತನ್ನ ಹೆಂಡತಿ ಗಾಯತ್ರಿ ಮತ್ತು ಮಗುನ ಕಳ್ಕೊಂಡು ಆತ ಆ ನೋವಿನಲ್ಲೇ ಒಬ್ಬ ಕುಡುಕನಾಗಿ ಮತ್ತೆ ಸೊಸೆ ಬಂದು ಮಾವನಿಗೆ ಆ ಒಂದು ಮಗಳು ಕೊಡಬೇಕಾದಂಥ ಒಂದು ಪ್ರೀತಿ ವಿಶ್ವಾಸ ಕೊಟ್ಟು ಆತನ ಸರಿ ದಾರಿಗೆ ತರ್ತಾಳೆ ಅಂತ ಒಂದು ಸಿನಿಮಾ. ಆಕೆ ಮೇಲೆ ಒಂದು ದೊಡ್ಡ ಆಪಾದನೆ ಬಂದಾಗ ಅದನ್ನು ಸರಿ ಮಾಡಲಿಕ್ಕೋಸ್ಕರ ಪ್ರಾಣದ ಹಂಗನ್ನು ತೊರೆದು ಸೊಸೆಕಮ್ಮ ಮಗಳನ್ನ ಕಾಪಾಡುವಂಥ ಪಾತ್ರದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಕಾಣಿಸ್ಕೋತಾರೆ. ಇದು ವಿಜಯ್ ಆನಂದ್ ಅವರ ಸಂಗೀತ ನಿರ್ದೇಶನದ ಪ್ರಪ್ರಥಮ ಚಿತ್ರ, ಹಾಗೂ ಮಂಜುಳಾ ಗುರುರಾಜು ಈ ಚಿತ್ರದಲ್ಲಿ ಹಾಡಿದ್ದಾರೆ. ಅದು ಅವರ ಚಿತ್ರ ಜೀವನದ ಮೂರನೆಯ ಚಿತ್ರ ಅಂತ ಹೇಳ್ಬೋದು. ಮೊದಲನೆಯದು ರೌಡಿ ರಾಜ, ಅದಾದಮೇಲೆ ತಮಿಳಿನಲ್ಲಿ ರಜನಿಕಾಂತ್ ಅವರ ನಲ್ಲವನಕ್ಕೆ ನಲ್ಲವನ್ನಲ್ಲಿ ಉಣ್ಣೈ ತಾನೇ ಪಂಚಮಿಂದ ನಂಬಿನಂದೆ ನಾನು, ಅದೇ ಕನ್ನಡದಲ್ಲಿ ಆಮಿಂದ ಜೀವನ ಚಕ್ರದಲ್ಲಿ ಆನಂದ ಆನಂದವೇ ಆಯಿತು. ಇದು ಈ ಚಿತ್ರದಲ್ಲಿ ಎರಡು ಹಾಡು ಹಾಡಿದ್ದಾರೆ, ಇದು ಮೂರನೇ ಚಿತ್ರ. ಸೊ ಇಷ್ಟು ಒಂದು ಸಣ್ಣ ಚಿತ್ರ ಇಷ್ಟೆಲ್ಲ ಒಂದು ದೊಡ್ಡ ದೊಡ್ಡ ವಿಷಯಗಳನ್ನ ಹೊಂದಿದೆ. ನಿಮ್ಮ ಪರ್ಮಿಷನಿಂದ ಒಂಚೂರು ನೀರು ಕುಡಿದು, ನೀರನ್ನೇ ಇನ್ನೊಂದು ಅಂತ ತಿಳ್ಕೊಂಡು ಕುಡಿದು ಆ ಒಂದು ಕಿಕ್ಕನಲ್ಲೇ ಹಾಡೋಣ, ಕುಡುಕರಾಡೋಣ. ಇನ್ನೂ ಸಾಕಷ್ಟು ಪಟ್ಟಿ ಇದೆ, ಒಂದು ಇನ್ನೊಂದು ಏಳೆಂಟು ಹಾಡು ಹಾಡಿ ಮುಗಿಸ್ಬಿಡೋಣ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಸ್ನೇಹಿತರೆ,
ಸರ್ ಕಂಟ್ರೋಲಲ್ಲೇ ಇದ್ದೀನಿ, ಡೋಂಟ್ ವರಿ, ನೀರೇ ಕುಡ್ದಿರೋದು. ಓಕೆ, ಕಾರ್ಯಕ್ರಮದ ಮುಂದರ್ಸನ. ಸಾಕಷ್ಟು ಕೋರಿಕೆ ಹಾಡುಗಳು ಇನ್ನೂ ಬಂದಿದೆ, ಬರ್ತಾನೆ ಇದೆ ನನಗಾಗಲಿಂದ. ನನಗೆ ಯಾವುದನ್ನು ಆಡೋದು ಯಾವ್ದು ಬಿಡೋದು ಗೊತ್ತಾಗ್ತಿಲ್ಲ ಶಿವನೇ. ಸೊ ಕಾರ್ಯಕ್ರಮನ ಮುಂದುವರಿಸ್ತೇನೆ, ಯಾಕೆಂದರೆ ಮೊದಲನೇ ಕಾರ್ಯಕ್ರಮ ನಾನು ಮಾಡಿದಾಗ ಬರೀ 1 ಗಂಟೆ
ಒಂದು ಅವಧಿಯಷ್ಟೇ ಆ ಕಾರ್ಯಕ್ರಮಕ್ಕೆ ನಾನು ತೊಗೊಂಡಿದ್ದು ಹಾಡಿದ್ದು. ಆದರೆ ಇವತ್ತು ಅದಕ್ಕೋಸ್ಕರನೇ ಸಾಕಷ್ಟು ಜನಗಳ ಸ್ನೇಹಿತರ ಒಂದು ರಿಕ್ವೆಸ್ಟ್ ಮೇಲೆಗೆ ಅಥವಾ ಈ ಒಂದು ಕಾರ್ಯಕ್ರಮನ ಮುಂದುವರಿಸ್ತಾ ಸಾವಿರದ ಒಂಬೈನೂರ 1975 ಒಂದು ಸಿನಿಮಾ, ಇದು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದ ಮೊದಲನೇ ಚಿತ್ರ, ನಾಗಕನ್ಯೆ ಅಂತ. ಇದು ಒಂದು ರೀತಿ ಹೇಳಬೇಕಂದ್ರೆ ಈ ಅರೇಬಿಕ್ ನೈಟ್, ಅರೇಬಿಯನ್ ನೈಟ್ಸ್ ಇದೆಯಲ್ಲ, ಅದರ ಕಥೆಗಳಿಂದ ಇನ್ಸ್ಪೈರ್ ಆಗಿರೋದು. ಲೈಕ್ ಹಾತಿಮ್ ತಾಯ್ ಅಥವಾ ಅಲಾವುದ್ದೀನ್ ಅಥವಾ ಈ ಸಿನ್ಬಾದ್ ಅಂಡ್ ಸೆವೆನ್, ಇದರಲ್ಲಿ ಯಾಕೆಂದರೆ ಒಂದು ಶಾಪಗ್ರಸ್ತವಾಗಿರ್ತಕ್ಕಂಥ ಒಂದು ಹೀರೋಯಿನನ್ನು ಒಬ್ಬ ಮಂತ್ರವಾದಿಯಿಂದ ಬಿಡಿಸೋಕ್ಕೆ ಇವರೊಬ್ಬ ರಾಜಕುಮಾರನ ಪಾತ್ರ ಅಂದರೆ ಇದೊಂದು ಫ್ಯಾಂಟಸಿ ಅಥವಾ ಫೇರಿ ಟೈಲ್ ಅಂತ ಕರೀತಾರಲ್ಲ ಆ ಥರದ ಒಂದು ಪಾತ್ರ. ಅದರ ಅದರಲ್ಲೂ ಕೂಡ ಒಂದು ವೀರೋಚಿತವಾದ ಎರಡು ಮೂರು ಹಾಡುಗಳು. ಸತ್ಯಂ ಅವರ ಸಂಗೀತ ಭಾಳ ಕರ್ಣಮಧುರವಾಗಿದೆ. ಅದರಲ್ಲಿ ಬೆಳಗಿನ ರಸಿ ಬಾರೆ ಇರ್ಬೋದು, ಹೀರೋ ಹೀರೋಯಿನ್ ಇಬ್ಬರು ಭವಾನಿ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಮೇಲೆ. ಆ ಕಾಲದಲ್ಲಿ ಅದು ಕಪ್ಪು ಬಿಳಪಲ್ಲಿ ನನ್ನ ಪ್ರಕಾರ ಚಿತ್ರಿತವಾದಂಥ ಒಂದು ಸಿನಿಮಾ. ಎಲ್ಲ ಕಲರ್ಗೆಲ್ಲ ಮಾಡಿರ್ಬೇಕು. ಆಮೇಲೆ ಚಿತ್ರದ ವೈಶಿಷ್ಟ್ಯ ಏನು ಅಂದರೆ ಅಂಬರೀಷ್ ಕೂಡ ಇದ್ದಾರೆ, ಒಬ್ಬ ಬ್ರಹ್ಮರಾಕ್ಷಸನ ಪಾತ್ರ. ಈತನ ಕೈಯಿಂದ ತನಗೆ ಶಾಪ ವಿಮುಕ್ತಿ ಆಗುತ್ತೆ ರಾಕ್ಷಸತನದಿಂದ. ಆ ಥರದ್ದೆಲ್ಲ ಈ ಸಿನಿಮಾ ಇದೆ. ಸಾಕಷ್ಟು ಒಂಥರ ರೋಚಕ ಒಂಥರ ಈ ಫ್ಯಾಂಟಸಿ ತಿರುವುಗಳು. ಅದರ ಒಂದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಇಂಟ್ರಡಕ್ಷನ್ ಹಾಡು, ಭಾಳ ಅಪರೂಪವಾದಂಥ ಹಾಡು, ವೆರಿ ಮೋಟಿವೇಟಿಂಗ್ ಸಾಂಗ್ ನಿಮಗಾಗಿ. ಮರೆಯದಿರು
ಸೇರಲಿ ಕಾಡಿಗೆ ಒಂದು ಗುರಿ ಇರಲಿ ಆ ಗುರಿ ಸೇರೋ ಚಲನೆ ಇರಲಿ ಆಗುವುದು ಹೋಗುವುದು ಆಗುವುದು ಹೋಗುವುದು ಎಂಬಾಳಕು ದೂರಾಗಿರಲಿ ಸಾಗಲಿ ಗುರಿ ಸೇರಲಿ ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಕೋರಿಕೆ ಹಾಡಿದೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಚಿತ್ರಜೀವನದಲ್ಲಿ ಅತ್ಯಂತ ಒಂದು ವೈಲೆನ್ಸ್ ಪಿಕ್ಚರ್ ಅಂತಲೇ ಕರಿಬೋದು, ಯಾಕೆಂದರೆ ಸಾಕಷ್ಟು ಆ್ಯಕ್ಷನ್ ಸಿನಿಮಾ ಮಾಡಿದ್ದಾರೆ, ಆದರೆ ಓವರ್ ಬ್ಲಡ್ ಶೇಡಿಂಗ್ ಚಿತ್ರ ಅವ್ರು ಮಾಡಿರೋದು ಭಾಳ ಕಡಿಮೆ. ಒಳ್ಳೊಳ್ಳೆ ಫೈಟ್ಗಳಿದೆ, ಯಾಕೆಂದರೆ ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ಫೈಟಿಂಗ್ ಅಂತ ಏನಿದೆ ಕಾನ್ಸೆಪ್ಟ್, ಅದಕ್ಕೊಂದು ಸ್ಟೈಲ್ನ ತಂದಂಥವರು ಡಾಕ್ಟರ್ ವಿಷ್ಣುವರ್ಧನ್ ಅವರು. ಇವತ್ತು ಕೂಡ ಅದಕ್ಕೆ ಅವನ್ನ ದಾದಾ ಅಥವಾ ಸಿಂಹ ಅಂತ ಎಲ್ಲರೂ ಅವ್ರನ್ನ ಪ್ರೀತಿಯಿಂದ ಕರೆಯೋದು. ಅವರ ಒಂದು ಚಿತ್ರ ಜೀವನದಲ್ಲಿ ಒಂದು ಅತ್ಯಂತ ಒಂದು ಗೂಂಡಾಗಿರಿ ರೌಡಿಸಮ್ ಅಥವಾ ಬೇರೆ ರೀತಿ ಅಂಡರ್ವರ್ಲ್ಡ್ಗೆ ಸಂಬಂಧಪಟ್ಟಂಥ ಒಂದು ಚಿತ್ರ, ಡಿ ರಾಜೇಂದ್ರ ಬಾಬು ನಿರ್ದೇಶನದ ಅಪ್ಪಾಜಿ ಚಿತ್ರ. ಅದರಲ್ಲಿ ಎಂ ಎಂ ಕೀರವಾಣಿ ಅವರ ಒಂದು ಲಾವಣಿ ಥರದ ಒಂದು ಸಂಗೀತ ಈ ಚಿತ್ರದ ಒಂದು ಹಾಡಿಗೆ, ಈ ಚಿತ್ರದ ಯಶಸ್ಸಿಗೆ ಈ ಹಾಡು ಕೂಡ ಕಾರಣ. ಡಾಕ್ಟರ್ ವಿಷ್ಣುವರ್ಧನ್, ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಂ ಎಂ ಕೀರವಾಣಿ ಅವರ ತ್ರಿವೇಣಿ ಸಂಗಮ. ಇದು ಎಂ ಎಂ ಕೀರವಾಣಿ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಸಂಗೀತ ಮಾಡಿದಂಥ ಪ್ರಪ್ರಥಮ ಚಿತ್ರ. ಏನೇ ಕನ್ನಡತಿ ನೀ ಯಾಕೆ ಹಿಂಗಾಡ್ತಿ, ಇದು ಲಾವಣಿ ಥರ. ಇದು ಅದಕ್ಕೂ ಮುಂಚೆ ಈ ಚಿತ್ರದ ಬಿಡುಗಡೆಯ ಒಂದು ವರ್ಷದ ಮುಂಚೆ ತೆಲುಗಿನಲ್ಲಿ ಒಂದು ಸಿನಿಮಾ ಬಂದಿತ್ತು ಎರ್ರ ಸೈನ್ಯಂ ಅಂತ. ಹಾಗೆಲ್ಲ ನಮಗೆ ಈ ಟಿ ವಿನಲ್ಲಿ ದೂರದರ್ಶನದಲ್ಲಿ ತೆಲುಗು ಚಿತ್ರ ಮಂಜರಿ ನೋಡ್ತಿದ್ದಾಗ ಇವೆಲ್ಲ ಬರೋದು. ಆ ಚಿತ್ರದಲ್ಲಿ ಅದನ್ನು ಅಳವಡಿಸಿದ್ದನ್ನ ಇವರು ಕನ್ನಡದಲ್ಲಿ ಹಾಗೆ ಅದನ್ನು ತಗೊಂಡಿದ್ದಾರೆ. ಕೇಳಿ ನಿಮಗಾಗಿ ಕೋರಿಕೆ ಮೇರೆಗೆ. ಏನೇ ಕನ್ನಡತಿ ನೀ ಯಾಕೆ ಹಿಂಗಾಡ್ತೆ, ಏನೇ ಕನ್ನಡತಿ ನೀ ಯಾಕೆ ಹಿಂಗಾಡ್ತಿ, ಇಂಗ್ಲೀಷು ಯಾಕಾಡ್ತಿ ಎಂದು ಕನ್ನಡ ಮಾತಾಡ್ತಿ, ಏನೇ ಕನ್ನಡ ನೆಲ ಕನ್ನಡ ಗಾಳಿ ಕನ್ನಡ ಅನ್ನ ಹೋಯ್ ಎಂತ ಚಂದನೋ ಗೊತ್ತೇನೆ ಶ್ರೀಮತಿ, ಯಾಕೆ ಈ ತರ ಅನುಕರಣೆ ಮಾಡುತ್ತಿ, ಕನ್ನಡ ಸೊಗಡಲಿ ನೀ ಸುಖವ ಕಾಣುತ್ತಿ, ಕಲಿಸೋಕೆ ಬಂದೇನ ಕನ್ನಡದ ಭೂಪತಿ, ಏನೇ ಕನ್ನಡತಿ ನೀ ಯಾಕೆ ಹಿಂಗಾಡ್ತಿ, ಇಂಗ್ಲೀಷು ಕಾಡ್ತಿ ಎಂದು ಕನ್ನಡ ಮಾತಾಡ್ತೀಯ.
ಕುಂಕುಮದ ಬೊಟ್ಟು ಹಣೆಯ ತುಂಬ ಇಟ್ಟು ಚಂದದ ಸೀರೆ ಬುಟ್ಟು ಹೂವ ಮುಡಿಯಲಿಟ್ಟು ಬಳಕಿ ನೀನು ನಡೆವಾಗ ಕಣ್ಣೆರಡು ಸಾಲದು ಈ ಜೀನ್ಸು ಜಾಕೆಟ್ಟು ನಿನ್ನಂದಕ್ಕೆ ಸಲ್ಲದು ನಿನ್ನಂದಕ್ಕೆ ಸಲ್ಲದು ನಿನ್ನಂದಕ್ಕೆ ಸಲ್ಲದು ಮುಕ್ಕು ಮುಕ್ಕುತಿ ಎಂತ ಚೆಂದ ಎನ್ನುತ್ತಿ ಇದೆ ನಾಡ ಸಂಸ್ಕೃತಿ ನಡೆ ನೋಡಿ ಕಲಿಸ್ತೀನಿ ಕನ್ನಡತಿ ಮಾಡುತ್ತೀರಿ ಯಾಕೆ ಈ ತರ ಅನುಕರಣೆ ಮಾಡುತ್ತೀನಿ ಯಾಕೆ ಈ ತರ ಅನುಕರಣೆ ಮಾಡುತ್ತೀನಿ ಕನ್ನಡ ಸೊಗಡಲಿ ನೀ ಸುಖವ ಕಾಣುತ್ತಿ ಕಲಿಸೋಕೆ ಬಂದೇನ ಕನ್ನಡದ ಭೂಪತಿ ಏನೇ ಕನ್ನಡತಿ ನೀ ಯಾಕೆ ಹಿಂಗಾಡ್ತಿ ಇಂಗ್ಲೀಷ್ ಕಾಡ್ತಿ ಎಂದು ಕನ್ನಡ ಮಾತಾಡ್ತಿ ಈ ಕನ್ನಡನ್ನೆಲ್ಲ ಕನ್ನಡಕ್ಕೆಲ್ಲ ಕನ್ನಡ ಗಾಳಿ ಕನ್ನಡ ಅನ್ನ ಹೋಯ್ ಎಂತ ಚೆನ್ನ ಗೊತ್ತೇನೆ ಶ್ರೀಮತಿ ಯಾಕೆ ಈ ತರ ಅನುಕರಣೆ ಮಾಡುತ್ತಿ ಕನ್ನಡ ಸೊಗಡಲಿ ಈ ಸುಖವ ಕಾಣುತ್ತಿ ಕಲಿಸೋಕೆ ಬಂದೇನ ಕನ್ನಡದ ಭೂಪತಿ ಕನ್ನಡ ಸೊಗಡಲಿ ಈ ಸುಖವ ಕಾಣುತ್ತಿ ಕಲಿಸೋಕೆ ಬಂದೇನ ಕನ್ನಡದ ಭೂಪತಿ ಸ್ನೇಹಿತರೆ ಇನ್ನೊಂದು ಐದು ಹಾಡು ಮುಗಿಸ್ಬಿಡೋಣ ಓಕೆ ಇನ್ನೊಂದು ಐದು ಹಾಡು ಯಾಕೆ ನನಗೂ ಮಾಡಿದ್ದಕ್ಕೆ ಒಂದು ತೃಪ್ತಿ ಬೇಕಲ್ಲ ಅದಕ್ಕೋಸ್ಕರ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಡಾಕ್ಟರ್ ವಿಷ್ಣುವರ್ಧನ್ ಮಹಾಲಕ್ಷ್ಮಿ ಸಾಕಷ್ಟು ವನ್ಯಜೀವಿಗಳ ಕರ್ನಾಟಕದ ಸಾಕಷ್ಟು ಒಂದು ಪ್ರಕೃತಿ ಸೌಂದರ್ಯ ಹಾಗೂ ವನ್ಯ ಜೀವನದ ಒಂದು ಕೈಗನ್ನಡಿ ಅಂತ ಇದ್ದಂಥ ಒಂದು ಚಿತ್ರ ಗಂಧದ ಗುಡಿಯ ನಂತರ ಯಾವುದಾದ್ರೂ ಸಾಕಷ್ಟು ಬಂದಿದೆ ಕಾಡಲ್ಲಿ ಚಿತ್ರೀಕರಣಗೊಂಡಂಥ ಚಿತ್ರ ಆದರೆ ಈ ಚಿತ್ರ ಡಾಕ್ಟರ್ ವಿಷ್ಣುವರ್ಧನ್ ಅವರ ನಾಯಕತ್ವದಲ್ಲಿ ಬಂದಂಥ ಒಂದು ಚಿತ್ರ ಪಿ ವಾಸು ನಿರ್ದೇಶನದಲ್ಲಿ ವಿಜಯಾನಂದ ಸಂಗೀತದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಮಹಾಲಕ್ಷ್ಮಿ ನಟಭೈರವ ವಜ್ರಮುನಿ ಸುಂದರ್ರಾಜ್ ಎನ್ ಎಸ್ ರಾವ್ ಉಮಾಶ್ರೀ ಅಂತ ಒಂದು ಬಹು ತಾರಾಗಣ ಜೊತೆಯಲ್ಲಿ ಒಂದು ಆನೆ ಕೋತಿ ಮತ್ತು ಇನ್ನಿತರ ಪ್ರಾಣಿಗಳ ಒಂದು ವೆಲ್ ಟ್ರೈನ್ಡ್ ಆ್ಯಕ್ಟಿಂಗು ಕೂಡ ಈ ಸಿನಿಮಾದಲ್ಲಿ ಅಷ್ಟೇ ಅದ್ಭುತವಾಗಿದೆ ಚಿತ್ರ ಜಯಸಿಂಹ ಈ ಚಿತ್ರದ ಆಲ್ ಟೈಮ್ ಹಿಟ್ ಗೀತೆ ನಿಮಗಾಗಿ ನಾನು ಇನ್ನೊಂದು ಯೋಚನೆ ಮಾಡಿದೆ ನಗುವಾಗ ಹೂವಂತೆ ಹಾಡೋಣ ಅಂತ ಆದರೆ ಇದು ಬೇಡ ಅದಕ್ಕಿನ್ನ ಇದು ಅದರಲ್ಲಿ ಒಂದು ಕೋರಸ್ಗಳ ಜೊತೆಗಿದ್ದರೆ ಚೆನ್ನಾಗಿರುತ್ತೆ ಒಬ್ಬನೇ ಹಾಡೋಕ್ಕೂ ಮೂವತ್ತು ಒಂಥರ ನೋಡಿದ್ರೆ ಹಾಡಿನ ಬಿಗಿನಿಂಗಲ್ಲೇ ಎಷ್ಟೋ ಪಕ್ಷಿಗಳು ಎಲ್ಲ ಪ್ರಕೃತಿಯ ಶಬ್ದಗಳು ಸಿಂಹ ಗರ್ಜನೆ ಆಯ್ತು ಇನ್ನು ಶುರು ಮಾಡಬೇಕು ಕಣ್ಣನೆ ಗಾಳಿ ಕಾಡೆಲ್ಲ ನೆದುರು ವನಮೃಗಗಳ ನೋಡಿ ಸವಿ ನುಡಿಯಲಿ ಹಾಡಿದೆ ಸವಿ ನುಡಿಯಲಿ ಹಾಡಿದೆ ಜಯ ಸಿಂಹ ಬಂದ ಜಯ ಸಿಂಹ ಸಿಂಹ ಬಂದ ಜಯ ಸಿಂಹ ಇನ್ನೇಕೆ ಬೀತಿ ಭಯವೆಲ್ಲ ನಿಮಗೆ ವನ ಮೃಗಗಳು ಕ್ಷೇಮ ಗಿಡ ಮರಗಳು ಕ್ಷೇಮ ಜಯ ಸಿಂಹ ಬಂದ ಜಯ ಸಿಂಹ
ಗುಂಪು ಕಾಡಲ್ಲದೆದು ವನಗಿರಿಗಳನ್ನು ಸ್ನೇಹಿತರೆ, ಆಗಲಿಂದ ನಾನು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅಂತಲೇ ಹೇಳ್ಕೊಂಡು ಬರ್ತಾ ಇದ್ದೀನಿ. ಇದರ ಒಂದು ಅಪರೂಪದ ಗೀತೆ ಅವರ ಧ್ವನಿಯಲ್ಲೇ ಮೂಡಿಬಂದಿರೋದು. ಹಿಂದಿಯ ಖ್ಯಾತ ನಾಯಕಿ ಕಾಜಲ್ ಕಿರಣ್, ಕಾಜಲ್ ಕಿರಣ್ ಎಚ್ ಕುಮಾರ್ ನರಸಿಂಹ ನಮ್ಮ ಇದು ಇರಲಿ. ಈ ಚಿತ್ರದ ನಾಯಕಿ ಕಾಜಲ್ ಕಿರಣ್ ಅಂದರೆ ಹಮ್ ಕಿಸಿ ಸೆ ಕಮ್ ನಹಿ ತಾವತ್ ಸಾಕಷ್ಟು ಜನ ನೋಡಿರ್ಬೋದು. ಋಷಿ ಕಪೂರ್ ಜಿನತಮನ್ ಅಭಿನಯದಲ್ಲಿ ಅಷ್ಟೇ ಪ್ರಮುಖವಾದಂಥ ಪಾತ್ರ ಮಾಡಿದವಳು. ಆಮೇಲೆ ದುಲ್ಲನ್ ವಹಿ ಚೋಪಿಯಾಮನ ಭಾಯಿ ಅಂತ ರಾಮ್ ಆನಂದ ಸಾಗರದ ಒಂದು ಸಿನಿಮಾದಲ್ಲೂ ಆಕೆ ಕಾಣಿಸ್ಕೊತಾಳೆ. ಸಾಕಷ್ಟು ಹಿಂದಿ ಸಿನಿಮಾ, ಬಟ್ ಬೇರೆ ಹೀರೋಯಿನ್ಗಳಷ್ಟು ಅಂತ ಯಶಸ್ವಿ ಕಂಡಿದ್ದರು. ಆವಾಗ ಒಬ್ಬಳು ಹಿಂದಿ ನಟಿ ಕನ್ನಡದಲ್ಲಿ ನಟಿಸ್ತಾಳೆ ಅಂದ್ರೇ ಒಂದು ದೊಡ್ಡ ಮಾತಾಗ್ತಿತ್ತು. ಆ ಒಂದು ಪರಂಪರೆ ನಮಗೆ ಶುರುವಾಗಿದ್ದು ರೇಖಾ ಅವರಿನ್ನೂ ಹಿಂದಿ ನಟಿ ಆಗಕ್ಕೆ ಮುಂಚೆ ಕನ್ನಡದಲ್ಲಿ ಜಾಕ್ಪಾಟ್ನಲ್ಲಿ CID 999 ಮಾಡಿದ್ರು. ಹೇಮಾ ಮಾಲಿನಿ ಕೂಡ ತೂಗುದೀಪದಲ್ಲಿ ಮಾಡಬೇಕಾಯಿತು. ಆದರೆ ಅವರಿಗೆ ಆವಾಗ ಸ್ವಪ್ನೋ ಕಾ ಸೌದಾಗರ್ ಆಫರ್ ಬಂದ ತಕ್ಷಣ ಅವರು ಒಂದು ದಿನ ಶೂಟಿಂಗ್ ಮಾಡಿದ್ರು, ಅವ್ರ ಪಾಪ ಅವ್ರ ಸಂಭಾವನೆ ಏನು ಕೊಟ್ಟಿದ್ರು ಅದನ್ನು ವಾಪಸ್ ಕೊಟ್ಟು ಅವರು ಹಿಂದಿ ಚಿತ್ರದತ್ತಕ್ಕೆ ಹೋದರು. ಆ ಒಂದು ಜಾಗಕ್ಕೇ ಬಿ ವಿ ರಾಧಾ ಪರಿಚಯ ಆದವರು. ರಾಧಾ ಸಲೂಜಾ ಅಂತ ಹಿಂದಿ ಲಾಕೋ ಮೇ ಏಕ್ ಜಂಗಲ್ ಮೇ ಮಂಗಲ್ ಅಂತ ಚಿತ್ರಗಳಲ್ಲಿ ಕಾಣಿಸ್ಕೊಂಡಂಥ ಹೀರೋಯಿನ್ನು, ಕನ್ನಡದ ಮಧುರ ಸಂಗಮ ಅಂತ ಆಗಿನ ಕಾಲದ ಒಂದು ದೊಡ್ಡ ಮಲ್ಟಿ ಸ್ಟಾರರ್ ಸಿನಿಮಾ ಅದು. ಅನಂತನಾಗ್, ಪ್ರಣಯರಾಜ, ಶ್ರೀನಾಥ್ ಜೊತೆಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ನು, ಅಶೋಕ್, ಮಂಜುಳಾ, ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ನು ಅವ್ರ ಜೊತೆಗೆ ಈಕೆ ಡಬಲ್ ರೋಲಲ್ಲಿ ಕಾಣಿಸ್ಕೋತಾಳೆ. ನೀವೆಲ್ಲರೂ ಒಂದು ಆ ಸಿನಿಮಾ ನೋಡಿದ್ರೆ ಕಡೆಗೆ ಒಂದು ಅರ್ಧ ಗಂಟೆ ದಯವಿಟ್ಟು ಯಾರೂ ಮಿಸ್ ಮಾಡ್ಕೋಬೇಡಿ. ಡಾಕ್ಟರ್ ವಿಷ್ಣುವರ್ಧನ್, ಕಲಾಕೇಸರಿ ಉದಯ್ ಕುಮಾರ್ ಮತ್ತು ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ಅಭಿನಯ, ಅದರಲ್ಲಿ ಗಂಡುಗಲಿ ಕುಮಾರ್ ರಾಮನ ಪಾತ್ರದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮಿಂಚಿ ಮಿನಿಗಿದ್ದಾರೆ. ಬಾಲ್ಮುರಳಿ ಕೃಷ್ಣ ಕೂಡ ಅದರಲ್ಲಿ ಮಧುರ ಸಂಗಮ, ಇದು ಮಧುರ ಸಂಗಮ ಅಂತ ಪ್ರಥಮ ಬಾರಿಗೆ ಎಲ್ಲರೂ ದೇವರು ಹೊಸದ ಪ್ರೇಮದ ದಾರ ಒಂದೇ ಡಾಕ್ಟರ್ ವಿಷ್ಣುವರ್ಧನ್ಗೆ ಬಾಲ್ಮುರಳಿ ಕೃಷ್ಣ ಹಾಡಿರೋದು ಅಂದ್ಕೊಂಡಿದ್ದಾರೆ. ಆದರೆ ಇದರಲ್ಲಿ ಇದು ಬ್ಯಾಕ್ ಗ್ರೌಂಡಲ್ಲಿ ಬಂದರೆ ಅದರಲ್ಲಿ ನೇರವಾಗಿ ಲಿಪ್ ಸಿಂಕಿಂಗು ಅಭಿನಯ ಮಾಡಿದ್ದಾರೆ ಆ ಧ್ವನಿಗೆ ಡಾಕ್ಟರ್ ವಿಷ್ಣುವರ್ಧನ್ ಕುಮಾರ ರಾಮನ ಪಾತ್ರದಲ್ಲಿ. ಸೊ ಸಿನಿಮಾ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಒಳ್ಳೊಳ್ಳೆ ಹಾಡುಗಳು ಇದೆ ಅನಂತನಾಗ್ ಅವ್ರದ್ದು, ಅಶೋಕ್ ಅವ್ರ ಮೇಲೆ ಚಿತ್ರಣ ಮಾಡಿರತಕ್ಕಂಥದ್ದು. ಕಾಜಲ್ ಕಿರಣ್ ಅವರ ಬಗ್ಗೆ ಮಾತಾಡ್ತಾ ಇದ್ದೆ. ಅವರ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯದ ಸಾಹಸ ಸಿಂಹ, ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಸೂಪರ್ ಸ್ಟಾರಿಂದ ಮೆಗಾಸ್ಟಾರ್ ವ್ಯಾಲ್ಯೂ ಕೊಟ್ಟು ಇವತ್ತು ಅವ್ರ ಜೊತೆಗೆ ಒಂದು ಹೆಸರು ಚಿರಂತನವಾಗಿ ಅಜರಾಮರವಾಗಿ ಉಳಿದಂಥ ಒಂದು ಚಿತ್ರದ ಒಂದು ಗೀತೆ. ಅದರಲ್ಲಿ ಹೀರೋಯಿನ್ ಹೂ ಅಂತ ಇರ್ತಾಳೆ ಮಧ್ಯದಲ್ಲಿ, ಇಲ್ಲಿ ಯಾವ ಹೀರೋಯಿನ್ನು ಇಲ್ಲ, ನಾನೊಬ್ಬನೇ ಅವ್ರ ಭಾಗ ಮಾತ್ರ ಹೇಳ್ತಾ ಇರ್ತೀನಿ. ನೀವು ಅಲ್ಲಿಂದಾನೆ ಎಲ್ಲರೂ ನಿಮ್ಮ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ. ಹೇಗೆ ತರು ನೀನು ಚೆನ್ನ ನನ್ನ ನೆನೆ ನಂಬು ನನ್ನ ಆರಂಭನ ಚಬೇಕು ನಿನ್ನಂದನ್ನು ಚಿನ್ನ. ಹೇಗೆ ತರು ನೀನು ಚೆನ್ನ ನನ್ನ ನೆನೆ ನಂಬು ನನ್ನ ಆರಂಭನ ಚಬೇಕು ನಿನ್ನಂದನ್ನು ಚಿನ್ನ. ಹೇಗೆ ತರು ನೀನು ಚೆನ್ನ
ಮರೆ ಹೂವಂತ ಕಣ್ಣಿಲ್ಲ ಸಂಪಿಗೆ ಹೂವಂತ ಮೂಗಿಲ್ಲ ಅವಳದ ತುಟಿಯಂತ ತುಟಿಯಿಲ್ಲ ಹುಣ್ಣಿಮೆ ಶಶಿಯಂತ ಮೊಗವಿಲ್ಲ ಲತೆಯಂತೆ ನಡುಬು ನವಿಲಂತೆ ನಡೆಯೋ ನನ್ನಣ್ಣೆ ನಿನಗಿಲ್ಲ ಹೇಗಿದ್ದರೂ ನಿನ್ನ ಚೆನ್ನ ನನ್ನಣ್ಣೆ ನೀ ನಂಬು ನನ್ನ ಆರಂಭ ನಾಚಬೇಕು ನಿನ್ನೊಂದನ್ನೋದು ಚಿನ್ನ ಹೇಗಿದ್ದರೂ ನಿನ್ನ ಚೆನ್ನ ಸಾವಿತ್ರಿಯಷ್ಟು ಬಿಡುತ್ತಿಲ್ಲ ಗಾಯತ್ರಿಯಷ್ಟು ಕೆಂಪಿಲ್ಲ ಕಾವೇರಿಯಷ್ಟು ಕಪ್ಪಿಲ್ಲ ನಿನ್ನಿಂದ ಹೇಳೋಕೆ ಟೈಮಿಲ್ಲ ದನಿಯಲ್ಲಿ ಇಂತಿಲ್ಲ ಮಾತಲ್ಲಿ ಸೊಗಸಿಲ್ಲ ನಿನ್ನಣ್ಣೆ ಸುಳ್ಳಲ್ಲ ಹೇಗಿದ್ದರು ನಿನ್ನ ಚೆನ್ನ ನನ್ನಣ್ಣೆ ಬೇಕು ನಿನ್ನೊಂದನ್ನೋದು ಚಿನ್ನ ಹೇಗಿದ್ದರು ನಿನ್ನ ಚೆನ್ನ ಧನ್ಯವಾದ ಕಡೆಯ ಒಂದು ನಾಲ್ಕು ಗೀತೆಗಳು ಕಾರ್ಯಕ್ರಮದಲ್ಲಿ ಸೊ ಎಲ್ಲ ನೀವೆಲ್ಲ ಕೂತ್ ಕೇಳ್ತಾ ಇರೋದಕ್ಕೆ ನೋಡ್ತಾ ಇರೋದಕ್ಕೆ ಎಷ್ಟು ಜನ ಇದ್ದೀರಾ ಯಾಕೆಂದ್ರೆ ನಾನು ಅಲ್ಲಿ ಇದು ಮಾಡಿದ್ರೆ ನಂಗೆ ಈ ಒಂದು ಫೋಕಸ್ ಹೋಗ್ಬಿಡುತ್ತೆ ಓಕೆ 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 ಅಣ್ಣ ಓಕೆ ಒಂದ್ಸರಿ ನೋಡ್ಬಿಡೋಣ ಒಂದು ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬಿಡೋಣ ಒಂದ್ಸರಿ ಫೋಕಸ್ ಔಟ್ ಆಗ್ತಿದೆ Update this comment. Invite friends. Go live with people. Turn flash on. Rotate camera. Effect tools. Five viewers. Live. Wave. Three of. Miss what he said he is what. Sticker. H there is symbol. H there is. Netravati. Netravati Mac. Okay. ಓಕೆ ಬೇಗ ಮುಗಿಸೋದು ಒಳ್ಳೆಯದು ಪಾಪ ನೇತ್ರ ಮ್ಯಾಮ್ ಇದ್ದಾರೆ ಬಿಸ್ವಜಿತ್ ಸೇಟಿ ಇದ್ದಾರೆ ನನಗೆ ಇಲ್ಲಿ ಗೊತ್ತಾಗ್ತಾ ಇದ್ದಂಗೆ ಮತ್ತು ನಮ್ಮ ಹೆಚ್ ನರಸಿಂಹಮೂರ್ತಿ ಕುಮಾರ್ ಇದ್ದಾರೆ ಬೇರೆಯವ್ರದ್ದೆಲ್ಲ ಹೇಗೆ ಅಂತ ಗೊತ್ತಿಲ್ಲ ನನಗೆ ಸೊ ಇರಲಿ ಯಾಕೋ ಜಾಸ್ತಿ ಜನದ್ದು ಇದು ತೋರಿಸ್ತಾ ಇಲ್ಲ ನೋಡೋಣ ಕಾರ್ಯಕ್ರಮನ ಮುಂದುವರಿಸ್ತಾ ಕೋರಿಕೆ ಮೇರೆ ಬಂಧನ ಚಿತ್ರದ ಪ್ರೇಮದ ಕಾದಂಬರಿ ನಮ್ಮ ನ್ಯಾಷನಲ್ ಕಾಲೇಜ್ನ ಎಲ್ಲ ಸ್ನೇಹಿತರು ಕೇಳಿದಂಥ ಒಂದು ಹಾಡು ಯಾಕೆಂದರೆ ಕಳೆದ ಕಾರ್ಯಕ್ರಮದಲ್ಲಿ ನಾನು ಮೊದಲನೇ ವಿಷ್ಣುವರ್ಧನ್ ಕಾರ್ಯಕ್ರಮ ಮಾಡಿದಾಗ ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು 101 ನೆನಪು ಹಾಡಿದ್ದೆ ಈಗ ನಾನು ಪ್ರೇಮದ ಕಾದಂಬರಿ ಹಾಡ್ತಾ ಇದ್ದೀನಿ ನಿಮಗೋಸ್ಕರ ಸೊ ಬಾಲಸುಬ್ರಹ್ಮಣ್ಯಂ ಅವರು ಕೂಡ ಅಷ್ಟೇ ಕಷ್ಟಪಟ್ಟು ಭಾಳ ಶ್ರಮದಿಂದ ಹಾಡಿದಂಥ ಹಾಡು
ಕಾಲದಲ್ಲಿ ಕಥೆಯು ಮುಗಿದೆ ಹೋದರು ಮುಗಿಯದಿರಲಿ ಬಂಧನ ಪ್ರೇಮದ ಕಾದಂಬರಿ ಬರೆದನು ಕಣ್ಣೀರಲಿ ಕಥೆಯು ಮುಗಿದೆ ಹೋದರು ಮುಗಿಯದಿರಲಿ ಬಂಧನ ಮೊದಲ ಪುಟಕ್ಕೂ ಕೊನೆಯ ಪುಟಕ್ಕೂ ನಡುವೆ ಎನಿತು ಅಂತರ ಮೊದಲ ಪುಟಕ್ಕೂ ಕೊನೆಯ ಪುಟಕ್ಕೂ ನಡುವೆ ಎನಿತು ಅಂತರ ಬಂದು ಹೋಗುವ ಸ್ನೇಹ ಸಾವಿರ ನಿಮ್ಮ ಬಂದ ನಿರಂತರ ಪ್ರೇಮದ ಕಾದಂಬರಿ ಬರೆದನು ಕಣ್ಣೀರಲ್ಲಿ ಕಥೆಯು ಮುಗಿದೆ ಹೋದರೂ ಮುಗಿಯದಿರಲಿ ಬಂಧನ ನನಗೆ ಹಿಂಗ ಆಗ್ತಿರ್ಬೇಕಾರ ಪಾಪ ಸ್ಟುಡಿಯೋದಲ್ಲೇ ಬಾಲಸುಬ್ರಹ್ಮಣ್ಯಂ ಅವ್ರ ಗತಿ ಏನಾಗಿರ್ಬೇಕು ನನಗೆ ನನ್ನ ಕಥೆಗೆ ಅಂತ್ಯ ಬರೆದು ಕವಿಯು ಹರಸಿದ ನನ್ನನ್ನು ನನ್ನ ಕಥೆಗೆ ಅಂತ್ಯ ಬರೆದು ಕವಿಯು ಹರಸಿದ ನನ್ನನ್ನು ಕೊನೆಯ ಉಸಿರಲ್ಲಿ ಒಂದೇ ಆಸೆ ದೈವ ಹರಸಲಿ ನಿಮ್ಮನ್ನು ಪ್ರೇಮದ ಕಾದಂಬರಿ ಬರೆದನು ಕಣ್ಣೀರಲಿ ಕಥೆಯು ಮುಗಿದೆ ಹೋದರು ಮುಗಿಯದಿರಲಿ ಬಂಧನ ಮುಗಿಯದಿರಲಿ ಬಂಧನ ಮುಗಿಯದಿರಲಿ ನಿಜವಾಗ್ಲೂ ಬರ್ತಿದ್ದೆ ರೀ ನನಗೆ ಈ ನಮ್ಮ ಹುಡುಗರು ಕೇಳ್ಬೇಕ ಮಾತಾಯಿದಾಳ ಉಳಿದಿದ್ದೆಲ್ಲ ಇದೇನ್ರಿ ಬರೀ ಕೆಮ್ಮಣ ಅಂದ್ರೆ ಜೊತೆಗೆ ಬಿಕ್ಕಳಿಕೆ ಬೇರೆ ಬರ್ತಿದೆ ಥ್ಯಾಂಕ್ ಯು. ಯಾಕೆಂದ್ರೆ ಕಳೆದ ಕಾರ್ಯಕ್ರಮದಲ್ಲಿ ಸಿಂಹಾದ್ರಿ ಸಿಂಹ ಸಾಕಷ್ಟು ಸಿನಿಮಾಗಳ ದೊಡ್ಡ ದೊಡ್ಡ ಹಾಡುಗಳನ್ನೇ ಹಾಡಿದ್ದೆ ಅಂತ ಸುಪ್ರಭಾತ ಕೂಡ ಕಳೆದ ಯಾಕೆಂದರೆ ಕಳೆದ ಒಂದು ಇದರಲ್ಲಿ ಆ ರಿಪೀಟ್ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಷ್ಟು ಪ್ರಯತ್ನ ಮಾಡ್ತಾ ಇರೋದು. ಮುಂದೆ ಕಾರ್ಯಕ್ರಮನ ಮುಂದುವರಿಸ್ತಾ ಇನ್ನೊಂದು ಎರಡು ಮೂರು ಹಾಡು. ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಕನ್ನಡ ಚಿತ್ರರಂಗ ಕಂಡಂಥ ಒಬ್ಬ ಮಹಾನ್ ಶ್ರಮಜೀವಿ ಸ್ನೇಹಜೀವಿ ಹಾಗೂ ಎಷ್ಟೋ ಜನಕ್ಕೆ ಹೊಸ ಜೀವನವನ್ನು ಕೊಟ್ಟಂಥ ಒಂದಾನೊಂದು ಕಾಲದಲ್ಲಿ ಮಿಂಚಿನ ಓಟದಲ್ಲಿ ಬಂದು ಕನ್ನಡಿಗರ ಪ್ರೀತಿಯ ಆಟೋ ರಾಜ ಆಗಿ ಸೀತಾರಾಮವಾಗಿ ಸಾಂಗ್ಲಿಯನಾಗಿ ಸಿ ಬಿ ಐ ಶಂಕರ್ ಆಗಿ ಇಡೀ ಒಂದು ಚಿತ್ರರಂಗಕ್ಕೆ ಒಂದು ಹೊಸ ಅಲೆಯನ್ನು ಎಬ್ಬಿಸಿ ಇವತ್ತ ಎಲ್ಲರಿಂದ ಮರೆಯಾಗಿ ಹೋಗಿ ಡಾಕ್ಟರ್ ವಿಷ್ಣುವರ್ಧನ್ಗೂ 20 ವರ್ಷದ ಕೆಳಗೇನೆ ಆತ ಮರೆಯಾದರು. ಇವತ್ತು ಅವರು ಎಲ್ಲ ಅಭಿಮಾನಿಗಳ ಮನಸ್ಸಿನಲ್ಲಿ ಮತ್ತು ಹೃದಯದಲ್ಲಿ ಹೃಣ್ಮನಗಳಲ್ಲಿ ಚಿರಂಜೀವಿಗಳಾಗಿದ್ದಾರೆ.
ಈ ಒಂದು ಮಹಾನ್ ಕಲಾವಿದರ ಒಂದು ಅಪೂರ್ವ ಸಂಗಮದ ಚಿತ್ರ ಕಾರ್ಮಿಕ ಕಳ್ಳನಲ್ಲ. ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ 15 ಸೂಪರ್ ಹಿಟ್ ಚಿತ್ರಗಳನ್ನು ಡೈರೆಕ್ಟ್ ಮಾಡಿದಂಥ ಕೆ ಎಸ್ ಆರ್ ದಾಸ್ ಡೈರೆಕ್ಷನ್ನಲ್ಲಿ ಕನ್ನಡದ ಒಬ್ಬ ಹೆಸರಾಂತ ನಿರ್ಮಾಪಕರು ಶ್ರೀಮಾನ್ ಅಬ್ಬೈನಾಯ್ಡು ಅವರ ನಿರ್ಮಾಣದಲ್ಲಿ ಬಂದಂಥ ಚಿತ್ರ ಜಿ ಕೆ ವೆಂಕಟೇಶ್ ಅವರ ಸಂಗೀತ. ಇದು ಜಿ ಕೆ ವೆಂಕಟೇಶ್ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಸಾಕಷ್ಟು ಒಳ್ಳೊಳ್ಳೆ ಚಿತ್ರಗಳು ಮುಂಚೆ ಮಾಡಿದರು. ಆದರೆ ರಾಜನಾಗೇಂದ್ರ ಅವ್ರ ದೊಡ್ಡ ಯಶಸ್ಸು ಕಾಂಬಿನೇಷನ್ನು ಅಣ್ಣಾತಿಗೆ ಅಥವಾ ಬಲೆ ಹುಡುಗ, ಸೊಸೆ ತಂದ ಸೌಭಾಗ್ಯ, ಅಸಾಧ್ಯ ಅಳಿಯ ಇಂಥ ಚಿತ್ರಗಳಿಗೆ ನಮ್ಮ ಜಿ ಕೆ ವಿ ಅವರ ಸಂಗೀತ. ಇದು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಜಿ ಕೆ ವಿ ಕಂಪೋಸ್ ಮಾಡಿದ ಕೊನೆ ಚಿತ್ರ. ಅದಕ್ಕೂ ಮುಂಚೆ ಅದಕ್ಕೂ ಆದಮೇಲೆ ಪ್ರಚಂಡ ಕುಳ್ಳ ಮಾಡಿದ್ರು. ಅದರಲ್ಲಿ ಇವರು ಹೀರೋ ಅಲ್ಲ, ಒಂದು ಶಿವನ್ ಪಾತ್ರ ಅಷ್ಟೇ. ಇದು ಆಸ್ ಎ ಹೀರೋ ದಿಸ್ ಇಸ್ ದ ಲಾಸ್ಟ್ ಕಾಂಬಿನೇಷನ್ ಮೂವಿ ಆಫ್ ದ ಗ್ರೇಟ್ ಮ್ಯೂಸಿಕ್ ಡೈರೆಕ್ಟರ್ ಜಿ ಕೆ ವಿ ಅಂಡ್ ಡಾಕ್ಟರ್ ವಿಷ್ಣುವರ್ಧನ್ ಅಲಾಂಗ್ ವಿತ್ ಶಂಕರ್ ನಾಗ್. ಆ ಕಾಲ ಡಾಕ್ಟರ್ ವಿಷ್ಣುವರ್ಧನ್ ಅವರು ಎಲ್ಲ ರೀತಿ ವಿರೋಧಗಳನ್ನ, ಒಂದು ರೀತಿ ಹಿಂಸೆಗಳನ್ನು ಅನುಭವಿಸ್ ಕಾಲ ಆಯಿತು. ಆ ಕಾಲಕ್ಕೆ ಈ ಹಾಡು ಅವ್ರಿಗೆ ಮತ್ತೆ ಅವರ ಅಭಿಮಾನಿಗಳಿಗೆ ಒಂದು ಹೊಸ ಚೈತನ್ಯವನ್ನು ಕೊಡ್ತಾ ಇತ್ತು. ಹೋಗೋರೆಲ್ಲ ಹೋಗಲಿ ದೂರ ದೂರ, ಯಾರನ್ನು ನಾನು ಕೂಗುವುದಿಲ್ಲ ಹತ್ತಿರ, ಯಾರನ್ನು ನಂಬಿ ನಾ ಹುಟ್ಟಿಲ್ಲ, ಯಾರಿಗೂ ನಾನು ಹೆದರೋದಿಲ್ಲ. ಹೋಗ ಯಾರನ್ನು ನಂಬಿ ನಾ ಹುಟ್ಟಿಲ್ಲ, ಯಾರಿಗೂ ನಾನು ಹೆದರೋದಿಲ್ಲ. ಹೋಗ ಹೋಗ ಹೋಗೋರೆಲ್ಲ ಹೋಗಲಿ ದೂರ ದೂರ. ಅನ್ನೋ ಪದವು ಕಥೆಯಲ್ಲಿ ಪ್ರೀತಿ ಸ್ನೇಹ ಅನ್ನೋದೆಲ್ಲ ಮಾತಲ್ಲಿ, ನ್ಯಾಯ ನೀತಿ ಅನ್ನೋ ಪದವು ಕಥೆಯಲ್ಲಿ. ಕಾಲನು ಮುರಿದಾಗಲೇ ನೆರಳು ಹಾಗಂತೆ, ಸ್ನೇಹವು ಹರಿದಂತೆಯೇ ಇನ್ನು ಕೈಬಿಡು ಚಿಂತೆ. ಐ ಡೋಂಟ್ ಕೇರ್. ಹೋಗೋರೆಲ್ಲ ಹೋಗಲಿ ದೂರ ದೂರ. ಶಿವಪ್ಪ ಬರಿ ಬರಿ ಬರಬರು ಬರಿ ಬರಬರ, ಶಿವಪ್ಪ ಬರಿ ಬರಿ ಬರಬರು ಬರಿ ಬರಬ. ಸುಖವಿಲ್ಲ ಇಲ್ಲ, ಮಮತೆ ಎಂಬ ಮಾತಿಗೆ ಬೆಲೆ ಇಲ್ಲ. ಆಸೆಯಿಂದ ಎಂದು ನಿನಗೆ ಸುಖವಿಲ್ಲ. ಅಣ್ಣನು ಇಲ್ಲ ತಮ್ಮನು ಯಾರಿಗೂ ಯಾರಿಲ್ಲ, ಪಾಡಿನ ಈ ಸತ್ಯವ ಕಲೆಯದ ವಿಧಿಗಿಲ್ಲ. ಐ ಡೋಂಟ್ ಕೇರ್. ಹೋಗೋರೆಲ್ಲ ಹೋಗಲಿ ದೂರ ದೂರ, ಯಾರನ್ನು ನಾನು ಕೂಗುವುದಿಲ್ಲ ಹತ್ತಿರ, ಯಾರನ್ನು ನಂಬಿ ನಾ ಹುಟ್ಟಿಲ್ಲ, ಯಾರಿಗೂ ನಾನು ಹೆದ.
ನಿಜವಾಗ್ಲು ಯಾರ ನಂಬಿನ ಹುಟ್ಟಲ್ಲ ಆದ್ರೆ ಅಭಿಮಾನಿಗಳ ಪ್ರೀತಿ ವಿಶ್ವಾಸ ಯಾವತ್ತೂ ಬೇಕಲ್ಲ ಯಾವತ್ತು ಅಲ್ಲಿ ಮನೆ ಕೂತಿರ್ಲಿಂದನೇ ಒಂದು ಚಪ್ಪಾಳೆ ತಪ್ಪಡೆ ಸ್ವರ್ಗದಲ್ಲಿ ಕೂತಿರ ನಮಗೂ ನಮ್ಮಿಂದ ಒಂದು ಆಶೀರ್ವಾದ ಸಿಕ್ಕಂಗಾಗತ್ತಲ್ಲ ಥ್ಯಾಂಕ್ ಯು ಸ್ನೇಹಿತರೆ ಸಮಯ ಭಾಳಷ್ಟು ಆಗಿದೆ ನಾನು ಆರೂವರೆಗೆ ಇವತ್ತು ಶುರು ಮಾಡಿದ ಕಾರಣ ಏನಂದ್ರೆ ಒಂಬತ್ತರೊಳಗೆ ಮುಗಿಸ್ಬಿಡ್ಬೇಕು ಸ್ವಲ್ಪ ಇಲ್ಲಿ ಅಕ್ಕಪಕ್ಕದ್ದು ಏನೇನೋ ಆನ್ಲೈನ್ ಕ್ಲಾಸಸ್ಸು ಅದು ಇದು ನಡೀತಿದೆ ಸಾಕಷ್ಟು ನಾನಿಲ್ಲಿ ಹಾಡುಗಳು ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾಗಲೇ ಸ್ವಲ್ಪ ಅಬ್ಜೆಕ್ಷನ್ಗಳೆಲ್ಲ ಬರ್ತಿದೆ ಸೊ ಕಾರ್ಯಕ್ರಮನ ಮುಂದುವರೆಸ್ತಾ ಒಂದು ಸುಂದರವಾದಂಥ ಮತ್ತೊಂದು ಗೀತೆ ಯಾಕೆಂದರೆ ಸಾಕಷ್ಟು ಹಾಡುಗಳಿಗೆ ಕೋರಿಕೆ ಇತ್ತು ಇನ್ನು ಮೂರು ಹಾಡನ್ನು ಹಾಡಿ ಮುಗಿಸೋಣ ಒಂದು ಹೃದಯ ಗೀತೆ ಕೋರಿಕೆ ಎಲ್ಲನೂ ಕೋರಿಕೆನೇ ಕಡೆಯದಾಗಿ ನಾನು ಇನ್ನೂ ಯಾವುದೋ ಪ್ಲ್ಯಾನ್ ಮಾಡಿದ್ದೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿನಯದ ಮತ್ತೊಂದು ಒಂದು ಒಳ್ಳೆ ಆ್ಯಕ್ಷನ್ ಚಿತ್ರ ಕರ್ತವ್ಯ ಅವರ ತ್ರಿಪಾತ್ರದ ಮೊದಲನೇ ಚಿತ್ರ ಸತ್ಯಂ ಶಿವಂ ಸುಂದರಂ ಆಮೇಲೆ ಬಳ್ಳಾರಿ ನಾಗ ಚಿನ್ನದಂಥ ಮಗ ಸೊ ಏನಾಗ್ತಿದೆ ಇಲ್ಲಿ ಸಮಯದ ಅಭಾವನೂ ಆಗ್ತಿದೆ ಯಾಕೆಂದರೆ ಕಂಟಿನ್ಯೂಸ್ ಆಗಿ ಹಾಡು ಹೇಳೋದು ಮಾತಾಡೋದು ಕಂಡಕ್ಟ್ ಮಾಡೋದು ಎಲ್ಲನೂ ಒಂದು ರೀತಿ ಕಷ್ಟ ಕೆಲವರಾದರೆ ಏನು ಮಾಡ್ತಾರೆ ಒಂದೊಂದು ಲೈನು ಅಥವಾ ಒಂದೊಂದು ಪಲ್ಲವಿ ಹಾಡಿ ಮುಗಿಸ್ತಾರೆ ನಾನು ಅದು ಯಾಕೋ ನನ್ನ ಮನಸ್ಸು ಒಪ್ಪಲ್ಲ ಕೆಲವು ಸುಂದರವಾದ ಹಾಡುಗಳನ್ನು ಕಷ್ಟನೋ ಸುಖನೋ ತಪ್ಪಾದರೂ ನೀವು ಕ್ಷಮಿಸ್ತೀರ ಅಂದ್ಕೊಂಡು ಪೂರ್ತಿ ಒಂದು ಹಾಡೋ ಒಂದು ಪ್ರಯತ್ನದಲ್ಲಿರ್ತೀನಿ ಈಗ ಹಾಡೋಣ ಹೃದಯ ಗೀತೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಒಂದು ಪ್ರೇಮದಿಂದ ವಿರಹ ಅನುಭವಿಸ್ತಾ ಒಬ್ಬ ಮಾನಸಿಕ ಅಸ್ವಸ್ಥನ ಪಾತ್ರದಲ್ಲಿ ಅನುಭವಿಸೋದು ಇದರಲ್ಲಿ ಆಗಲೇ ಕೇಮದೆ ಇವಾಗ ಹುಚ್ಚುಚ್ಚಾಗಿ ನಗ್ತೀನಿ ಏನಪ್ಪ ಇವನಿಗಾಗಿದೆ ರೋಗ ಅಂತ ತಿಳ್ಕೊಬೇಡಿ ನಾನು ನಾರ್ಮಲ್ ಆಗಿ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಈ 4 ತಿಂಗಳಿಂದ COVID-19 ಮನೆಯಲ್ಲಿ ಡ್ಯೂಟಿ ಎಕ್ಸಾಮ್ಷನ್ನು ವರ್ಕ್ ಫ್ರಮ್ ಹೋಮ್ ಬಂದರು ನಮ್ಮಪ್ಪ ಈ ಕಡೆಯಿಂದ ಆ ಕಡೆ ಅಲ್ಲಾಡಕ್ಕೆ ಇರೋ ಹಾಗೆ ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಕೊಂಡು ಹೂವಿನ ಥರ ನೋಡ್ಕೊಂಡಿದ್ದಾರೆ ನಮ್ಮ ತಾಯಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿದ್ದೇನೋ ಏನು ಮಾಡ್ತೀರ ಎಲ್ಲ ಹಣೆ ಬರ ನೀವೆಲ್ಲ ಇದಿರಲ್ಲ ಪ್ರೀತಿ ಕೊಟ್ಟು ನಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡೋಕ್ಕೆ ಹಾಡೋಣ ಪ್ರೇಮಾನುರಾಗ ಬಾಳಲ್ಲಿ ತುಂಬಿ ರಾಜನಾಗೇಂದ್ರ ಸಂಗೀತ ಡಾಕ್ಟರ್ ವಿಷ್ಣುವರ್ಧನ್ ಭವ್ಯ ಖುಷ್ಬು ಖುಷ್ಬು ಕೈ ಕೊಟ್ಟು ಶ್ರೀಧರ್ ಮದುವೆ ಮಾಡ್ಕೋತಿರ್ತಾಳೆ ಅವಾಗ ಡಾಕ್ಟರ್ ವಿಷ್ಣುವರ್ಧನ್ ಹಾಡುವಂಥ ಹಾಡು ಸುರುದ್ರಮೂರ್ತಿ ಶಾಸ್ತ್ರಿಗಳು ಈ ಹಾಡನ್ನ ಬರೆದಿದ್ದಾರೆ ರಾಜನಾಗೇಂದ್ರ ಸಂಗೀತ ಭಾರ್ಗವ ಅವರ ಒಂದು ಯಶಸ್ವಿ ಚಿತ್ರಗಳಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಭಾರ್ಗವ 23 ಚಿತ್ರಗಳನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ಹಾಕ್ಕೊಂಡು ಭಾರ್ಗವ ನಿರ್ದೇಶನ ಮಾಡಿದ್ದಾರೆ ಅಸಾಧ್ಯಾಳಿ ಆಗಿರ್ಬೋದು ಅವಳ ಹೆಜ್ಜೆ ಗುರು ಶಿಷ್ಯರು ಒಂದೇ ಗುರಿ ಅಂದರೆ ಅವ್ರದೇ ಪ್ರೊಡಕ್ಷನಿನ ಹಲವಾರು ಚಿತ್ರಗಳು ಇದು ಅವ್ರದೇ ಪ್ರೊಡಕ್ಷನಿನ ಚಿತ್ರ ಇದು 85-90 ಏನಿದೆ ದಟ್ ಈಸ್ ಕಾಲ್ಡ್ ಆಸ್ ವಿಷ್ಣುವರ್ಧನ್ ಆ್ಯಂಡ್ ಭಾರ್ಗವಾಜಿರ ಸ್ಟಾರ್ಟೆಡ್ ಫ್ರಮ್ ಜೀವನ ಚಕ್ರ 85-86 ಕರ್ಣ ಆ್ಯಂಡ್ ಕೃಷ್ಣಾನಿ ಬೇಗನೆ ಬಾರು 87 ಕರುಣಾಮಯಿ ಶುಭ ಮಿಲನ 88 ನಮ್ಮೂರ್ ರಾಜ ಜನನಾಯಕ ಬಟ್ ಪ್ರೊಡ್ಯೂಸರ್ಸ್ ಬೇರೆ ನಮ್ಮೂರ್ ರಾಜ ಕೆ ಸಿ ಅನ್ನು ಕೃಷ್ಣ ರುಕ್ಮಿಣಿ 88 ಕೃಷ್ಣ ರುಕ್ಮಿಣಿ ಬಂತಲ್ಲ ಮೂರು ಪಿಕ್ಚರು ವರ್ಷ ಆ್ಯಂಡ್ 89 ಅವ್ರದೇ ಸ್ವಂತ ಪ್ರೊಡಕ್ಷನ್ನು ಕಲಾಕೃತಿ ಕಂಬೈನ್ಸ್ ಇದು ಹೃದಯ ಗೀತೆ 90 ಶಿವಶಂಕರ್ ಒಂದು ವಿಭಿನ್ನವಾದ ಚಿತ್ರ ಮತ್ತೆ ಹಾಡಿದಕ್ಕೆ ಹೋಗಿಲ್ಲ ಮ್ಯೂಸಿಕಲ್ ಬ್ಲಾಕ್ ಬಸ್ಟರ್ 91 ಜಗದೇಕ ವೀರ ಅಂತ ಒಂದು ಸಿನಿಮಾ ಮಾಡಿದ್ರು ಅದು ಸಮಯಕ್ಕೆ ಸರಿಯಾಗಿ ರಿಲೀಸ್ ಆಗಿದೆ ಭಾಳ ಒಳ್ಳೆ ಪಿಕ್ಚರ್ ಇವತ್ತು ಕೂಡ ಬೇರೆ ಪಿಕ್ಚರ್ನ ಕಂಪೇರ್ ಮಾಡಿದ್ರೆ ಇಟ್ ಈಸ್ ಸೋ ಗುಡ್ ಎಲ್ಲದಕ್ಕೂ ಒಂದು ಅಂತ್ಯ ಅನ್ನದಿರ್ಬೇಕಲ್ಲ ಅದಾದಮೇಲೆ ರಾಜಾದಿರಾಜ ಅಂತ ಒಂದು ಮಾಡಿದ್ರು ಅದು ಸ್ವಲ್ಪ ಓವರ್ ಆ್ಯಕ್ಷನ್ ಪ್ಯಾಕ್ಡ್ ಫಸ್ಟ್ ಹಾಫ್ ಇದ್ರು ಸೆಕೆಂಡ್ ಹಾಫು ಓವರ್ ಎಮೋಷನ್ನು ಸ್ವಲ್ಪ ಎಲ್ಲೋ ಒಂದು ಕಡೆ ಒಂಚೂರು ಕರುಣಾಮಯಿ ಫ್ಲೇವರ್ ಬಂದ್ಬಿಡುತ್ತೆ ಆ ಸಿನಿಮಾದಲ್ಲಿ ಸೆಕೆಂಡ್ ಹಾಫಲ್ಲಿ ಪ್ರೇಕ್ಷಕನ ಒಂದು ಮಟ್ಟಕ್ಕೆ ಮುಟ್ಟಿದೆ ಅದಾದಮೇಲೆ ಬಂಗಾರದ ಕಲುಷ ಓಕೆ ಸೊ ಯಾಕೆಂದರೆ ಅದ್ರ ಯಾಕೋ ಭಾರ್ಗವ ಅವರು ಆಗಿನ 90ರ ದಶಕದ ರೌಡಿಸಮ್ನ ಸ್ವಲ್ಪ 70ರ ದಶಕದ ರೌಡಿಸಮ್ಗೆ ತೊಗೊಂಡೊಟ್ಟಾಗಿದ್ದಾರೆ ಹಳ್ಳಿ ರೌಡಿಸಮ್ಮು ಅಷ್ಟು ಜನನ ಇದು ಮಾಡ್ತು ಆದರೆ ವಿಷ್ಣುವರ್ಧನ್ ಅವರ ಆ್ಯಕ್ಟಿಂಗಲ್ಲಿ ಯಾವ ಚೌಕಾಸಿ ಇಲ್ಲ ಬಿಡಿ ಕಡೆಯದಾಗಿ ಜನನಿ ಜನ್ಮಭೂಮಿ ಭಾಳ ಒಂದು ಒಳ್ಳೆ ನಾಲೆಡ್ಜ್ ಕೊಡುವಂಥ ಪಿಕ್ಚರ್ ಅದು ಎಲ್ಲರೂ ನೋಡಬೇಕು ಅನ್ಫಾರ್ಚುನೇಟ್ ಆ ಸಿನಿಮಾ ಕೂಡ ಒಂದು ದೊಡ್ಡ ಫೇಲ್ಯೂರ್ ಆಗಿದ್ದು ಇರಲಿ ಆಲ್ ಸಕ್ಸಸ್ ಆ್ಯಂಡ್ ಫೇಲ್ಯೂರ್ಸ್ ಆರ್ ಅದೇ ಒಬ್ಬ ಕಲಾವಿದನ್ನು ಇನ್ನಷ್ಟು ಪರಿಪಕ್ವ ಮಾಡೋವಂಥದ್ದು ಈಗ ಹೃದಯ ಗೀತೆ ಚಿತ್ರದ ಈ ಒಂದು ಗೀತೆ ಪ್ರೇಮಾನುರಾಗ ಬಾಳಲ್ಲಿ ತುಂಬಿ
ಮನಸ್ಸುಗಳು ಕೂಡಲಿ ಶುಭ ಗೀತೆ ಹಾಡಲಿ ಮನಸ್ಸುಗಳು ಕೂಡಲಿ ಶುಭ ಗೀತೆ ಹಾಡಲಿ ಪ್ರೇಮಾನುರಾಗ ಮಧುರ ಭಾವನಾ ಭಾವ ಬೆರೆತಾಗ ಒಲಿದು ನನಿದು ಪುಳಕ ಮೈಮನ ಪ್ರೇಮ ಒಡೆಯಂತೆ ಹರಿದು ಎದೆಗೆ ತರುವ ತಲ್ಲನ ಪ್ರೇಮ ಹೂವಾಗಿ ಅರಳಿ ಮನೆಯ ಮನೆಗೆ ತೋರಣ ಮನುಜನ ಪಾಲಿಗೆ ಬಲವಿನ ಬಂಧನ ಮಧುಮಯ ಪ್ರೇಮದಾನ ಪ್ರೇಮನುರಾಗ ಬಾಳಲ್ಲಿ ತುಂಬಿ ಮನಸ್ಸುಗಳು ಕೂಡಲಿ ಶುಭ ಗೀತೆ ಹಾಡಲಿ ಮನಸ್ಸುಗಳು ಕೂಡಲಿ ಶುಭ ಗೀತೆ ಹಾಡಲಿ ಪ್ರೇಮನುರಾಗ ಪ್ರೇಮವಲ್ಲ ವಿಷದ ಮುಳ್ಳು ಚುಚ್ಚಿ ತೋರಿಸಿ ಪ್ರೇಮ ಎದೆಯಲ್ಲಿ ಉರಿಯ ತುಂಬಿ ದಿನವು ಬೇಯಿಸಿ ಪ್ರೇಮ ಅವೆರೇಕ ಕನಕ ಸುಡುವ ದಿನವು ಪಾಕಿ ಪ್ರೇಮ ಪರಿಮೋಸ ನಗುವ ನೆನಗು ನಗುವ ರಕ್ಕಸಿ ಈ ಪ್ರೇಮ ಮಕ್ಕಳು ಪಾಪಿಯೋ ಎದೆ ತೀರು ಅತಿ ಕ್ರೂರಿಯೋ ಈ ಪ್ರೇಮ ಮನಮೋಹಕ ಏನ ನನ್ನಯ ವಂಚಕ ಸುಳಿದು ಪ್ರೇಮ ಕೊಡುವುದು ಪ್ರೇಮ ದಿನವೂ ಬೈದು ನಾನು ಸರಿಗಿದ್ದೀನಪ್ಪ, ನನಗೇನೂ ಆಗಿಲ್ಲ. ಯಾಕೆಂದರೆ ನಾನು ಎಷ್ಟೋ ಖುಷ್ಬು ಎಷ್ಟೋ ವಾಸಿ, ನಾನು ಅದಕ್ಕಿನ್ನ ಇನ್ 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 ಸ್ಟಿಲ್ ಮೋರ್ ವೆರಿ ಬ್ಯಾಡ್ಲಿ ಐ ಹ್ಯಾವ್ ಬಿನ್ ಚೀಟೆಡ್ ಇನ್ ದಿಸ್ ರಿಗಾರ್ಡಿಂಗ್. ಸೊ ಹೇಳಕ್ಕೆ ಇಷ್ಟಪಡಲ್ಲ. 2 ವರ್ಷದಿಂದ ಏನೇ ನೋವಿದ್ರು, ಏನೇ ಇದ್ರು ದುಃಖ ಇದ್ರು, ಹೆಚ್ಚು ಕಮ್ಮಿ 2008 ಆ ನೋವನ್ನೆಲ್ಲ ಮರೆಯಕ್ಕೆ ಅಮೇರಿಕಕ್ಕೆ ಹೋಗಿದ್ದೆ. ಸೊ ಅಲ್ಲಿ ಪಾಪ 3 ತಿಂಗಳು ಬ್ಯಾಂಕ್ಗೆ ರಜಾ ಹಾಕಿ, ಸೊ ಅಲ್ಲೂ ಇರಲಿ ಯಾಕೆ ಇದೆಲ್ಲ ಏನೇನೋ ಮರೆಯೋಕ್ಕೆ, ಎಲ್ಲ ಕಲಾವಿದ್ರ ಜೀವನದಲ್ಲಿ ಕಾಮನ್ ಸರ್. ಸೊ ಪರವಾಗಿಲ್ಲ, ಕಡೆಯ 2 ಗೀತೆಗಳನ್ನು ಹಾಡಿ ಕಾರ್ಯಕ್ರಮಕ್ಕೆ ನಾವು ಅಂತಿಮ ತೆರೆನ ಹಾಡೋಣ, ಎಳೆಯೋಣ. ಸಾರಿ. ಸೊ ಸಾಕಷ್ಟು ನಾನು ಏನೋ ಅಂದ್ಕೊಂಡಿದ್ದೆ, ಆದರೂ ಇನ್ನೂ ಬಾಕಿ ಇದೆ ಹಾಡೋದಕ್ಕೆ. ಸೊ ಇನ್ನೂ ಒಂದು ಡಾಕ್ಟರ್ ವಿಷ್ಣುವರ್ಧನ್ ಕಾರ್ಯಕ್ರಮ ನಂಬರ್ 3 ಮಾಡೋಣ ಅದಷ್ಟು ಬೇಗ, ಸಮಯ ಕಾಲ ಕೂಡು ಬಂದರೆ ಖಂಡಿತ ಮಾಡೋಣ. ಜನನಾಯಕ ಚಿತ್ರದ ಒಂದು ಸೂಪರ್ ಡೂಪರ್ ಹಿಟ್ ಗೀತೆ ಅದಾದ ಮೇಲೆ. ಓ ಸಾರಿ, ಒಂದು ಇಂಪಾರ್ಟೆಂಟ್ ಕೋರಿಕೆನೇ ಮರ್ತುಬಿಟ್ಟೆ.
ಮಹಾಕ್ಷತ್ರಿಯ ಈ ಭೂಮಿ ಬಣದ ಫಸ್ಟ್ ಪ್ರೋಗ್ರಾಮಲ್ಲೂ ನಾನು ಇದು ಹಾಡಿರಲಿಲ್ಲ. ಸೊ ಅದನ್ನು ಹಾಡಿ ಕೋರಿಕೆ ಮೇರೆಗೆ ಮುತ್ತಿನಹಾರ ಚಿತ್ರದ ದೇವರು ಹೊಸೆದ ಪ್ರೇಮದ ದಾರ ಹಾಡಿಬಿಟ್ಟು ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಮುಗಿಸ್ಬಿಡೋಣ. ಓಕೆ, ಯಾವುದೋ ಒಂದು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂಥ ಒಳ್ಳೆ ಉತ್ಕೃಷ್ಟವಾದ ಕ್ಯಾರಿಯೋಕೆ ಇಲ್ಲ ಇದು ಸದ್ಯಕ್ಕೆ, ಅರ್ಜೆಂಟ್ಗೆ. ಇನ್ನೊಂದಿದೆ, ಒಳ್ಳೆದಿದೆ. ಮತ್ತೆ ಪೆನ್ ಡ್ರೈವ್ ಚೇಂಜ್ ಮಾಡಿ ಇದೆಲ್ಲ ಟೈಮ್ ಹಿಡಿಯುತ್ತೆ. ಟಕ್ 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 ಅಂತ ಎರಡು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಡೈರೆಕ್ಷನ್ದೆ ಸಿನಿಮಾ, ಒಂದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ರೆ ಹಂಸಲೇಖ ಗೀತ ರಚನೆ ಸಂಗೀತದಲ್ಲಿ, ಇನ್ನೊಂದು ಅದೇ ಕಾಂಬಿನೇಷನಲ್ಲೇ ಬಾಲಮುರಳಿ ಕೃಷ್ಣ ಹಾಡಿದ್ದಾರೆ. ಸೊ ದಿಸ್ ಇಸ್ ಅ ಬ್ಯೂಟಿ ಆಫ್ ದ ಸಾಂಗ್. ತಪ್ಪು ಒಪ್ಪು ಏನೇ ಇದ್ರು ಪ್ಲೀಸ್ ಬೇರ್ ವಿತ್ ಮೀ ಸರ್. It's playing like this. ಇದು ಇಷ್ಟ ಹಾಡಬೇಕು ಅಂತ ಇದ್ದೆ. ಟೈಮು
ಚಿತ್ರದ ಏಕೆಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಚಿತ್ರ ಜೀವನ ಅವರ ಸಾಧನೆಗಳೇ ಒಂದು ನಿಜವಾದ ಮುತ್ತಿನ ಹಾರದ ಒಂದು ಕವನ ಇದ್ದಂಗೆ. ಸರಸ್ವತಿ ವಾಗ್ದೇವಿ ಬಹಳ ಒಂದು ಸುಂದರವಾದಂತಹ ಒಂದು ಮೂರ್ತಿಯನ್ನು ಕೆತ್ತಿ ಅದನ್ನು ಅದು ನಮ್ಮ ಕನ್ನಡ ನೆಲದಲ್ಲಿ ಅಂತ ಒಬ್ಬ ಕಲಾವಿದ ಹುಟ್ಟಿ ಅನ್ನುವಂಥ ಎಷ್ಟೋ ಜನ ಕಲಾವಿದರಿಗೆ ಅಥವಾ ಅಭಿಮಾನಿಗಳಿಗೆ ಪ್ರೇರಣೆ ಪ್ರೇರೇಪಣೆ ಆದಂಥ ಒಂದು ಪುಣ್ಯ ನಮ್ಮೆಲ್ಲರದು. ಸೊ ಅದಕ್ಕೆ ದೇವ್ರಿಗೂ ಭಾಳ ಇಷ್ಟ ಅನಿಸುತ್ತೆ ಅವರೆಲ್ಲ ಒಂದು ಒಳ್ಳೆ ಜೀವ ಅದು. ಅದಕ್ಕೆ ಭಾಳ ಬೇಗ ಎಲ್ಲರಿಂದ ಶಾರೀರಿಕವಾಗಿ ಅವ್ರನ್ನ ಕರೆಸ್ಕೊಂಡ್ರು. ಅವರ ನೆನಪಿನ ಮುಖೇನ, ಅವರ ಅಭಿನಯದ ಮುಖೇನ, ಅವರ ಎಲ್ಲ ಸಾಧನೆಗಳ ಮುಖೇನ ನಮ್ಮಲ್ಲಿ ಇನ್ನೂ ಅವರು ಅಜರಾಮರವಾಗಿ ನಮ್ಮ ನರನಾಡಿಗಳಲ್ಲಿ ಕಣಕಣದಲ್ಲಿ ನಮ್ಮ ಅನುರೇಣು ತೃಣ ಕಾಷ್ಟಗಳಲ್ಲಿ ಅವರಿದ್ದಾರೆ ಅಂತ ಹೇಳ್ತಾ ಮುತ್ತಿನ ಹಾರ ಚಿತ್ರದ ದೇವರು ಹೊಸೆದ ಪ್ರೇಮದ ದಾರ ಜೀವನ ಹೇಗೆ ಅನ್ನೋದನ್ನ ಋತು ಅಥವಾ ಒಂದು ನಾವು ಕ್ಲೈಮೇಟ್ ಹೇಗೆ ಚೇಂಜ್ ಆಗುತ್ತೋ ನೋವು ನಲಿವು ಕೂಡ ಅದೇ ರೀತಿ ಅಂತ ಒಂದು ಹಾಡನ್ನ ನಿಮ್ಮ ಮುಂದೆ ಹಾಡ್ತೀನಿ. ದೇವರು ಹೊಸೆದ ಪ್ರೇಮದ ದಾರ ದಾರದಿ ಬೆಸೆದ ಋತುಗಳ ಹಾರ ಋತುಗಳ ಜೊತೆಗೆ ಪ್ರೇಮದ ಪಯಣ ಮುಗಿಯದು ಮುತ್ತಿನ ಹಾರದ ಕವನ ಪ್ರೇಮದ ದಾರಾ
ವಸಂತ ಮಾಸದಲ್ಲಿ ಪ್ರೇಮವು ವೈಯಾರಿಯಾಗಿ ಕುಣಿಯೇ ಮುಗಿಯಲ್ಲ ನೋಡಿ. ಎಲ್ಲ ಏನೇನೋ ಹಾಡಬೇಕು ಅಂತ ಇದ್ದಿದ್ದು ಎಲ್ಲೋ ಒಂದು ಕಡೆ ಬಿಟ್ಟು ಹೋಗುತ್ತೆ. ಇನ್ನೂ ಸಾಕಷ್ಟು ಒಳ್ಳೆ ಇನ್ನೂ ಹಾಡುಗಳಿದೆ, ಸ್ಟಾಕಿದೆ ಸಾಕಷ್ಟು ಡಾಕ್ಟರ್ ವಿಷ್ಣುವರ್ಧನ್ ಅವರ ಖಾತೆಯಲ್ಲಿ ಸಾಕಷ್ಟು. ಯಾಕೆಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ನಂತರ ಕನ್ನಡ ಚಿತ್ರರಂಗಕ್ಕೆ ಅತ್ಯಂತ ಹಿಟ್ ಗೀತೆಗಳು ಕೊಟ್ಟಿದ್ದು ಇವರ ಸಿನಿಮಾಗಳೇ. ಸಾಕಷ್ಟು ಜನ ಹಿರಿಯ ವಾದ್ಯಗೋಷ್ಠಿ ಮಾಲೀಕರು, ಯಾಕೆಂದರೆ ನಾನು ಅದೇ ಕ್ಷೇತ್ರದಲ್ಲಿ ಇರೋದ್ರಿಂದ ನಮಗೆ ಹೇಳಿರೋದು, ಆ ಕಾಲದಲ್ಲಿ 70-80 ಡಾಕ್ಟರ್ ವಿಷ್ಣುವರ್ಧನ್ ಅವರ ಚಿತ್ರಗಳು ಬಂದ ಮೇಲೆ ಎಷ್ಟೋ ವಾದ್ಯಗೋಷ್ಠಿಗಳು ಉಳ್ಕೋತು ಹುಟ್ಕೋತು ಎಷ್ಟೋ ಜನ ಕಲಾವಿದರು ಬೆಳ್ಕೊಂಡ್ರು. ಆ ಥರ ಒಂದು ಹೊಸ ಹೊಸ ಪ್ರಾಯೋಗಿಕ ಚಿತ್ರಗಳು, ಯಾಕೆಂದರೆ ಕನ್ನಡದ ಮೊದಲನೇ ಸಿನಿಮಾಸ್ಕೋಪ್ ಚಿತ್ರ, ಕನ್ನಡದ ಮೊದಲನೇ ಸ್ಟೀರಿಯೋಫೋನಿಕ್ ಚಿತ್ರ. ಸಿನಿಮಾಸ್ಕೋಪ್ ಚಿತ್ರ ಬಂದ ಸೊಸೈತನ್ ಸೌಭಾಗ್ಯ, ಸ್ಟೀರಿಯೋಫೋನಿಕ್ ಚಿತ್ರ ಬಂದ ಕಿಲಾಡಿ ಜೋಡಿ, ವಿದೇಶಿ ನೆಲದಲ್ಲಿ ಚಿತ್ರೀಕರಣಗೊಂಡಂಥ ಚಿತ್ರ, ಸಿಂಗಾಪುರಲ್ಲಿ ರಾಜಾಕುಳ್ಳ, ಎಲ್ಲದರ ನಾಯಕರು ಇವರೇನೇ. 70-ರ ದಶಕ ಗೋಲ್ಡನ್ ಎರಾದಲ್ಲಿ ಒಂದು ರೀತಿ ಕನ್ನಡ ಚಿತ್ರರಂಗ ಅಥವಾ ಕನ್ನಡದ ಒಂದು ಕಲಾದೇವಿಗೆ ಸ್ವರ್ಣ ಕಿರೀಟನ ಅಥವಾ ಅವಳ ಪಾದಕ್ಕೆ ಸ್ವರ್ಣ ಕಮಲವನ್ನು
ಅರ್ಪಿಸಿದಂಥ ಒಬ್ಬ ಚಿನ್ನದಂಥ ಮಗ ಡಾಕ್ಟರ್ ವಿಷ್ಣುವರ್ಧನ್ ಅಂತ ಹೇಳ್ತಾ ಕಾರ್ಯಕ್ರಮನ ಮುಂದುವರ್ಸೋಣ. ಮತ್ತೆ ಇನ್ನೊಂದು ಕೆಲವು ಉಳಿದಂಥ ಕೆಲವು ಹಾಡುಗಳಿದೆ, ಒಂದು ಎಂಟತ್ತಂತೂ ಇದೆ. ಯಾವಾಗಲಾದ್ರೂ ಈ ಸರಿ ಸಮಯ ಆದರೆ ನೆಕ್ಸ್ಟ್ ಯಾವಾಗಲಾದ್ರೂ ಒಂದು ವೀಕೆಂಡಲ್ಲಿ ಒಂದು ಇನ್ನೊಂದು ಸಣ್ಣದೊಂದು 1 hour ಲೈವ್ ಶೋ ಇಟ್ಕೊಂಬರೋಣ. ಏನಿಡ್ತೀರಿ? ಥ್ಯಾಂಕ್ ಯು, ಗುಡ್ ನೈಟ್ ಎಲ್ಲರಿಗೂ. ಥ್ಯಾಂಕ್ ಯು ಫಾರ್ ಬೀಂಗ್ ಎ ಪಾರ್ಟ್ ಆಫ್ ಮೈ ಶೋ. ಲವ್ ಯು ಆಲ್. ದೇವರೆಲ್ರಿಗೂ ಒಳ್ಳೇದು ಮಾಡಲಿ. ಡಾಕ್ಟರ್ ವಿಷ್ಣುವರ್ಧನೇ ಹೇಳ್ತಾ ಇದ್ದಂಗೆ ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಂದನೂ ಒಳ್ಳೇದನ್ನೇ ಮಾಡಿಸ್ಲಿ. ಥ್ಯಾಂಕ್ ಯು. ಜೈ ಕರ್ನಾಟಕ ಮಾತೆ, ಜೈ ಹಿಂದ್, ಜೈ ಶ್ರೀ ವಿಷ್ಣು. Viewers. Sugat divided. Mandula Kanadathi. Live out of. Four. Mandula Kanadathi. Mandula Kanadathi. Mandula Kanadathi. Okay, hand side thumb. Magish Milava. Bring them on camera. Wave. Magish Milavati. Button. Double. ಸಂತೋಷ್ ಹೆಗಡೆಯವರು ನೋಡ್ತಿದ್ದಾರೆ. ಸುನಿತಾ ಲಿವ್ ಔಟ್ ಆಫ್ ಲಿಟ್ ಥ್ರೀ ವ್ಯೂವರ್ಸ್ ಎಫೆಕ್ಟ್ ಟೂಲ್ಸ್ ಬಟನ್ ರೋಟೇಟ್ ಕ್ಯಾಮ್ ಟರ್ನ್ ಫ್ಲಾಶ್ ಗೋ ಲಿವ್ ವಿತ್ ಅಂಡ್ ಮೈ ಫ್ರೆಂಡ್ಸ್ ಬಟನ್ ಕಾಮೆಂಟ್ ಬಟನ್ ಅಪ್ಡೇಟ್ ದಿಸ್ ಸ್ಕ್ರಿಪ್ಟ್ ಫಿನಿಶ್ ಬಟನ್.